ಎಲ್ಲರಿಗೆ ನಮಸ್ಕಾರ ಭೋಜ ಪ್ರಬಂಧವನ್ನು ಕುರಿತು ಮಾತಾಡ್ತಿರುವ ಈ ಸರಣಿಯ ನಾಲ್ಕನೇ ದಿವಸಕ್ಕೆ ಬಂದಿದ್ದೇವೆ ನೆನ್ನೆ ಈ ದಿವಸ ಛಾಂದಸಾ ಶ್ಲೋಕಶತ್ರುವಃ ಅಂತ ಹೆಸರಾದ ಆ ವೈದಿಕರು ಪಾಪ ಪದ್ಯವನ್ನು ಕಥಂಚಿತು ಅರ್ಧ ಮಾತ್ರ ಹೊಸದುಕೊಂಡು ಬಂದದ್ದು ಇನ್ನರ್ಧವನ್ನು ಕಾಳಿದಾಸ ಅವಲೀಲಿಯಾಗಿ ಹೇಳಿದ್ದು ಅದನ್ನು ನೋಡಿದ್ವಿ ಆಮೇಲೆ ಅವರಿಗೆ ಅರ್ಧ ಭಾಗಕ್ಕೆ ಮಾತ್ರ ಬಹುಮಾನವನ್ನು ಕೊಟ್ಟು ರಾಜ ಕಾಳಿದಾಸನ ಕಡೆಗೆ ತಿರುಗಿ ಸತ್ಯಂ ವದಸಿ ಅಪೂರ್ವೋ ಭಾತಿ ಭಾರತಿಯ ಕಾವ್ಯಾಮೃತ ಫಲೇ ರಸ ಚರ್ವಣೇ ಸರ್ವಸಾಮಾನ್ಯೇ ಸ್ವಾದವಿತ್ ಕೇವಲ ಕವಿಹಿ ಅಪೂರ್ವೋ ಭಾತಿ ಭಾರತ ಕಾವ್ಯಾಮೃತ ಫಲೇ ರಸ ಸರಸ್ವತಿಯ ಕಾವ್ಯಾಮೃತ ಫಲದಲ್ಲಿ ಅಪೂರ್ವವಾದ ರಸ ಇದೆ ಆದರೆ ಚರ್ವಣೇ ಸರ್ವಸಾಮಾನ್ಯೇ ಅದನ್ನು ಎಲ್ಲರೂ ಆಸ್ವಾದ ಮಾಡ್ತಾರೆ ರಾಮಾಯಣವಾಗಲಿ ಮಹಾಭಾರತವಾಗಲಿ ಈ ಥರದ ಕಾವ್ಯಗಳನ್ನು ಎಲ್ಲರೂ ಆಸ್ವಾದ ಮಾಡ್ತಾರೆ ಆದರೆ ಸ್ವಾದ ವಿತ್ ರುಚಿಯ ಅರಿವು ಆಗತಕ್ಕಂಥದ್ದು ಸಹೃದಯನಿಗೆ ಮಾತ್ರ ಅಂತ ಅದಕ್ಕೆ ನಮ್ಮ ಅನುಭವಗಳಿಗೆ ಬಾಯಿ ಕೊಡ್ತಕ್ಕಂಥವನು ಒಬ್ಬ ಕವಿ ಎಲ್ಲರಿಗೂ ಅನುಭವಗಳಾಗ್ತಾ ಇರುತ್ತವೆ ಡಿ ಅವರು ರಾಜರತ್ನಂ ಅವರ ಬಾಹುಬಲಿ ಶಿಲ್ಪವನ್ನು ಕುರಿತಾದ ಒಂದು ಮನೋಹರವಾದ ನಾಟಕಕ್ಕೆ ಮುನ್ನುಡಿ ಬರಿತಾ ಹೇಳ್ತಾರೆ ನಮಗೆ ಕೋಪ ಬಂದಾಗ ವಾಸ್ತವದಲ್ಲಿ ಅಥವಾ ಭೀಮನಿಗೇ ಇರಬಹುದು ಕೋಪ ಬಂದಾಗ ರೋಷ ಕಷಾಯಿತನಾಗಿ ಮಾತುಗಳು ತೊದಲೂಬಹುದು ಹೆಚ್ಚು ಕಡಿಮೆ ಆಗಲೂಬಹುದು ಹೊಡೆಯೋಕ್ಕೆ ಮುಂದೆ ಬರಬಹುದು ಆದರೆ ಭೀಮ ಒಂದು ಕವಿಯ ಪಾತ್ರವಾದಾಗ ಅವನ ಬಾಯಿಂದ ಛಂದೋಬದ್ಧವಾದ ಪದ್ಯ ಬರುತ್ತದೆ ಚಂಚತ್ ಭುಜ ಭ್ರಮಿತ ಚಂಡ ಗದಾಭಿಘಾತ ಸಂಚೂರ್ಣಿತೋರು ಯುಗಲಸ್ಯ ಸುಯೋಧನಸ್ಯ ಅಂತ ಹೇಳ್ತಾನೆ ಅದು ಒಬ್ಬ ಗಾಯಕ ರಂಗಸ್ಥಳದಲ್ಲಿ ಆ ಪಾತ್ರವನ್ನು ಮಾಡುವುದಾದರೆ ಪದ್ಯವನ್ನ ರಾಗಬದ್ಧವಾಗಿ ಹಾಡಿಕೊಂಡು ಮಾಡ್ತಾನೆ ಹೀಗೆ ಕಲಾವಿದ ಲೋಕಭಾವಗಳಿಗೆ ಅನುಭವಗಳಿಗೆ ಅಭಿವ್ಯಕ್ತಿಯನ್ನು ಕೊಡ್ತಾನೆ ಇದು ಅಲ್ಲಿಯ ಸ್ವಾರಸ್ಯ ಅಂದರೆ ಅನುಭವವನ್ನು ಪ್ರತ್ಯಭಿಜ್ಞಾನ ಮಾಡಿಕೊಳ್ಳಬೇಕು ವಿ ಕಾಗ್ನೈಸ್ ಥಿಂಗ್ಸ್ ಕಣ್ಣಲ್ಲಿ ಕಿವಿಯಲ್ಲಿ ಎಲ್ಲವನ್ನೂ ನಾವು ಇವುಗಳ ಇಂದ್ರಿಯ ಗೋಚರವಾದ ವಿಷಯಗಳನ್ನು ತಿಳ್ಕೊಳ್ತೀವಿ ಆದರೆ ತಿಳ್ಕೊಂಡಿದ್ದನ್ನು ಮತ್ತೆ ನಮ್ಮೊಳಗೆ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥದ್ದು ಪ್ರತಿಭಿಜ್ಞಾನ ತುಂಬ ದೊಡ್ಡದು ಆ ಪ್ರತಿಭಿಜ್ಞಾನ ಪ್ರತ್ಯಾಖ್ಯಾನವಾಗಿ ಅಂದರೆ ಇನ್ನೊಬ್ಬರಿಗೆ ಪ್ರತಿಯಾಗಿ ಹೇಳ್ತಕ್ಕಂಥದ್ದಾಗಿ ಬರೋದಿದೆಯಲ್ಲ ತುಂಬ ದೊಡ್ಡದು ಆ ಕಾರಣದಿಂದ ಕವಿಗೆ ದೊಡ್ಡ ಸ್ಥಾನ ಕೊಟ್ಟರು ಆದರೆ ಇವತ್ತು ಕವಿಗಳು ಆ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ ಅದು ಬೇರೆ ಸಂಗತಿ ಆದರೆ ಆಸ್ವಾದ ಎಲ್ಲರಿಗೂ ಆಗುತ್ತದೆ ಅಂತ ನಮ್ಮ ಭಾರತೀಯ ರಸಮೀಮಾಂಸೆ ಹೇಳುತ್ತದೆ ನಾಯಕಸ್ಯ ಕವೇ ಸ್ರೋತುಹೋ ಸಮಾನೋನುಭವ ಸ್ಮೃತಃ ಅಂತ ಭಟ್ಟನಾಯಕ ಹಿಂದೆಯೇ ಹೇಳಿದ ಎಲ್ಲರಿಗೂ ಆಸ್ವಾದ ಉಂಟು ಆದರೆ ಆಸ್ವಾದದ ಮೌಲ್ಯಮಾಪನವನ್ನು ತರತಮ ವಿವೇಕವನ್ನು ಮಾಡುವುದು ಕೆಲವರೇ ಹಾಗಾಗಿಯೇ ಅವರವರ ಪಾತ್ರ ಇಲ್ಲಿ ಪೂರ್ಣವಾಗಿ ತುಂಬಿರುತ್ತದೆ ಆ ಮಟ್ಟಕ್ಕೆ ಅವರಿಗೆ ಪರ್ಯಾಪ್ತಿ ಭಾವ ಸ್ಯಾಚುರೇಷನ್ ತೃಪ್ತಿ ಅನ್ನೋದಾಗಿರುತ್ತದೆ ಆದರೆ ಕೆಲವರು ಅದರ ಸ್ವರೂಪ ಎಂಥದ್ದು ಅಂತ ಹೇಳಬಲ್ಲರು ಇದು ಬಹಳ ಮುಖ್ಯ ಇದನ್ನ ಭೋಜರಾಜನ ಬಾಯಲ್ಲಿ ನಮ್ಮ ಕವಿ ಬಲ್ಲಾಳಸೇನ ಹೇಳಿದ್ದಾನೆ ಅನುಭವ ರಸಿಕನಾದವನಿಗೆ ಗೊತ್ತಾಗುತ್ತದೆ ಎನ್ನುವ ಮಾತು ಬರುತ್ತದೆ ಸಂಚಿತ್ಯ ಸಂಚಿತ್ಯ ಜಗತ್ಸಮಸ್ತಂತ್ರಪದಾರ್ಥ ಹೃದಯ ಪ್ರವಿಷ್ಟಾ ಇಕ್ಷೋರ್ವಿಕಾರ ಮತಯಃ ಕವೀನಾಂ ಸು ಮುಗ್ಧಾಂಗನಾಂ ಚರಿತಾನಿ ನೂನಂ ಅಂತ ಇದು ಭೋಜರಾಜನದೇ ಮಾತಾಗಿ ಕವಿ ಹೇಳ್ತಾ ಇದ್ದಾನೆ ಮತ್ತೆ ಮತ್ತೆ ಜಗತ್ತೆಲ್ಲವನ್ನೂ ಆಲೋಚಿಸಿದಂತೆ ಮೂರು ಪದಾರ್ಥಗಳು ವಿಶಿಷ್ಟವಾಗಿ ಹೃದಯವನ್ನು ಸೆಳೆದಿವೆ ಇಕ್ಷೋರ್ವಿಕಾರಾಹ ಕಬ್ಬಿನ ಬಗೆಬಗೆಯ ರೂಪಗಳು ಅಂದರೆ ಬೆಲ್ಲವಾಗಿ ಜೋನಿ ಬೆಲ್ಲವಾಗಿ ಸಕ್ಕರೆಯಾಗಿ ಮತ್ತು ಸವಿಯ ಪದಾರ್ಥಗಳಾಗಿ ಎಷ್ಟೆಲ್ಲ ಬರುತ್ತದೆ ಅವೆಲ್ಲವೂ ಇಕ್ಷುವಿಕಾರ ಅಂದರೆ ಅದರ ಬೇರೆ ರೂಪಾಂತರಗಳು ಮತಯ ಕವೀನಾಂ ಕವಿಗಳ ಮನೋಲಹರಿ ಕವಿಗಳ ಸೃಷ್ಟಿ ಮತ್ತು ಸು ಮುಗ್ಧಾಂಗನಾಂ ಚರಿತಾನಿ ಸುಂದರಿಯರ ನಡವಳಿಕೆಗಳು ಮುಗ್ಧ ಮನೋಹರವಾದ ತರುಣಿಯರ ಸ್ತ್ರೀಯರ ನಡವಳಿಕೆ ಅಂತ ಇಲ್ಲಿ ಸ್ತ್ರೀಯರ ನಡವಳಿಕೆ ಪುರುಷರು ಹೇಳಿದ್ದಾರೆ ಈ ಪದ್ಯವನ್ನು ಸ್ತ್ರೀಯರೇ ಬರೆದಿದ್ರೆ ಮುಗ್ಧ ಪುರುಷಾಣ ಅಥವಾ ವೀರ ಪುರುಷಾಣಾಮ್ ಆ ಥರ ಇನ್ನೇನು ಹೇಳ್ತಾ ಇದ್ರು ಅನ್ಸತ್ತೆ ಸ್ತ್ರೀ ಅನ್ನೋದು ಒಂದು ಉಪಲಕ್ಷಣ ತಾತ್ಪರಿತಃ ಹೇಳೋದಿದ್ದರೆ ಮನುಷ್ಯನಿಗೆ ಆಹಾರ ನಿದ್ರಾ ಭಯಮೈಥುನಾನಿ ಅಂತ ಯಾವುದಿದೆ ಭಯದಿಂದ ನಮ್ಮನ್ನು ಕಾಪಾಡಿಕೊಳ್ಬೇಕು ಭಯದ ದೆಸೆಯಿಂದ ನಮಗೆ ತೊಂದರೆ ಇಲ್ಲದಂತೆ ನೋಡಿಕೊಳ್ಬೇಕು ಆತ್ಮರಕ್ಷಣೆ ಕಣ್ಣತ್ತಕ್ಕೆ ಕೈ ಬೀಸ್ತಾ ಇದ್ದಂತೆಯೇ ಕಣ್ಣವೆಗಳು ಮುಚ್ಚಿಕೊಳ್ಳುತ್ತದೆ ಆ ಮಟ್ಟಕ್ಕೆ ಪರಾವರ್ತಿತ ಪ್ರತಿಕ್ರಿಯೆ ರಿಫ್ಲೆಕ್ಸ್ ಆಕ್ಷನ್ ಆಗಿ ಹಾಗೆ ಬರುತ್ತದೆ ಇದು ಒಂದು ಹಂತ ಭಯವನ್ನು ದಾಟುವುದು ಮತ್ತೆ ಎಷ್ಟೆಲ್ಲ ಚಟುವಟಿಕೆ ಆದ ಮೇಲೆ ವಿಶ್ರಾಂತಿ ಪಡೆಯತಕ್ಕಂಥದ್ದು ಈ ಎರಡು ನಮ್ಮ ಯತ್ನವಿಲ್ಲದೆ ಎಷ್ಟೋ ಬಾರಿ ನಡೀತಾ ಇರ್ತದೆ ರಕ್ಷಣೆ ಪಡ್ಕೊಳ್ಳೋಕ್ಕೆ ನಮಗೆ ಯತ್ನ ಬೇಕು ನಿಜ ಆದರೆ ಅದು ನಾವು ಮತ್ತೆ ಮತ್ತೆ ಆಲೋಚನೆ ಮಾಡೋಲ್ಲ ಸ್ವಯಂ ಬದ್ಧವಾಗಿ ನಮಗೆ ಬಂದ್ಬಿಡುತ್ತದೆ ರಕ್ಷಣೆಯ ಕಲ್ಪನೆ ಆನೆ ಅಟ್ಟಿಸಿಕೊಂಡು ಬಂತು ಅಂದರೆ ಮರ ಹತ್ತಕ್ಕೆ ಬರದೇ ಇದ್ದವನು ಆ ಭಯದಲ್ಲಿ ಮರ ಹತ್ತಿ ಬಿಡ್ತಾನೆ ಅಂತ ಹೇಳ್ತಾರೆ ಆ ಮಟ್ಟಕ್ಕೆ ಬದುಕಿ ನಮ್ಮನ್ನು ಒತ್ತಡಕ್ಕೆ ಒಳಪಡಿಸಿ ಕೆಲಸ ಮಾಡಿಸುತ್ತದೆ ಹಾಗಾಗುತ್ತದೆ ಇನ್ನು ನಿದ್ರೆಗೆ ಪ್ರಯತ್ನ ಬೇಕಿಲ್ಲ ನನ್ನಂಥವರ ಭಾಷಣಗಳಿಂದ ಪ್ರಯತ್ನ ತಾನಾಗಿ ಆಗುತ್ತದೆ ಅಂತ ಅಂದುಕೊಬಹುದು ಹಾಗಾದರೆ ಒಂದು ತಾತ್ಪರ್ಯದಲ್ಲಿ ಹೇಳುವುದಿದ್ರೆ ಆಹಾರ ಮೈಥುನ ಇವೆರಡು ಆ ಉಪಲಕ್ಷಣವಾಗಿ ಇಕ್ಷೋರ್ವಿಕಾರಾಹ ಅಂತಂದಾಗ ನಮ್ಮ ಹಸಿವಿಯನ್ನು ಹಿಂಗಿಸುವಲ್ಲಿ ಅನೇಕ ಪದಾರ್ಥಗಳಿದ್ರು ಹೆಚ್ಚಿನ ಜನ ಇಷ್ಟಪಡ್ತಕ್ಕಂಥದ್ದು ಮಧುರ ಪದಾರ್ಥ ಸಕ್ಕರೆ ಸಿಹಿ ಅನ್ನುವ ತಾತ್ಪರ್ಯ ಅಂದರೆ ರುಚಿಯಾದ ಭೋಜನ ಆಮೇಲೆ ಮೈಥುನ ಅಂತಂದಾಗಲೇ ಇಲ್ಲಿ ಮುಗ್ಧಾಂಗನ ಅಂತ ಬಂದದ್ದು ಒಂದು ದೇಹಸೌಖ್ಯ ಇವೆರಡೂ ತುಂಬ ದೊಡ್ಡವಾದದ್ದೇನೆ ಅದಾದ ಮೇಲೆ ನಮಗೆ ಮನಸ್ಸೌಖ್ಯ ಬೇಕು ಅದಕ್ಕೆ ಸಾಹಿತ್ಯ ಅಂತ ಮುಖ್ಯವಾದ ಜೀವನದಲ್ಲಿ ಫುಡ್ ಕ್ಲೋದಿಂಗ್ ಟ್ರಿಕ್ರಿಯೇಷನ್ ಅಂತೆಲ್ಲ ಹೇಳ್ತಾ ಹೋಗ್ತಾರೆ ಮೊದಲು ಆಹಾರ ಬರುತ್ತದೆ ಆಮೇಲೆ ವಿಹಾರ ಬರುತ್ತದೆ ಆಮೇಲೆ ಆಸ್ವಾದ ಬರುತ್ತದೆ ಆ ಆಸ್ವಾದದಲ್ಲಿ ಮೂರು ಈ ಮೂರು ತತ್ವಗಳು ಬಹಳ ಬೇಕು ಅಂತಂತಾರೆ ಅದು ಉಮರ್ ಖ್ಯಾಂ ಹೇಳ್ತಾನಲ್ಲ ಅಲ್ಲಿ ಮರದಡಿಯಲ್ಲಿ ನಲ್ಗಾವ್ಯ ಮುಂದಿರಲು ರೊಟ್ಟಿಯೊಂದು ದಿನಿಸೊಂದು ಕುಡಿಕೆಯಲ್ಲಿ ಮಧುವು ನೀನೆನ್ನ ಬಳಿ ಕುಳಿತು ಪಾಡಲಹ ಸಗ್ಗ ಸಗ್ಗಸೊಗವೆನಗೆ ಅಂತ ಹೇಳ್ತಾನೆ ಇಲ್ಲಿ ಮೂಲ ಬೇರೆ ತರಹ ಇದೆ ಅಲ್ಲಿ ಪುಸ್ತಕ ಇಲ್ಲ ಫಿಟ್ಜರಾಲ್ಡ್ ಅದನ್ನು ಸೇರಿಸಿದ್ದಾನೆ ಅಂತಂತಾರೆ ನನಗೆ ಪರ್ಷಿಯನ್ ಬರೋಲ್ಲ ಮೂಲ ಗೊತ್ತಿಲ್ಲ ಅನುವಾದದಲ್ಲಿ ನೋಡಿದ್ದೀನಿ ನೇರ ಪರ್ಷಿಯನ್ ಯಥಾವತ್ತಾದ ಇಂಗ್ಲೀಷ್ ಅನುವಾದ ಅಂತ ಅದರೊಳಗೆ ಪುಸ್ತಕ ಇಲ್ಲ ಅಂತ ಆದರೆ ಇದು ಚೆನ್ನಾಗಿದೆ ಮರದಡಿಯಲ್ಲಿ ನಲ್ಗಾವ್ಯ ನೆರಳಿರಬೇಕು ಕೈಯಲ್ಲಿ ಒಂದು ಕಾವ್ಯ ಇರಬೇಕು ಆಮೇಲೆ ರೊಟ್ಟಿ ಒಂದು ದಿನಿಸು ಒಂದು ಸ್ವಲ್ಪ ಆಹಾರ ಬೇಕು ಪಾನೀಯ ಬೇಕು ಕುಡಿಕೆಯಲ್ಲಿ ಮಧುವು ಮೇಣ್ ಮುಗುದೇ ಅವಳು ಯಾವಳು ಕಾಲ್ಪನಿಕ ಸುಂದರಿ ಪಾಡಲಹ ಹಾಡ್ತಾ ಇರಬೇಕು ಹಾಗಿದ್ದರೆ ಸುಖ ಜೊತೆಗೆ ಕೈಯಲ್ಲಿ ನಲ್ಗಾವ್ಯ ನಲ್ಗಬ್ಬ ಒಳ್ಳೆ ಸೊಗಸಾದ ಕಾವ್ಯ ಇರಬೇಕು ಅಂತ ತಾತ್ಪರಿತಃ ತಣ್ಣಳಲು ಬೇಕು ಒಳ್ಳೆ ಇಂಪಾದ ಹಾಡು ಕಾವ್ಯ ಇವೆಲ್ಲವೂ ಕಲೆಯ ಒಂದೇ ಭಾಗಕ್ಕೆ ಬರ್ತದೆ ಮತ್ತೆ ಆತ್ಮೀಯಳಾದ ಸುಂದರಿ ಇರಬೇಕು ಆಹಾರ ಇರಬೇಕು ಕಾಡಾದರೂ ಏನೋ ಅದು ಸ್ವರ್ಗ ಸುಖ ಅಂತ ಇದಕ್ಕೆ ತುಂಬ ಸಂವಾದಿಯಾಗತಕ್ಕಂಥ ಒಂದು ಪದ್ಯ ಪದ್ಯ ನನಗೆ ನೆನಪಾಗ್ತಾ ಇಲ್ಲ ರುದ್ರಟನ ಕಾವ್ಯಾಲಂಕಾರದಲ್ಲಿ ಬರುತ್ತದೆ ಕಾವ್ಯಾಲಂಕಾರದಲ್ಲಿ ಒಂದು ಕಡೆ ಸೌಧತಲ ಮತ್ತೆ ಚಂದ್ರೋದಯ ಸತ್ಕಾವ್ಯ ಸುಂದರಿ ಇಷ್ಟಿದ್ರೆ ಸಾಕು ಬದುಕಿ ಬಿಟ್ಟು ಇನ್ನೇನು ಬೇಕಾಗಿಲ್ಲ ಅಂತ ಅಂದರೆ ಇಷ್ಟಿಷ್ಟು ಮಿನಿಮಮ್ ಗ್ಯಾರಂಟಿ ಇರತಕ್ಕಂಥವು ಬೇಕು ಇವು ಸಾರವತ್ತಾದದ್ದು ಅಂತಕ್ಕಂಥದ್ದು ಇದೆಷ್ಟು ಬದುಕಿನಲ್ಲಿ ಮುಖ್ಯ ಎಸೆನ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಕಂಡಾಗ ನಾವು ಸಾಮಾನ್ಯವಾಗಿ ನಮ್ಮ ದೇಶದವರಾಗಲಿ ಯಾರೇ ವಿವೇಕಗಳು ರಸಿಕರಾಗಲಿ ನೆಸೆಸಿಟೀಸ್ ಮೇಲೆ ತತ್ಕ್ಷಣವೇ ಎಂಜಾಯ್ಮೆಂಟ್ ಕಡೆಗೆ ಹೋಗ್ತಾರೆ ಹೊರತು ಲಗ್ಸುರೀಸ್ ಕಡೆಗೆ ಹೋಗೋದಿಲ್ಲ ಇದನ್ನು ಗಮನಿಸಬೇಕು ಒಬ್ಬ ರಸಜ್ಞನಾದವನು ಆದವನು ಜೀವನಾವಶ್ಯಕಗಳ ಆದೊಡನೆಯೇ ಅವನು ಲಕ್ಸುರೀಸ್ ಕಡೆಗೆ ಅಂದರೆ ಪ್ರದರ್ಶನದ ಆಡಂಬರದ ಕಡೆಗೆ ಹೋಗದೆ ಆನಂದದ ಆಸ್ವಾದದ ಕಡೆಗೆ ಹೋಗ್ತಾರೆ ಈಗ ಲೋಕದಲ್ಲಿ ಏನಾಗಿದೆ ಆಸ್ವಾದಕ್ಕಿಂತ ಹೆಚ್ಚಾಗಿ ನಾನು ಆಸ್ವಾದ ಮಾಡದೆ ಅಂತ ಪ್ರದರ್ಶನ ಮಾಡುವುದು ನಾನು ಒಂದು ಕಾವ್ಯ ಓದಿದೆ ಅಂತ ಅನ್ನೋದು ಓದದನೋ ಬಿಟ್ನೋ ಫೇಸ್ಬುಕ್ ಅಲ್ಲಂತೂ ಕಾವ್ಯ ಓದ್ತಾ ಇರುವ ಭಂಗಿಗಳಲ್ಲಿ ಒಂದು ಇಪ್ಪತ್ತೇಳು ಚಿತ್ರಗಳು ಬರಬೇಕಾಗುತ್ತದೆ ಅದಕ್ಕೆ ಎಷ್ಟು ಜನ ಲೈಕ್ ಒತ್ತುತ್ತಾರೆ ಎಷ್ಟು ಜನ ಪಿ ಒತ್ತುತ್ತಾರೆ ಇವು ರೆಸ್ಟ್ ಇನ್ ಪೀಸ್ ಗೊತ್ತಿಲ್ಲ ಹೀಗೆ ಈ ರೀತಿಯಾಗಿ ನಾನು ಸುಖವನ್ನು ಅನುಭವಿಸದೆ ಅನ್ನುವಂಥದ್ದನ್ನ ಪ್ರದರ್ಶನ ಮಾಡುವ ಲಕ್ಷುರಿ ಹೆಚ್ಚಾಗಿದೆ ಆಸ್ವಾದ ಅಂತಂದರು ಹಾಗಲ್ಲ ಆಸ್ವಾದದಲ್ಲಿ ಮರವೇ ಉಂಟಾಗುತ್ತದೆ ಮತ್ತೊಬ್ರಿಗೆ ಅದು ಬೇಕೋ ಬೇಡವೋ ಅದರ ಕಲ್ಪನೆಯೇ ಬರೋದಿಲ್ಲ ಪ್ರಾಚೀನ ಭಾರತೀಯರ ದೃಷ್ಟಿಕೋನ ಈ ರೀತಿಯಾಗಿ ಇತ್ತು ಅಂತ ಗೊತ್ತಾಗುತ್ತದೆ ಅದರಿಂದಲೇ ಅವರು ಮಿನಿಮಮ್ ಗ್ಯಾರಂಟಿ ಅನ್ನೋದೇನಿದೆ ಅದಾದ ಮೇಲೆ ಇತ್ತ ಕಡೆಗೆ ಬರೋಣ ಅಂತ ಊಟ ಆದರೆ ಸಾಕು ಒಳ್ಳೆ ಸಂಗೀತ ಇದ್ದರೆ ಹೋಗೋಣ ಅಂತ ಅದು ಬೆಳ್ಳಿ ತಟ್ಟಿಯಲ್ಲೋ ಬಂಗಾರ ತಟ್ಟಿಯಲ್ಲೋ ಆಗಬೇಕು ಊಟ ಅದಕ್ಕೆ ಇನ್ನೇನೇನು ಮಾಡ್ಕೊಳ್ಳೋದು ಕೆಲವ್ರಿಗಿರುತ್ತದೆ ತುಂಬ ಒಳ್ಳೆ ಮನೆ ಕಟ್ಟಬೇಕು ಆ ಮನೆಯೊಳಗೆ ಅತ್ಯುತ್ತಮವಾದಂಥ ಲೈಬ್ರರಿ ಮಾಡಬೇಕು ಅದರೊಳಗೆ ತುಂಬ ಸುಕುಮಾರ ಮನೋಹರವಾದಂಥ ಮಸ್ರಣ ಸುಂದರವಾದ ಸೋಫಾ ಮಾಡ್ಕೋಬೇಕು ಅದರ ಮೇಲೆ ಕೂತ್ಕೊಂಡು ಕಾದಂಬರಿ ಓದಬೇಕು ಕಥೆ ಓದಬೇಕು ಅಂತ ಇಷ್ಟು ಮಾಡ್ಕೊಳ್ಳೋದ್ರೊಳಗಾಗಿ ಕಣ್ಣೇ ಇಲ್ಲ ಇರೋಲ್ಲ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಈ ರೀತಿಯ ದುಸ್ಥಿತಿ ಬರಬಹುದು ಅಂದರೆ ಅವರು ಈ ಹವಣಿಸಿಕೊಳ್ತಕ್ಕಂಥ ದಿವಿಯಲ್ಲ ಇವುಗಳನ್ನು ಮಾಡ್ಕೊಳ್ಳೋದ್ರೊಳಗೆ ಅಂದರೆ ಯಾವುದನ್ನು ನಾವು ಆಹಾರ ಅಭಿನಯ ಅದು ಮಾಡೋದ್ರೊಳಗೆ ಸಾತ್ವಿಕ ಅಭಿನಯ ಸತ್ತೇ ಹೋಗಿಬಿಡ್ತದೆ ಇದು ಆಗಬಾರದು ಅಂತಕ್ಕಂಥ ದೃಷ್ಟಿ ಲೋಕದ ಈ ಅಂಶದ ಕಡೆಗೆ ಆಕ್ಷೇಪವನ್ನು ಕವಿ ವ್ಯಕ್ತಪಡಿಸ್ತಾ ಇದ್ದಾನೆ ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರರು ಎಲ್ಲ ಯಾವ ಥರ ಇರ್ತಾ ಇತ್ತು ಅವರ ದೃಷ್ಟಿ ಉದಾಹರಣೆಗೆ ಮಲ್ಲಿನಾಥನ ತೆಗೆದುಕೊಳ್ಳಿ ಮಲ್ಲಿನಾಥ ತಾನು ಸೊಗಸಾಗಿ ಮೂಲ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಏನೇನು ಬೇಕೋ ಅಷ್ಟು ಸಾಮಗ್ರಿಯನ್ನು ಕೊಡ್ತಾನೆ ಅವನು ಇಲ್ಲಿ ರಸ ಇದೆ ಇಲ್ಲಿ ಧ್ವನಿ ಇದೆ ಅಂತ ವಿಸ್ತರಿಸ ಹೋಗೋಲ್ಲ ಅದು ಸಹೃದಯರಿಗೆ ಆಸ್ವಾದದಲ್ಲಿ ತಾನಾಗಿಯೇ ಗೋಚರವಾಗುತ್ತದೆ ಅಂತ ಆದರೆ ಡೇವಿಡ್ ಶುಲ್ಮನ್ ಅಂತ ದೊಡ್ಡ ವಿದ್ವಾಂಸರು ಅಂತ ಅಂದುಕೊಂಡವರು ಕೂಡ ಮಲಿನಾಥನಿಂದ ಆಗಬೇಕಾದ್ದೇನೂ ಇಲ್ಲ ಅವನಿಗೆ ಕಾವ್ಯಾಸವಾದವೇ ಗೊತ್ತಿಲ್ಲ ಅಂತ ಅಲ್ಲ ರಘುವಂಶಾದಿಗಳಲ್ಲಿ ಆರಂಭದಲ್ಲಿ ಅಲ್ಲಿ ಇಲ್ಲಿ ಬರೆಯೋ ಪದ್ಯಗಳನ್ನು ನೋಡಿದ್ರೆ ಅವನ ಬಗೆಗಿರತಕ್ಕಂಥ ಚಾಟು ಶ್ಲೋಕಗಳನ್ನು ನೋಡಿದ್ರೆ ಅವನೇ ಬರೆದಂಥದ್ದು ಅಂತ ಹೆಸರಾದ ರಘುವೀರ ಚರಿತ ಅನ್ನುವ ಕಾವ್ಯವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಅವನ ರಾಸಿಕ್ಯ ಯಾವ ಮಾತ್ರದ್ದು ಎಷ್ಟು ದೊಡ್ಡದಾಗಿತ್ತು ಅಂತ ಗೊತ್ತಾಗುತ್ತದೆ ಅವನು ಓದುಗರಿಗೆ ಅನುಕೂಲತೆಗೆ ಮಾಡಿಕೊಟ್ಟಿದ್ದಾನೆ ಅಂದರೆ ಮಿನಿಮಮ್ ಗ್ಯಾರಂಟಿ ಅಲ್ಲಿ ಮರದಡಿಯಲ್ಲಿ ರೊಟ್ಟಿ ಇನಿಸೊಂದು ಮಧು ಕುಡಿಕೆಯಲ್ಲಿ ಇಷ್ಟನ್ನು ಮಾಡಿಕೊಟ್ಟು ನಲ್ಗಾವ್ಯ ನಲ್ಗಬ್ಬವನ್ನು ಓದಿಕೊಳ್ಳಿ ಅಂತ ಈ ಬಗೆಯ ದೃಷ್ಟಿಕೋನ ತುಂಬ ಮುಖ್ಯವಾದದ್ದು ನಮ್ಮ ಭಾರತೀಯರ ವ್ಯಾಖ್ಯಾನ ಪದ್ಧತಿಯನ್ನು ಪರಂಪರೆಯನ್ನು ಗಮನಿಸಿದಾಗ ಅವರು ಇದಕ್ಕೆ ಹೆಚ್ಚೆಚ್ಚಿನ ಬೆಲೆ ಕೊಟ್ಟಿದ್ದು ಗೊತ್ತಾಗುತ್ತದೆ ರಾಜರತ್ನಂ ಅವ್ರು ಹೇಳ್ತಾರಲ್ಲ ಹೇಳಕ್ಕೊಂದು ಊರು ಮನಗಕ್ಕೊಂದು ಸೂರು ಮತ್ತೆ ಕೈ ಹಿಡಿದ ಪುಟ್ಟಂಜಿ ನಗರದ್ದ ಉಪ್ಪುಗಂಜಿ ಇಷ್ಟಾದರಾಯಿತು ರತ್ನನ್ ಪ್ರಪಂಚ ಅಂತ ಇದು ಬಹಳ ಮುಖ್ಯ ಈ ಅಂಶಗಳಲ್ಲಿ ಹೆಚ್ಚೆಚ್ಚು ಬೆಲೆ ಇರಬೇಕು ಅವರು ಕಗ್ಗದಲ್ಲಿ ಎಷ್ಟೆಷ್ಟೋ ಪದ್ಯಗಳಲ್ಲಿ ಆ ಥರದ ಮಾತುಗಳನ್ನು ಆ ಥರದ ಭಾವಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ನಾವು ಪ್ರೊಫೆಷನಲ್ ಪಾವರ್ಟಿ ಪ್ರೊಫೆಸರ್ಸ್ ಅಂತಲ್ಲ ಬಡತನವೇ ಬೇಕು ಅಂತ ಹೇಳ್ತಕ್ಕಂಥದ್ದಲ್ಲ ಬಡತನ ಅನ್ನೋದು ಅನಿವಾರ್ಯವೇ ಆದಾಗ ಅದರ ಬಗ್ಗೆ ಬೇಸರ ಪಡುವುದಕ್ಕಿಂತ ಆಸ್ವಾದದ ಕಡೆಗೆ ತಿರುಗೋಣ ಒಳ್ಳೆಯದು ಅಂತ ಜಗತ್ತನ್ನ ಕಾಪಾಡತಕ್ಕಂಥದ್ದು ಇದೆ ರಾಮ ಕಾಡಿಗೆ ಹೋಗುವುದಾದ ಮೇಲೆ ಕಾಡಿನಲ್ಲಿ ಕಂದಮೂಲಗಳೇ ತಿನ್ನುವುದು ಆದಾಗ ಅವನು ಮಿಕ್ಕಂತೆ ಆ ಪ್ರಕೃತಿಯನ್ನು ನಿರೀಕ್ಷಣೆ ಮಾಡಿದ ಅದರ ಆಸ್ವಾದವನ್ನು ಮಾಡಿದ ಅದರ ಸೊಗಸನ್ನು ಕಂಡ ಅರ್ಜುನನಂತವನು ದೇವಲೋಕಕ್ಕೆ ಹೋದಾಗ ನಿವಾಸ ಕವಚಾದಿ ರಾಕ್ಷಸರನ್ನು ಎದುರಿಸುವ ಕಾಲದಲ್ಲಿ ಕೂಡ ಸ್ವರ್ಗದಲ್ಲಿ ಕಾಮಧೇನು ಏನು ಕೊಡುತ್ತೆ ಕಲ್ಪೃಕ್ಷ ಏನು ಕೊಡುತ್ತೆ ಚಿಂತಾಮಣಿ ಏನು ಕೊಡುತ್ತೆ ಅಂತ ಮಾಲ್ಗಳಿಗೆ ಹೋಗಿ ವಿಂಡೋ ಶಾಪಿಂಗನ್ನು ಮಾಡಲಿಲ್ಲ ಅವನು ಇದ್ದ ಸಮಯದಲ್ಲಿ ನೃತ್ಯಗೀತ ವಾದಿತ್ರಗಳನ್ನು ಕಲಿತ ಅಂದರೆ ರಾಸಿಕ್ಯದ ಕ್ರಮ ಏನು ಅಂತ ಸ್ವರ್ಗದ ಸೌಖ್ಯವನ್ನೇ ಅನುಭವಿಸೋಣ ಸ್ವರ್ಗ ಕೊಡಬಹುದಾದ ಅತ್ಯುಚ್ಚವಾದದ್ದು ಯಾವುದಿದೆ ಮೌಲ್ಯ ಅದರ ಕಡೆಗೆ ನೋಡೋಣ ಈ ಭಾವ ತುಂಬ ಮುಖ್ಯ ಈ ಥರದ ಕಾವ್ಯಗಳನ್ನು ನೋಡುವಾಗ ನಾವು ಆ ದೃಷ್ಟಿಯನ್ನು ಇಟ್ಟುಕೊಳ್ಳದಿದ್ದರೆ ನಷ್ಟ ನಮಗೆ ಮತ್ತು ಅವುಗಳನ್ನು ಅಪವ್ಯಾಖ್ಯಾನ ಮಾಡುವ ಅನಾಹುತವೂ ಆಗಿಬಿಡ್ತದೆ ಅದಾಗದಂತೆ ನಾವು ನೋಡಿಕೊಳ್ಳಬೇಕು ಮತ್ತೊಮ್ಮೆ ಒಬ್ಬ ಲಕ್ಷ್ಮೀಧರ ಅಂತಕ್ಕಂಥ ಕವಿ ಬಾಗಿಲಿನಲ್ಲಿದ್ದಾನೆ ಅಂತ ದ್ರವಡ ದೇಶದಿಂದ ಬಂದಂಥವನು ಅವನು ಬಾಗಿಲಿನಲ್ಲಿ ಕಾಯ್ತಾ ಇದ್ದಾನೆ ಅಂತ ದ್ವಾರಪಾಲಕ ಬಂದು ತಿಳಿಸ್ತಾನೆ ಮಹಾರಾಜ ಭೋಜ ಪ್ರವೇಶಯ ಅಂತ ಹೇಳ್ತಾನೆ ಅವನು ಬರ್ತಾನೆ ದೇದೀಪ್ಯಮಾನನಾದಗಿ ತೋರ್ತಾನೆ ಆ ಕವಿ ಅವನು ಎಂ ಯೇ ಪಂಡಿತ ಸಭಾ ತುಂಚ ಸಾಕ್ಷಾತ್ ವಿಷ್ಣುರಸಿ ತ ಕಿಂ ನಾಮ ಪಾಂಡಿತ್ಯಮ್ಮ ತಥಾಪಿ ಕಿಂಚಿ ವಚ್ಮಿ ನಿನ್ನ ಸಭೆ ದೊಡ್ಡದು ನಿನ್ನ ವಿದ್ವಾಂಸರು ದೊಡ್ಡವರು ನಾವೇನು ವಿಶೇಷವಾಗಿ ಹೇಳೋದಕ್ಕೆ ಸಾಧ್ಯ ಆದರೂ ಹೇಳ್ತೀನಿ ಹೇಳುವ ಚಪಲ ತೀರಬೇಕಲ್ಲ ಭೋಜ್ರತಾಪಂತ್ ವಿಧಾಯ ದಾತ್ರ ಶೇಷರ್ ನಿರಸ್ತೈ ಪರಮಾಣುಭ ಕಿಂ ಹರೆ ಕರೆ ಭೂತ್ ಪವಿರಂಪರೆ ಚ ಭಾನುಪಯೋಧೇರುದರೆ ಕೃಶಾನು ಒಳ್ಳೆಯ ಸೊಗಸಾದ ರಾಜಚಾಟು ಈ ಭೋಜರಾಜನ ಪ್ರತಾಪ ಅಂದರೆ ಶತ್ರುಗಳನ್ನು ದಮನ ಮಾಡಬಲ್ಲ ಕ್ಷಾತ್ರ ಪೌರುಷ ಅದನ್ನು ಬ್ರಹ್ಮ ಸೃಷ್ಟಿ ಮಾಡಿ ಇವನ ಮೈದುಂಬಿಸಿಕೊಟ್ಟು ಆಮೇಲೆ ಉಳಿದ ಪರಮಾಣುಗಳಿಂದ ಲೆಫ್ಟ್ ಔಟ್ ಮಾಲಿಕ್ಯೂಲ್ಸ್ ಅವುಗಳಿಂದಾಗಿ ಹರೆ ಕರೆ ಭೂತ್ ಪವಿಹಿ ವಿಷ್ಣುವಿನ ಅಣ್ಣ ಇಂದ್ರ ವಿಷ್ಣು ಉಪೇಂದ್ರ ಇಂದ್ರ ಅಣ್ಣ ಅಗ್ರಜ ಹಾಗಾಗಿ ಅಣ್ಣ ತಮ್ಮ ಅಂತ ಹೀಗೆ ಹೇಳ್ತಾರೆ ಅದಕ್ಕಿಬ್ಬರಿಗೂ ಒಂದೇ ಹೆಸರು ಕೂಡ ಉಂಟು ಹರಿ ಹರಿಇಂತಕ್ಕಂಥದ್ದು ಹರಿ ಅನ್ನೋದಕ್ಕಿರುವ ಅನೇಕ ಅರ್ಥಗಳಲ್ಲಿ ಒಂದು ಇಂದ್ರ ಅಂತ ಹಾಗಾಗಿ ಹರ ಹರೆ ಕರೆ ಅಭೂತ್ ಪವಿಹಿ ಹರೆ ಕರೆ ಭೂತ್ ಆ ಶಬ್ದಾಲಂಕಾರಕ್ಕಾಗಿ ಇಂದ್ರ ಶಬ್ದಕ್ಕೆ ಬದಲಾಗಿ ಹರಿ ಶಬ್ದವನ್ನು ತಂದಿದ್ದಾನೆ ಹರೆ ಕರೆ ಭೂತ್ ಪವಿರಂಭರೆ ಚ ಭಾನು ಪಯೋದೆ ರುದದೆ ಕೃತ ಉದ ಉದರೆ ಕೃಷಾನು ಇಲ್ಲಿ ಭಾನು ಕೃಶಾನು ಅವೆಲ್ಲ ಪ್ರಾಸಬದ್ಧವಾಗಿ ಹೋಗಬೇಕಾದ ಪದಗಳಾಗಿ ರಚನೆಯಲ್ಲಿ ಒಂದು ಪದ ಇನ್ನೊಂದು ಪದವನ್ನು ಮುನ್ನಡೆಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸಂಸ್ಕೃತ ಕವಿಗಳಿಗಿರ್ತಕ್ಕಂಥ ಸಂಸ್ಕೃತ ಭಾಷಾನುಪ್ರಾಣಿತವಾದ ದೇಶಭಾಷೆಯ ಕವಿಗಳಲ್ಲೂ ಅಷ್ಟೇ ತುಂಬ ಸೊಗಸಾಗಿ ಈ ಶಬ್ದಶಯೇ ಕಾಣಿಸುತ್ತದೆ ಈ ಮಟ್ಟದ ಕೀನ್ ಸೆನ್ಸ್ ಫಾರ್ ಇಯರ್ ಯಾವ ಬೇರೆಯ ದೇಶದಲ್ಲಿಯೂ ಕೂಡ ನೋಡಕ್ಕೆ ಸಾಧ್ಯವಿಲ್ಲ ಆ ಭಾಷೆಗಳಲ್ಲಿ ಅದು ಬೆಳೆದು ಬಂದಿಲ್ಲ ಈ ಭೋಜರಾಜನ ಪರಾಕ್ರಮ ಅನ್ನುವ ವಸ್ತು ತುಂಬಿಕೊಟ್ಟ ಮೇಲೆ ಬ್ರಹ್ಮ ಉಳಿದಂತಹ ಪರಮಾಣುಗಳಲ್ಲಿ ಆ ತುಂಡು ತುಣುಕಲ್ಲಿ ಇಂದ್ರನ ವಜ್ರಾಯುಧವನ್ನು ಸೂರ್ಯನ ಕಾಂತಿಯನ್ನು ಮತ್ತು ಸಮುದ್ರದ ಒಳಗಿರುವ ಬಡಬಾಗ್ನಿಯನ್ನು ಮಾಡದ ಅಂತ ಪ್ರತಾಪದಲ್ಲಿ ಸೂರ್ಯ ಬಡಬಾಗ್ನಿ ಮತ್ತು ಇಂದ್ರನ ವಜ್ರಾಯುಧ ಇವೆಲ್ಲ ಬಹಳ ಪ್ರಸಿದ್ಧ ಅಂತ ಉಂಟು ಅವುಗಳನ್ನು ನಿರ್ಮಾಣ ಮಾಡಿದ್ದು ನಿನ್ನ ಪರಾಕ್ರಮ ಮಾಡಿದ ಬಳಿಕ ಉಳಿದ ಸಣ್ಣ ಪುಟ್ಟ ಅಂಶಗಳಿಂದ ಅವುಗಳ ಏಕದೇಶೀಯವಾದಂಥ ಪ್ರತಿಭೆ ಮಾತ್ರ ಇಷ್ಟು ಅಂತ ಅಂದರೆ ನೀನು ಮಹಾಪರಾಕ್ರಮಶಾಲಿ ಅನ್ನೋದನ್ನು ಪರ್ಯಾಯವಾಗಿ ಹೇಳಿರ್ತಕ್ಕಂಥದ್ದು ಇದು ಪರ್ಯಾಯೋಕ್ತ ಅಲಂಕಾರ ನೀನು ದೊಡ್ಡವನು ಅಂತ ಹೇಳೋದನ್ನು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ರಾಜಚಾಟು ಅಂತ ಒಂದು ವರ್ಗಕ್ಕೆ ಸೇರ್ತವೆ ಒಬ್ಬರನ್ನು ಹೊಗಳಬೇಕು ಆದರೆ ಹೊಗಳಿಕೆಯೂ ಚೆನ್ನಾಗಿರಬೇಕು ಸಾಮಾನ್ಯವಾಗಿ ಹೊಗಳಿದಾಗ ಮರ್ಯಾದಸ್ಥರಾದರೆ ಮುಜುಗರವಾಗುತ್ತೆ ಅಯ್ಯೋ ನಮ್ಮನ್ನು ಈ ಥರ ಹೊಗಳ್ತಾರಲ್ಲ ಅಂತ ಆದರೆ ಅದನ್ನು ರಹಸ್ಯವಾಗಿ ಮಾಡಿದಾಗ ವಸ್ತು ನಮಗೆ ಮುಜುಗರ ತಂದರೂ ಉಕ್ತಿ ಮುಜುಗರವನ್ನು ತರೋದಿಲ್ಲ ಅದಕ್ಕೆ ನಾನೇ ವಸ್ತುವಾಗಿದ್ದರೂ ಅವ್ರು ಹೇಳುವ ರೀತಿ ಚೆನ್ನಾಗಿದೆ ವಿನೂತನವಾಗಿದೆ ಅಂತ ಅಂದರೆ ಕೆಲವೊಮ್ಮೆ ನಮಗೆ ವಸ್ತು ತ್ಯಾಜ್ಯ ಅನ್ನಿಸ್ಬೋದು ಆದರೆ ವಿನ್ಯಾಸ ಪೂಜ್ಯ ಅನ್ನಿಸ್ಬೋದು ಹಿತ್ತಾಳಿಯಲ್ಲಿ ತುಂಬ ಸೊಗಸಾಗಿರ್ತಕ್ಕಂಥ ಕೆತ್ತನೆ ಕೆಲಸ ಮಾಡಿದ್ರೆ ದಿನ ದಿನವೂ ಕಿಲುಬುತ್ತಾ ಇರುತ್ತೆ ಹುಣಸೆಹಣ್ಣು ಹಾಕಿ ಪೀತಾಂಬರಿ ಹಾಕಿ ತಿಕ್ಕಬೇಕು ಹಾಗೆ ತಿಕ್ಕುವಾಗ ಹೊಳಪು ಬರುತ್ತದೆ ಆದರೆ ವಿನ್ಯಾಸದಲ್ಲಿ ತುಂಬ ಸ್ವಾರಸ್ಯ ಇದೆ ಎಷ್ಟೋ ಕಾವ್ಯಗಳಲ್ಲಿ ಅಂಥ ದೊಡ್ಡ ವಸ್ತು ಇರೋಲ್ಲ ಆದರೆ ವಚೋ ವಿನ್ಯಾಸ ವೈಚಿತ್ರ್ಯ ಮಾತ್ರ ಅದು ತುಂಬ ಸೊಗಸಾದದ್ದು ಈ ಥರದ ಕೃತಿಗಳಲ್ಲಿ ಅದನ್ನು ಕಾಣಬೇಕು ಮತ್ತು ಇದರೊಳಗೆ ಪದ್ಯ ರಚನಾ ವ್ಯಾಪಾರ ಮಾಡುವವರಿಗೆ ಪದ್ಯ ರಚನೆಯಲ್ಲಿ ತೊಡಗದಂಥವರಿಗೆ ತುಂಬ ಪ್ರಯೋಜನಕಾರಿಯಾದದ್ದು ಉಂಟು ಕೆಲವೊಮ್ಮೆ ಕೆಲವು ಸಂಗೀತಗಾರರ ಹಾಡುಗಳಲ್ಲಿ ಮಾಧುರ್ಯ ಇಲ್ಲದೆ ಹೋಗ್ಬೋದು ಆದರೆ ಅವರ ಸ್ವರ ಸಂಯೋಜನೆ ಸಂಗತಿಗಳನ್ನು ನಿರೂಪಣೆ ಮಾಡುವ ಕ್ರಮ ಅದರೊಳಗೊಂದು ಸ್ವಾರಸ್ಯ ಇರುತ್ತದೆ ಕೆಲವೊಮ್ಮೆ ಕಲ್ಪನಾ ಸ್ವರಗಳನ್ನು ಹಾಕೋದು ಇನ್ನೊಮ್ಮೆ ತಾಣವನ್ನು ಹಾಕತಕ್ಕಂಥದ್ದು ಮತ್ತೊಮ್ಮೆ ಅವರು ಲಯಕಾರಿಯನ್ನು ಮಾಡುವುದು ಇತ್ಯಾದಿಗಳಲ್ಲಿ ಹೆಚ್ಚಿನ ಹೆಚ್ಚಿನ ತಿಳುವಳಿಕೆ ಇರುತ್ತದೆ ಅದಕ್ಕಾಗಿ ಹೋಗಬೇಕು ಇಟ್ ಈಸ್ ಫಾರ್ ಲರ್ನಿಂಗ್ ಅಂತ ಆ ಲರ್ನಿಂಗ್ ಅಂತಿವಲ್ಲ ಕಲಿಕೆಯೂ ಕೂಡ ತುಂಬ ನೀರಸವಾಗಿರೋಲ್ಲ ಒಂದಿಷ್ಟು ಸ್ವಾರಸ್ಯ ಇರುತ್ತದೆ ಈ ಪದ್ಯದಲ್ಲಿ ತನ್ನಂತೆಯೇ ಒಂದು ಸ್ವಾರಸ್ಯ ಇದೆ ಅದರ ಜೊತೆಯಲ್ಲಿ ಇದು ನೋಡಿ ಉಪಜಾತಿ ಛಂದಸ್ಸಿನ ಪದ್ಯ ಹೇಗೆ ಪ್ರಾಸಗಳನ್ನು ತರಬೇಕು ಹೇಗೆ ಪದಗಳನ್ನು ಜೋಡಿಸಬೇಕು ಭೋಜ ಪ್ರತಾಪಂತು ವಿಧಾಯ ಧಾತ್ರ ಭೋಜ ಪ್ರತಾಪಂ ಭಕಾರ ಪಾಪ ಬ ಓಷ್ಠ್ಯ ವರ್ಣಗಳಲ್ಲಿ ಒಂದು ಪ್ರತಾಪ ಅಲ್ಲಿ ಮತ್ತೆ ಪ ಪ್ರ ಎರಡು ಬಂದಿವೆ ಭೋಜ ಪ್ರತಾಪ ಅಲ್ಲಿ ಭೋಜ ಅನ್ನುವ ಪದದಲ್ಲಿ ಜಕಾರ ಬಂದು ಭ ಜ ಪ್ರ ತ ಪ ಅಂತ ಅನ್ನುವಲ್ಲಿ ನೋಡಿ ಮೂರು ಒಷ್ಠಿ ವರ್ಣಗಳು ಮಧ್ಯದಲ್ಲಿ ಬೇರೆ ವರ್ಣಗಳು ಬರುವ ಮೂಲಕವಾಗಿ ಅವ್ಯವಹಿತವಾಗಿ ಅದದೇ ಬಂದಾಗ ಈಗ ಪ ಪ ಪ ಗಗ ಗ ಅಂದರೆ ಉಚ್ಚಾರ ಮಾಡೋದಕ್ಕೆ ಕಷ್ಟವಾಗುತ್ತದೆ ಮಧ್ಯೆ ಮಧ್ಯೆ ಬ್ರೇಕ್ ಮಾಡಬೇಕು ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಬರ್ತಾ ಇರಬೇಕು ಹಾಗೆ ಹೀಗೆ ಬಳಕೆ ಹೋಗಬೇಕು ಆ ರೀತಿಯಾಗಿ ಸಾಜಾತ್ಯ ಇರುವ ವರ್ಣಗಳನ್ನು ಬಳಸಿದಾಗ ಒಂದು ಹಿತ ಬರುತ್ತದೆ ನೀವು ಅದಕ್ಕೆ ಅನುಪ್ರಾಸ ಅಂತಂದಾಗ ಬಿಟ್ಟು 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 ಬರ್ತಕ್ಕಂಥದ್ದು ಲಲಿತ ಲವಂಗ ಲತಾ ಪರಿಶೀಲನ ಎಷ್ಟು ಲಕಾರಗಳು ಬಂದಿವೆ ಆದರೆ ಮೊದಲು ಒಂದು ಲಲಿತಾ ಅನ್ನೋದೊಳಗೆ ಒಟ್ಟಿಗೆ ಬಂದಿದೆ ಅನ್ನೋದು ಬಿಟ್ಟರೆ ಇನ್ನೆಲ್ಲೂ ಲಕಾರ ಅವ್ಯವಹಿತವಾಗಿ ಅಂದರೆ ಕನ್ಸಿಕ್ಯೂಟಿವ್ ಆಗಿ ಬಂದಿಲ್ಲ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರ ಎಷ್ಟು ಕಡೆಗೆ ಬಂದಿದೆ ಆದರೆ ಅದು ಕರ್ಕಶವಾಗಿ ಕೇಳಿಸೋಲ್ಲ ಅದೇ ಒಂದು ನಾಲ್ಕೈದು ಲಕಾರಗಳು ಒಟ್ಟೊಟ್ಟಿಗೆ ಬಂದುಬಿಟ್ಟರೆ ಅಷ್ಟು ಹಿತವಾಗೋಲ್ಲ ಉಚ್ಚಾರಣೆಗೂ ಕಷ್ಟ ಕಿವಿಗೂ ದುಷ್ಟ ಈ ರೀತಿಯಾದ ವಿನ್ಯಾಸ ವಿಧಾಯಧಾತ್ರ ಧಕಾರ ನೋಡಿ ವಿಧಾಯಧಾತ್ರ ನಿರ್ ಶೇಷೈರ್ ನಿರಸ್ತೈ ನಿರಸ್ತೈ ಶೇಷಿ ಉಳಿದಂಥವಿಂದ ಪರಮಾಣುಭಿ ಕಂ ನಿರಸ್ತೈ ಪರಮಾಣುಭಿ ಆ ರೇಫ ಹರೇ ಕರೆ ಭೂತ್ ಮೊದಲೇ ಹೇಳಿದೆ ಹರೇ ಕರೆ ಆ ರೇಫ ಏಕಾರ ಪವಿರಂಬರೆ ಕರೆ ಭೂತ್ ಪವಿರಂಬರೆ ಪ ಅಂಬರ ಬ ಮ ಅವುಗಳ ಮೂಲಕವಾಗಿ ಮತ್ತೆ ಸಾಜಾತ್ಯ ಬಂದಿರುವಂತದ್ದು ಭಾನು ಪಯೋಧೆ ಪಯೋಧೆ ರುದ ಉದರೆ ಭಾನು ಪಯೋಧೇ ರುದರೆ ಕೃಷಾನುಹು ಆ ರೇಪ ಪಯೋಧೇ ರುದರೆ ದರೆ ಉದರೆ ಕೃಷಾನು ಮತ್ತೆ ಅಲ್ಲಿ ನಕಾರ ಆಮೇಲೆ ಬಂದಿರತಕ್ಕಂಥ ಸಾಜಾತ್ಯವಾದಂಥ ಉಕಾರ ಭಾನು ಕೃಷಾನು ಅವುಗಳು ಹೇಳುವಲ್ಲಿ ಆ ರೈಮ್ ಅಂತೀವಲ್ಲ ಆ ಪ್ರಾಸ ತುಂಬ ಸುಂದರವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಈ ಮೂಲಕ ಒಂದು ಕಲ್ಪನೆಗೆ ಎಷ್ಟು ಸೊಗಸಾಗಿ ಬಣ್ಣ ಕಟ್ಟಬಹುದು ಸೊಗಸಾದ ಅಲಂಕಾರ ಮಾಡಬಹುದು ನಾದ ಸೌಂದರ್ಯವನ್ನು ತಂದು ತುಂಬಬಹುದು ಜಗನ್ನಾಥ ಪಂಡಿತರಾಜ ತುಂಬ ಸುಂದರವಾದ ಒಂದು ಪದ್ಯ ಬರೀತಾನೆ ಒಬ್ಬ ಸುಂದರಿಯ ಮುಖ ಕಮಲದಂತೆ ಇತ್ತು ಅಷ್ಟೇ ಅದನ್ನು ಭ್ರಾಂತಿಮದ ಅಲಂಕಾರದಲ್ಲಿ ಇಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಇದೇ ಥರದ್ದೇ ಅದು ಕೂಡ ಉಪಜಾತಿ ಛಂದಸ್ಸು ತೀರೆ ತರುಣ್ಯಾ ವದನಂ ಸಹಾಸಂ ನೀರೆ ಸರೋಜಸ್ಯ ಮಿಲದ್ವಿಕಾಸಂ ಆಲೋಕ್ಯ ಧಾವತ್ಯುಭಯತ್ರ ಮುಗ್ಧ ಮರಂದಲು ತೀರೆ ತರುಣ್ಯಾ ವದನಂ ಸಹಾಸಂ ಅಲ್ಲಿ ನೋಡಿ ತೀರೆ ತರುಣ್ಯಾ ವದನಂ ಸಹಾಸಂ ಒಂದು ಸರೋವರದ ತೀರದಲ್ಲಿ ನಗನಗುತ್ತಾ ಇರುವ ಸುಂದರಿ ಇದ್ದಾಳೆ ನೀರೇ ಆ ಸರೋವರದ ನೀರಿನಲ್ಲಿ ನೀರೇ ಸರೋಜಸ್ಯ ಮಿಲದ್ವಿಕಾಸಂ ನೀರಲ್ಲಿ ಸರೋಜ ಅರಳಿದೆ ನೀರೇ ಸರೋಜಸ್ಯ ಮಿಲದ್ ವಿಕಾಸಂ ಅಲ್ಲಿ ತೀರೇ ತರುಣ್ಯ ವದನಂ ಸಹಾಸಂ ಸಹಾಸಂ ವಿಕಾಸಂ ತೀರೆ ನೀರೆ ಆದ್ಯಂತ ಪ್ರಾಸಗಳು ಇವೆ ಆ ಮುಖ ಕಮಲ ಎರಡು ಸಮಾನವಾಗಿವೆ ಅನ್ನೋದನ್ನ ಇವನು ಈ ನಾದದ ಮೂಲಕವಾಗಿಯೇ ಸಮಾನವಾಗಿದೆ ಅಂತ ತೋರಿಸ್ತಾ ಇದ್ದಾನೆ ಅದು ಎಕ್ಸ್ಟ್ರಾ ಬೆನಿಫಿಟ್ ಆಲೋಕ್ಯ ಧಾವತಿ ಆಲೋಕ್ಯ ಆವ ಉಪಸರ್ಗದಿಂದ ಚೆನ್ನಾಗಿ ನೋಡಿ ಆಲೋಕ್ಯ ಧಾವತ್ಯುಭಯತ್ರ ಮುಗ್ಧ ಇದನ್ನು ನೋಡಿಬಿಟ್ಟು ಪಾಪ ಮುಗ್ಧವಾದ ಪೆದ್ದ ಪೆದ್ದಾದ ಮರಿದುಂಬಿಗಳು ಅಲಿಕಿಶೋರ ಮಾಲ ದೊಡ್ಡವಾಗಿದ್ದರೆ ದುಂಬಿಗಳು ಅನುಭವದಿಂದ ಗೊತ್ತಾಗ್ತಾ ಇತ್ತು ಮರಿದುಂಬಿಗಳಾಗಿದ್ದರಿಂದ ಅವುಗಳಿಗೆ ಗೊತ್ತಾಗ್ತಾ ಇಲ್ಲ ಯಾವುದು ಕಮಲ ಯಾವುದು ಮುಖ ಅಂತ ಹಾಗಾಗಿ ಅವುಗಳ ಪೆದ್ದುತನಕ್ಕೆ ಒಂದು ಕಾರಣವನ್ನು ಹೇಳಿದ್ದಾನೆ ಅಲೋಕ್ಯ ಧಾವತಿ ಉಭಯತ್ರ ಮುಗ್ಧ ಮರಂದ ಲುಬ್ಧ ಆ ಮುಗ್ಧ ಲುಬ್ಧ ಅಲ್ಲಿ ಸಾಜಾತ್ಯ ಪ್ರಾಸಗಳು ಎಷ್ಟು ಚೆನ್ನಾಗಿ ಬಂದಿವೆ ಮರಂದ ಲುಬ್ಧ ಆ ಮರಂದ ಮಕರಂದ ಲುಬ್ಧವಾದಂಥ ಮಕರಂದ ಬೇಕು ಅಂತ ಬಯಸಿದಂತ ಅಲಿ ಮಾಲ ಆ ಅಲಿ ಕಿಶೋರ ಇಷ್ಟು ಹಿತವಾದಂಥ ಶಬ್ದ ವಿನ್ಯಾಸ ಅಲೋಕ್ಯ ಧಾವತ್ಯುಭಯತ್ರ ಮುಗ್ಧ ಮರಂದ ಲುಬ್ಧ ಅಲಿಕಿಶೋರ ಮಾಲ ಅಲಿ ಮಾಲ ಅಲ್ಲಿ ಮತ್ತೆ ಲಕಾರಗಳ ಇಂಪು ಆ ದುಂಬಿಗಳಿಗೆ ಮರಿ ದುಂಬಿಗಳಿಗೆ ಗುಂಪಾಗಿವೆ ಕಮಲವೇ ಮುಖವೇ ಗೊತ್ತಾಗ್ತಾ ಇಲ್ಲ ಸರೋಜವೇ ವದನವೇ ಅಲ್ಲಿ ಹೋಗೋದ ಇಲ್ಲಿ ಹೋಗೋದಾ ಅಂತ ಅಲ್ಲಿ ಇಲ್ಲಿ ಡೋಲಾಯಮಾನವಾಗಿದೆ ಅಂತ ಆ ಪದ್ಯದಲ್ಲೇ ನಾನಾ ನಾ ನನ ನ ತೀರೇ ತರುಣ್ಯ ವದನು ಸಾಹಸಂ ನೀರೇ ಸರೋಜಸ್ ಯಮಿಲ ದ್ವಿಕಾಸಂ ಉಯ್ಯಾಲೆ ಆಡದಂತೆ ಅಲ್ಲಿಂದ ಇಲ್ಲಿಗೆ ಆ ಸ್ವಿಂಗ್ ಇದೆಯಲ್ಲ ಅಂದರೆ ಛಂದೋಗತಿಯಿಂದ ಅತ್ಯಂತ ಪ್ರಾಸದಿಂದ ಮತ್ತು ಈ ಭ್ರಾಂತಿಮದ ಅಲಂಕಾರದಿಂದ ಎಷ್ಟು ಚೆನ್ನಾಗಿ ಮೂರು ಬಗೆಯಲ್ಲಿ ಛಂದೋಗತಿಯಿಂದ ನಾದ ವರ್ಣಗತಿಯಿಂದ ಮತ್ತು ಅರ್ಥಾಲಂಕಾರದಿಂದ ಅವನು ತಂದಿದ್ದಾನೆ ಇಟ್ಸ್ ಎ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಟೋಟಲ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ ಆ ರೀತಿಯಾದದ್ದು ಇಂಥ ಪದ್ಯಗಳು ಯಾವುದೇ ಮಹಾಕಾವ್ಯ ಆಗದೆ ಇರಬಹುದು ಇದೊಂದು ಮೇಘದೂತ ಶಾಕುಂತಲ ಆಗೋದಿಲ್ಲ ಆದರೆ ಇಂಥವು ಎಷ್ಟೋ ಸೇರಿ ಒಂದು ಮಹಾಕಾವ್ಯ ನಿರ್ಮಾಣ ಆಗಬೇಕಾಗಿರುತ್ತದೆ ಒಂದು ದೇಶದಲ್ಲಿ ಎಷ್ಟೆಷ್ಟೋ ಸಾಚಾ ಪ್ರಜೆಗಳು ಸೇರಿದ್ರೆ ದೇಶ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತದೆ ಇದೊಂದು ಮಾಡಿದ್ರೆ ಏನು ಅದೊಂದು ಮಾಡಿದ್ರೆ ಏನು ಹಾಗಲ್ಲ ಮತ್ತು ಇಷ್ಟು ಮೈಕ್ರೋಸ್ಕೋಪಿಕ್ ಲೆವೆಲ್ನಲ್ಲಿಯೂ ಪರ್ಫೆಕ್ಷನ್ ತರುವ ಪ್ರಯತ್ನ ಆ ಭಾಷೆಯ ಶಕ್ತಿ ಅದನ್ನು ನಾವು ಗಮನಿಸಿಕೊಂಡ್ರೆ ಆಸ್ವಾದ ಬೆಳೆಯುತ್ತದೆ ಆಗ ನೋಡಿ ನಾನು ಈ ಪದ್ಯವನ್ನು ಬಾಯಪಾಠ ಮಾಡಿ ಮೂವತ್ತೈದು ಮೂವತ್ತಾರು ವರ್ಷಗಳಿಗೂ ಹೆಚ್ಚು ಕಾಲ ಆಗಿದೆ ಈಗಲೂ ನೆನೆದಾಗ ಇದರ ಒಂದೊಂದು ಹಂತದಲ್ಲಿಯೂ ಎಷ್ಟು ಚೆನ್ನಾಗಿ ಕವಿಯ ಕೌಶಲ ಕೆಲಸ ಮಾಡಿದೆ ಅಂತ ಮೆಚ್ಚಿದ್ದೀನಿ ಇದು ನನಗೆ ಬೇಸರವನ್ನು ತಂದಿಲ್ಲ ವೈರಸ್ಸನ್ನು ತಂದಿಲ್ಲ ಹಾಗಾಗಿ ಈ ಮಟ್ಟಕ್ಕೆ ಆಸ್ವಾದ ನಿಲೀನವಾದಾಗ ದೃಢವಾದಾಗ ಬೇರೆ ವಸ್ತುಗಳ ಕಡೆಗೆ ಗಮನ ಹೋಗೋದು ಕಡಿಮೆ ಆಗುತ್ತೆ ಅಷ್ಟರ ಮಟ್ಟಿಗೆ ಎಕಾನಮಿ ಸಾಧಿಸಿದಂತೆ ಆಯಿತು ಇದು ಬಹಳ ಮುಖ್ಯವಾದದ್ದು ಒಂದೇ ಸೀರೆ ತುಂಬ ಸೊಗಸಾಗಿದೆ ಅಂತ ಅನ್ನಿಸ್ಬಿಟ್ರೆ ಇದೊಂದು ಅಸಂಭೂತವಾದಂಥದ್ದು ಅಂತ ಹೇಳ್ತಾರೆ ಬೇಕಾದರೆ ಅದೇ ತುಂಬ ಚೆನ್ನಾಗಿದೆ ಅನಿಸಿದರೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಸೇವ್ ಆಗುತ್ತೆ ಅಷ್ಟೇ ಸರಿಗಾದರೂ ಅಷ್ಟೇನೇಂತಿಟ್ಕೊಳ್ಳಿ ಅಂದರೆ ವಸ್ತುವಿಗಿಂತ ವಸ್ತುವನ್ನು ಆಸ್ವಾದ ಮಾಡುವ ಮನೋಧರ್ಮದಲ್ಲಿ ನಾವೀನ್ಯ ಬಂದಾಗ ಪರಿಸರಕ್ಕೂ ಪ್ರಯೋಜನಕಾರಿಯಾಗುತ್ತದೆ ನಮ್ಮ ಪರಿಸರಕ್ಕೂ ಪ್ರಯೋಜನಕಾರಿಯಾಗುತ್ತದೆ ಈ ರೀತಿಯ ರಾಚನಿಕ ಸೌಂದರ್ಯವನ್ನು ನಾವು ಕಾಣಬೇಕು ದುರ್ದೈವ ಈಗಿನ ನಮ್ಮ ದೇಶದೊಳಗಿರುವ ಅಧ್ಯಯನ ಪದ್ಧತಿಯಲ್ಲಾಗಲಿ ವಿದೇಶದಲ್ಲಾಗಲಿ ಈ ಬಗೆಯ ರಾಚನಿಕ ಸೌಂದರ್ಯಕ್ಕೆ ಬೆಲೆ ಕೊಡೋದು ನಡೀತಾ ಇಲ್ಲ ಅದರ ಸಾಮಾಜಿಕವಾದದ್ದು ಏನಿದೆ ಮತ್ತೊಂದೇನಿದೆ ಮಗದೊಂದೇನಿದೆ ಇವುಗಳನ್ನು ನೋಡ್ತಾರೆ ಈ ನಾನು ಹೇಳಿದ ಜಗನ್ನಾಥ ಪಂಡಿತನ ಪದ್ಯವನ್ನು ಇಟ್ಟುಕೊಂಡು ನೋಡಿ ಇಲ್ಲಿ ಹೆಣ್ಣಿನ ಮುಖವನ್ನು ದುಂಬಿ ಮುತ್ತಕೊಳ್ತಾ ಇದೆ ಆದರೂ ಪಕ್ಕದಲ್ಲಿರುವ ಗಂಡಸು ಏನೂ ಮಾಡ್ತಾ ಇಲ್ಲ ಅಂತಂದರೆ ಗಂಡಸರ ದುಷ್ಟತನ ಎಂತದ್ದು ಅಂತ ಬೇಕಾದ್ರೆ ಒಂದು ಪೇಪರ್ ಬರೆದಾರೆ ಅಲ್ಲಿ ಇಲ್ಲದ ಗಂಡಸನ್ನು ತಂದು ಯಾಕೆಂದರೆ ಪದ್ಯ ಬರೆದವನು ಜಗನ್ನಾಥ ಪಂಡಿತ ರಾಜ ಗಂಡು ಅಂತ ಹೀಗಾಗಿ ಅದೊಂದು ಸೋಷಿಯಲ್ ಸ್ಟಡೀಸ್ ಅನ್ನು ಮಾಡ್ತಾರೆ ಜೆಂಡರ್ ಸ್ಟಡೀಸ್ ಅನ್ನು ಮಾಡ್ತಾರೆ ಜೆಂಡರ್ ಬಯಾ ಸ್ಟಡಿ ಅಂತ ಮಾಡ್ತಾರೆ ಎಷ್ಟು ಬೇಕಾದರೂ ಮಾಡ್ತಾರೆ ಪದ್ಯ ಎಲ್ಲೋ ಹೊರಟೋಗುತ್ತೆ ಅಲ್ಲಿಯೇ ನಿಂತು ಮಾಡಬೇಕು ಯಾವ್ಯಾವದನ್ನು ಹಾಡ್ಬಿಡೋದಲ್ಲ ಒಂದು ಸ್ವರದ ಮೇಲೆ ಒಂದು ನಿಮಿಷ ನಿಲ್ಲಬೇಕು ನಿಲ್ಲಕ್ಕಾಗತ್ತಿಯೇ ನೋಡಿ ಈ ರೀತಿಯಾದ ಅಧ್ಯಯನ ನಡೀತಾ ಇಲ್ಲ ಮೊನ್ನೆ ನನ್ನ ನೋಡೋದಕ್ಕೆ ಒಬ್ಬರು ತರುಣ ಕಾದಂಬರಿಕಾರರು ಬಂದಿದ್ದರು ತುಂಬ ಪ್ರಬುದ್ಧವಾದ ವ್ಯಕ್ತಿತ್ವದವರು ಅವರು ಅದೇ ಹೇಳ್ತಾ ಇದ್ರು ನನಗೆ ಈಗ ಕಾಳಿದಾಸ ಕುಮಾರವ್ಯಾಸ ಇವರುಗಳನ್ನೆಲ್ಲ ಓದ್ತಾ ಇದ್ದಂತೆ ಈ ಭಾಷೆ ಈ ಸಾರವಂತಿಕೆ ತುಂಬ ದೊಡ್ಡದಾದದ್ದು ಇದನ್ನು ನಮ್ಮ ಬರವಣಿಗೆಗಳಲ್ಲಿ ಯಾವ ಮಾತ್ರ ಸಾಧಿಸಿಕೊಳ್ಳೋಕ್ಕಾಗುತ್ತದೆ ಅಂತ ಚಿಂತೆಯಾಗಿದೆ ನೋಡಿದರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದರ ಕಲ್ಪನೆಯೇ ಇಲ್ಲದೆ ಮಾಡ್ತಾ ಇದ್ದಾರಲ್ಲ ಏನು ಗತಿ ಅಂತ ಅದರಿಂದಲೇ ನಿಲ್ಲುತ್ತಾ ಇಲ್ಲ ಹೊರಟು ಹೋಗ್ಬಿಡ್ತಾ ಇದೆ ಇದು ಈ ಕಾವ್ಯ ಆ ಬಗೆಯ ರಚನೆಗಳ ಕಡೆಗೆ ನಮ್ಮ ಮನಸ್ಸನ್ನು ಪ್ರೇರಿಸುವಂತೆ ಆಗುತ್ತದೆ ಅನಿಸುತ್ತದೆ ಈ ಪದ್ಯದ ಚಮತ್ಕಾರವಂತೂ ಸೊಗಸಾಗಿದೆ ಭೋಜರಾಜನ ಪರಾಕ್ರಮ ತುಂಬ ದೊಡ್ಡದು ಅವನ ಪರಾಕ್ರಮದ ಅವಶಿಷ್ಟ ರೂಪವಾಗಿ ಸೂರ್ಯನ ತೇಜಸ್ಸು ಬಡವಾಗ್ನಿಯ ಓಜಸ್ಸು ಮತ್ತು ಇಂದ್ರನ ಕೈಯಲ್ಲಿರತಕ್ಕಂಥ ವಜ್ರಾಯುಧದ ಮಹಸ್ಸು ಅಂತ ಹೇಳಿದ್ದನ್ನು ಕೇಳಿ ಪರಿಷತ್ ಚಮತ್ಕೃತ ಎಲ್ಲರೂ ಬೆರಗಾಗ್ತಾರೆ ಆಮೇಲೆ ಕವಿ ಹೇಳ್ತಾನೆ ನಾನು ಸಕುಟುಂಬೇನ ಅತ್ರ ನಿವಾಸಾಶಯ ಸಮಾಗತಮಯ್ಯ ನಾನು ಕುಟುಂಬ ಸಮೇತ ಬಂದಿದ್ದೀನಿ ದಕ್ಷಿಣಾಪತ್ರದಿಂದ ಬಂದಿದ್ದೀನಿ ಯಾಕೆ ಕ್ಷಮೀದಾತ ಗುಣಗ್ರಾಹಿ ಸ್ವಾಮಿ ಪುಣ್ಯೇನ ಲಭ್ಯತೆ ಅನುಕೂಲ ಶುಚಿರ್ ದಕ್ಷ ಕವಿರ್ವಾಹಾನ್ ಕವಿರ್ ವಿದ್ವಾನ್ ಸುಧುರ್ಲಭ ಕ್ಷಮೀದಾತ ಗುಣಗ್ರಾಹಿ ಸ್ವಾಮಿ ಪುಣ್ಯೇನ ಲಭ್ಯತೆ ಎಲ್ಲವನ್ನ ತಾಳಿಕೊಳ್ಳಬಲ್ಲಂಥವನು ಗುಣಗ್ರಾಹಿ ಆದಂಥ ಆಶ್ರಯದಾತ ಸ್ವಾಮಿ ತುಂಬ ಪುಣ್ಯದಿಂದ ಮಾತ್ರ ಸಿಗ್ತಾನೆ ಅವನು ಅನುಕೂಲನು ಶುಚಿಯು ದಕ್ಷನೂ ಕವಿಯೂ ವಿದ್ವಾಂಸನೂ ಆಗಿದ್ದರೆ ಇನ್ನೇನು ಹೇಳೋಣ ಆ ರೀತಿಯಾದವರು ಯಾರೂ ಇಲ್ಲ ನೀನಾದರೆ ಅದೇನು ಗತಿ ಅಂತ ಇನ್ನೇನಿದೆ ಅದಕ್ಕಿಂತ ಮಿಗಿಲಾದದ್ದು ಯಾವುದು ಹೀಗಿರುವ ದಾತ್ರ ನೀನು ಸರ್ವಗುಣ ಸಂಪನ್ನ ಅದಕ್ಕಾಗಿ ನಿನ್ನಲ್ಲಿಗೆ ಬಂದೆ ಅಂತ ಉತ್ತಮ ಆಶ್ರಯದಾತರು ಬೇಕು ಹಾಗಿಲ್ಲದೆ ಇದ್ದರೆ ಇನ್ಯಾರಲ್ಲಿ ಯಾರಲ್ಲಿ ಏನು ಕೇಳೋಣ ಅವರಿಗೆ ಗೊತ್ತಾಗೋದಿಲ್ಲ ಸೂಕ್ಷ್ಮತೆ ಬರೋಲ್ಲ ಗಝ್ನಿ ಮಹಮ್ಮದ್ ನಮಗೆಲ್ಲ ಗೊತ್ತಿರುವಂತೆ ಎಷ್ಟು ಅನಾಹುತ ಮಾಡಿದ ಅಂತ ತಿಳಿದೇ ಇದೆ ಅವನ ಆಸ್ಥಾನದಲ್ಲಿ ದೊಡ್ಡ ಕವಿ ಇದ್ದ ಆ ಕವಿಯೇ ಫಿರ್ದೂಸಿ ಗಜ್ನಿ ಮೊಹಮ್ಮದ್ನಿಗೆ ಅನೇಕ ಹವ್ಯಾಸಗಳಿದ್ವು ಅದರೊಳಗೆ ಒಂದು ಕಾವ್ಯ ಬರೀತೀನಿ ತಾನು ಚೆನ್ನಾಗಿ ಎನ್ನುವ ಭ್ರಮೆಯ ಮೂಲಕ ಬಂದಂಥ ಪದ್ಯ ರಚನೆಯ ಹವ್ಯಾಸ ಅವನು ಪದ್ಯವನ್ನು ರಚಿಸಿ ಫಿರ್ದೂಸಿಗೆ ತೋರ್ಸದಂತೆ ಚೆನ್ನಾಗಿಲ್ಲ ಅವನು ಸ್ವಲ್ಪವೂ ಚೆನ್ನಾಗಿಲ್ಲ ಅಂತ ಇವನಿಗೆ ರೇಗೋಯ್ತು ನಾನು ಬರೆದ್ರೆ ಚೆನ್ನಾಗಿಲ್ಲ ಅಂದರೆ ಏನಿದು ಅರ್ಥ ಅಂತ ತತ್ಕ್ಷಣ ಫಿರ್ದೂಸಿಯನ್ನು ಸೆರೆಮನೆಗೆ ಹಾಕಿಸ್ಬಿಟ್ಟ ನೀನು ನನ್ನ ಕಾವ್ಯವೇ ಚೆನ್ನಾಗಿಲ್ಲ ಅಂತ ಎಲ್ಲ ಇಂಥ ಪಾಪಿ ನೀನು ಅದಕ್ಕಾಗಿ ನಿನ್ನ ಸೆರೆಮನೆಗೆ ಹಾಕಿಸ್ತೀನಿ ಅಂತ ಅವನು ಸೆರೆಯಲ್ಲಿದ್ದ ಸ್ವಲ್ಪ ಕಾಲ ಆದಮೇಲೆ ಸೆರೆಮನೆಯ ವಾಸದಿಂದ ಅವನು ಹಣ್ಣಾಗಿ ವಿವೇಕೋದಯ ಆಗಿರಬಹುದು ಈಗಲಾದರೂ ತನ್ನ ಕಾವ್ಯ ಚೆನ್ನಾಗಿದೆ ಅಂತ ಹೇಳಿ ಅನು ಅಂತ ಮತ್ತೆ ಕರೆಸಿ ಪದ್ಯವನ್ನು ಓದಿದನಂತೆ ಓದಿದಾಗಿ ಇವನು ಎತ್ತು ಹೋಗ್ತಾ ಇದ್ದಂತೆ ಯಾಕಪ್ಪ ಅಂದರೆ ಮತ್ತೆ ಜೈಲಿಗೆ ಹೋಗ್ತಾ ಇದ್ದೀನಿ ಇದಂತೆ ನೀನು ಹೇಳೋದೇ ಬೇಕಿಲ್ಲ ಮೊದಲೇನೆ ನಾನು ಸಿದ್ಧ ಇದ್ದೀನಿ ಅದಕ್ಕೆ ಅಂತ ಈ ರೀತಿಯಲ್ಲಿ ದುಷ್ಟರಾದ ಪ್ರಭುಗಳು ಅವರಿದ್ದರೆ ಏನು ಪ್ರಯೋಜನವಾಗುತ್ತದೆ ಸೂಕ್ಷ್ಮತೆ ಇಲ್ಲದೇ ಇದ್ದರೆ ತುಂಬ ತುಂಬ ತೊಡಕಾಗುತ್ತದೆ ಇಂಥವನು ನೀನು ಸೂಕ್ಷ್ಮತೆ ಇರತಕ್ಕಂಥವನು ಅದಕ್ಕಾಗಿ ಬಂದೆ ಅಂತ ಆದರೆ ಅಲ್ಲಿ ಧಾರಾನಗರದಲ್ಲಿ ತೆರೆಪೆ ಇಲ್ಲದಂತೆ ಎಲ್ಲ ಮನೆಗಳು ತುಂಬಿದ್ವು ಬಾಣಭಟ್ಟ ಸುಬಂಧು ಅವರೆಲ್ಲರೂ ಕೂಡ ತಮ್ಮ ಕಾವ್ಯಗಳಲ್ಲಿ ಪರಿಸಂಖ್ಯಾ ಅಲಂಕಾರದ ಚಮತ್ಕಾರ ಮಾಡುವಾಗ ಕೇಲ್ಯಾಂ ರಿಕ್ತಗ್ರಹಾಣಿ ಅಂತ ಅಕ್ಷ ಕ್ರೀಡೆಯಲ್ಲಿ ಅಂದರೆ ಪಗಡೆ ಆಟದಲ್ಲಿ ಮಾತ್ರ ಖಾಲಿ ಮನೆಗಳಿದ್ವು ಅವನ ರಾಜ್ಯದಲ್ಲಿ ಅಂತ ರಿಕ್ತಗ್ರಹ ಅಕ್ಷ ಕ್ರೀಡೆಯಲ್ಲಿ ಮಾತ್ರ ಪಗಡೆ ಆಟದಲ್ಲಿ ಖಾಲಿ ಮನೆಗಳು ತುಂಬಿರೋ ಮನೆಗಳು ಇರುತ್ತವೆ ಆದರೆ ಇಲ್ಲಿ ಹಾಗಲ್ಲ ಎಲ್ಲ ತುಂಬಿಕೊಂಡಿವೆ ಅಂತ ಆ ರೀತಿಯಲ್ಲಿ ಧಾರಾನಗರದಲ್ಲಿ ಎಲ್ಲ ಕಡೆಯಿಂದಲೂ ಎಲ್ಲ ವಿದ್ವಾಂಸರು ಬಂದು ತುಂಬಿ ತುಳುಕಾಡಿದ್ದಾರೆ ಉದಾಹರಣೆ ಮಾಲಾ ಅಂತ ಒಂದು ಅಪ್ರಸಿದ್ಧ ಕಾವ್ಯ ಇದೆ ಭೋಗನಾಥ ಅಂತ ವಿದ್ಯಾರಣ್ಯರ ತಮ್ಮ ಬರೆದಿದ್ದು ಅಲ್ಲಿ ಒಂದು ಪದ್ಯದಲ್ಲಿ ವಿಜಯನಗರಕ್ಕೆ ಯಾವ ಯಾವ ಪ್ರಾಂತಗಳಿಂದ ಎಲ್ಲ ವಿದ್ವಾಂಸರು ಬಂದು ಸೇರಿಕೊಂಡ್ರು ಅಂತಲೂ ಉಲ್ಲೇಖ ಬರುತ್ತದೆ ಒಳ್ಳೆಯ ಸುಭಿಕ್ಷವಾದ ಸಾಮ್ರಾಜ್ಯ ಆದರೆ ಎಲ್ಲ ಕಡೆಯಿಂದಲೂ ಬರ್ತಾರೆ ಈಗ ಅಮೆರಿಕ ಇಸ್ ಅಟ್ರಾಕ್ಟಿಂಗ್ ಮೆನಿ ಪೀಪಲ್ ಫ್ರಮ್ ಮೆನಿ ವಾಕ್ಸ್ ಆಫ್ ಲರ್ನಿಂಗ್ ಅಂತಂದರೆ ಅದಕ್ಕೆ ಕಾರಣ ಅಲ್ಲಿ ಒಂದು ಸುಭಿಕ್ಷತೆ ಇತ್ಯಾದಿ ಬಂದದ್ದು ಹಾಗೆ ನಿನ್ನಲ್ಲಿಗೆ ಎಲ್ಲರೂ ಬಂದಿದ್ದಾರೆ ಸ್ಥಳವೇ ಇಲ್ಲ ಅಂತಾಗಿದೆ ನನಗೆ ಯಾವುದಾದ್ರು ಸ್ಥಳ ಕೊಡಿಸಬೇಕು ಅನ್ನೋ ಇಂಗಿತದಿಂದ ಅವನು ಕೇಳ್ತಾನೆ ಆಗ ಅಸ್ಮೈ ಗ್ರಹಂ ದೀಯತಾಮ್ ಇವನಿಗೆ ಮನೆಯನ್ನು ಕೊಡೋಣವಾಗಲಿ ಅಂತಂತಾರೆ ಈ ಮನೆಯನ್ನು ಕೊಡುವಂಥ ಕೆಲಸ ತುಂಬ ಕಷ್ಟ ಇಲ್ಲದ ಮನೆಯನ್ನು ಹೇಗೆ ಕೊಡೋದು ರಾಜನಾದರೂ ಕೂಡ ತತ್ಕ್ಷಣ ಕೊಡೋದಕ್ಕೆ ಆಗೋದಿಲ್ಲ ಮತ್ತು ಕವಿಗಳಿಗೆ ಅಭಿಮಾನವಂತರಾದರೆ ಕೇಳುವುದು ಬಹಳ ಕಷ್ಟ ಸೋಸಳೆ ಗರಳಪುರಿ ಶಾಸ್ತ್ರಿಗಳು ಅಂತ ದೊಡ್ಡ ವಿದ್ವಾಂಸರಿದ್ದರು ಅವರ ಮಗ ಸೋಸಳೆ ಅಯ್ಯಶಾಸ್ತ್ರಿಗಳು ಅಂತ ಅವರು ಶೇಷರಾಮಾಯಣ ಇತ್ಯಾದಿ ಅನೇಕ ಗ್ರಂಥಗಳನ್ನು ಬರೆದ್ರು ಅವ್ರ ಮಗ ಎಸ್ ಜಿ ಶಾಸ್ತ್ರಿ ಅಂತ ಅವರ ಹೆಸರು ಗರಳಪುರಿ ಶಾಸ್ತ್ರಿ ಅಂತ ಅವರು ಇಬ್ಸನ್ನ ಡಾಲ್ಸ್ ಹೌಸ್ ಇತ್ಯಾದಿ ಆದಂಥದ್ದೆಲ್ಲ ನಾಟಕಗಳನ್ನ ಅನುವಾದ ಮಾಡಿದ್ರು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದು ಅವರ ಪ್ರತಿಭೆಯ ಫಲವೇನೆ ತುಂಬ ದೊಡ್ಡ ರೀತಿಯಲ್ಲಿ ಅವರು ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಶಿಕ್ಷ ಶ್ರಮಿಸಿದರು ಅವರ ತಾತ ಗರಳಪುರ ಶಾಸ್ತ್ರಿಗಳು ಸೋಸಲೆ ಗ್ರಾಮದಿಂದ ಮೈಸೂರಿಗೆ ಬಂದರು ಅಳಿಯ ಲಿಂಗರಾಜರಸು ಅಂತ ಅವರಿದ್ದರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ ಅವರು ಅಳಿಯಂದರು ಲಿಂಗರಾಜ ಅರಸು ಒಳ್ಳೆಯ ಕವಿ ಯಕ್ಷಗಾನಾದಿಗಳನ್ನೆಲ್ಲ ತುಂಬ ಬರೆದವರು ತುಂಬ ಜನಕ್ಕೆ ಗೊತ್ತಿಲ್ಲ ಅವರು ಬರೆದ ಯಕ್ಷಗಾನಗಳನ್ನು ಕರಾವಳಿಯಲ್ಲೆಲ್ಲ ಆಡ್ತಾರೆ ಕಾಮನ್ ಟೆಕ್ಸ್ಟ್ ಆಗಿರ್ತಕ್ಕಂಥದ್ದು ಲಿಂಗರಾಜರಸು ಅವ್ರದ್ದು ಅವರಲ್ಲಿಗೆ ಇವರು ಆಶ್ರಯ ಕೋರಿ ಬಂದರು ಕೊಟ್ಟರು ಯಾರಾದರೂ ಹಳ್ಳಿಯಿಂದ ಪಟ್ಟಣಕ್ಕೆ ಪೇಟೆಗೆ ಬಂದರು ಅಂತಂದರೆ ಫಸ್ಟ್ ಜನರೇಷನ್ ಅಲ್ಲಿಂದ ಯಾವ್ಯಾವುದೋ ಕೆಲಸಕ್ಕೆ ನಗರಕ್ಕೆ ಬರ್ತಾನೆ ಇರಬೇಕಾಗುತ್ತೆ ಅವರೆಲ್ಲ ಇವ್ರ ಮನೆಯಲ್ಲೇ ಠಿಕಾಣಿ ಬರ್ತಾರೆ ಬೆಂಗಳೂರಿಗೆ ಮೊತ್ತ ಮೊದಲು ಬಂದಂಥ ಯಾರ್ಯಾರು ಬೇರೆ ಬೇರೆ ಊರುಗಳಿಂದ ಬಂದವರು ಇರ್ತಾರೆ ಅವ್ರ ಮನೆಗಳಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಬೋದು ಈಗಲೂ ಅಷ್ಟೇ ದಕ್ಷಿಣ ಉತ್ತರ ಕನ್ನಡ ಕಡೆಯಿಂದ ಇನ್ನೂ ವಲಸೆ ಹೆಚ್ಚು ಬರ್ತಾನೆ ಇದೆ ಅವರುಗಳು ಬಂಧುಗಳು ಬರ್ತಾನೆ ಇರ್ತಾರೆ ಅವ್ರ ಮನೆಗಳಲ್ಲಿ ಹೋದರೆ ಅವರೋ ಇವರೋ ಬೇರೆಯವರು ಬಂಧುವರ್ಗದವರು ಇದ್ದೇ ಇರ್ತಾರೆ ಇನ್ನು ಆ ಕಾಲದಲ್ಲಿ ಶಾಸ್ತ್ರಿಗಳ ಮನೆಯ ಸ್ಥಿತಿ ಏನಾಗಿರ್ಬೋದು ಹಾಗಾಗಿ ಎಲ್ಲರೂ ಬರುವರೆ ಮನೆ ಚಿಕ್ಕದಾಯಿತು ದೊಡ್ಡ ಮನೆ ಬೇಕು ಆಶ್ರಯದಾತರನ್ನು ಕೇಳೋದು ಹೇಗೆ ಅವರಿಗೆ ತುಂಬ ಸಂಕೋಚ ಆದರೆ ಅನಿವಾರ್ಯ ಅದಕ್ಕಾಗಿ ಅವರೊಂದು ಶ್ಲೋಕ ಮಾಡಿಕೊಂಡು ಹೋದಳಂತೆ ಅದು ಭೋಜರಂ ದೇಹಿ ರಾಜೇಂದ್ರ ಥರ ಶ್ಲೋಕವಲ್ಲ ರಸಿಕ ಮಧ್ಯೆ ಮಂಗಲಸ್ವಾನ ರಮ್ಯ ಸಮರ ಮೃ ಮೃದಿತಶತ್ರು ಕಿಂಚ ರಂಭಾರತಿಚ್ಛು ದರಧರ ಹೃದಯೋಹಂ ನೇಶ್ವರಶ್ರೀ ಜಿತೋನ್ಯೈ ಮಮ ವಿತರ ಸಮೃದ್ಧೈ ಮಂದಿರಂ ಅಂತ ಇಲ್ಲಿಯ ಸ್ವಾರಸ್ಯ ಬಹುಮುಖಿಯಾದದ್ದು ಚ್ಯುತಾಕ್ಷರಿ ಚುತಾಕ್ಷರಿ ಅಂತ ಒಂದು ಚಮತ್ಕಾರ ಉಂಟು ಹೇಳ್ತಾ ಇದ್ದಾರೆ ಮಹಾ ಪ್ರಭು ನೀನು ರಸಿಕರ ಮಧ್ಯದಲ್ಲಿ ಒಳ್ಳೆಯ ಕಂಠದಿಂದ ಕೂಡಿದೆಯಾ ತೋಮಸಿ ರಸಿಕ ಮಧ್ಯೆ ಮಂಗಲ ಸ್ವಾನ ರಮ್ಯ ಅವರು ಲಿಂಗರಾಜ ಅರಸು ಯಕ್ಷಗಾನ ಬರಿತಾ ಇದ್ದವರು ಹಾಡ್ತಾನು ಇದ್ದವರು ಪದ್ಯಗಳನ್ನು ಹಾಡಿ ತೋರಿಸಬೇಕಲ್ಲ ಹಾಗಾಗಿ ಮಂಗಲ ಸ್ವಾನ ರಮ್ಯ ರಸಿಕ ಗೋಷ್ಠಿಯಲ್ಲಿದ್ದವರು ಮತ್ತೆ ಸಮರ ಮೃದಿತ ಶತ್ರು ನೀವು ಪರಾಕ್ರಮಿಗಳು ಶತ್ರುಗಳನ್ನು ಯುದ್ಧದಲ್ಲಿ ಗೆಲ್ಲಬಲ್ಲರಿ ಹಾಗಲ್ಲ ಸತ್ತೇ ಹೋಗ್ತೀವಿ ವೀರಸ್ವರ್ಗ ಅಂದರೆ ರಂಭಾರತಿಚ್ಚು ರಂಭೆನೇ ಬರ್ತಾಳೆ ನಿಮ್ಮನ್ನು ಓಲೈಸೋದಿಕ್ಕೆ ಆದರೆ ನಾನು ದರಧರ ಹೃದಯೋಹಂ ನಾನು ಸೊರಗಿದ ಹೃದಯದವನು ನೇಶ್ವರಶ್ರೀಹಿ ನನಗೆ ಐಶ್ವರ್ಯ ಇಲ್ಲ ಈಶ್ವರನಿಗೆ ಸಂಬಂಧಪಟ್ಟಿದ್ದು ಐಶ್ವರ್ಯ ಅದೇನೂ ಇಲ್ಲ ಮತ್ತೆ ಜಿತೋನ್ಯೇಹಿ ಎಲ್ಲ ವಿದ್ವಾಂಸರು ನನ್ನನ್ನು ಗೆಲ್ಲಬಲ್ಲರು ಆ ಮಟ್ಟಿಗೆ ಬೇರೆಯವರ ಸಂಪತ್ತಿಯಿಂದ ಕೂಡ ಗೆಲ್ಲಬಲ್ಲರು ಆ ಮಟ್ಟಿಗೆ ನನ್ನ ಬಡತನ ಆಕಿಂಚನ್ಯ ಹೀಗಿದೆ ಹಾಗಾಗಿ ನನಗೆ ಸಮೃದ್ಧಿ ಆಗಲಿ ವಿತರ ಸಮೃದ್ಧಿ ಮಂದಿರಂ ನನಗೆ ಅಭ್ಯುದಯ ಬರಲಿ ಅಂತ ನೀನು ಮಂದಿರವನ್ನು ಕೊಡಿಯು ಕೊಡಿ ನೀನು ನೀವು ಕೊಡಿ ಆದರೆ ನಿನಗೇನು ತೊಂದರೆ ಇರೋದಿಲ್ಲ ಕಾಕ್ಷತಿಸ್ತೇ ನಿನಗೆ ಯಾವ ಕೊರತೆ ಆಗೋಲ್ಲ ನನಗೆ ಮನೆ ಕೊಟ್ಟರೆ ನಿನಗೆ ಕೊರತೆ ಇಲ್ಲ ನನಗೆ ಅನುಕೂಲ ಆಗುತ್ತೆ ಇದು ಪದ್ಯದ ತಾತ್ಪರ್ಯ ಸ್ಥೂಲವಾದದ್ದು ಅರೆ ಒಳಗೆ ನೋಡಿದ್ರೆ ತ್ವಮಸಿ ರಸಿಕ ಮಧ್ಯೆ ಮಂಗಲ ಸ್ವಾನ ರಮ್ಯ ಅಲ್ಲಿ ಅನ್ನೋ ಅಕ್ಷರ ತೆಗೆದು ಬಿಡಿ ತ್ವಮಸಿ ರಸಿಕ ಮಧ್ಯೆ ಗಲಸ್ವಾನ ರಮ್ಯ ನೀನು ಸಹೃದಯ ಮಧ್ಯದಲ್ಲಿ ಒಳ್ಳೆಯ ಕಂಠದಿಂದ ಕೂಡಿದ್ಯಾ ಮಂಗಳ ಧ್ವನಿ ನಿನ್ನದು ಒಳ್ಳೆಯ ಧ್ವನಿ ನಿನ್ನದು ಎರಡು ಒಂದೇನೆ ಸಮರ ಮೃದಿತ ಶತ್ರುಹುನಲ್ಲಿ ದಿ ತೆಗೆದ್ರೆ ಸಮರ ಮೃತ ಶತ್ರು ಯುದ್ಧದಲ್ಲಿ ಈ ಶತ್ರುಗಳನ್ನು ಮರ್ದಿಸೋದಲ್ಲ ಕೊಂದೇ ಬಿಡ್ತೀಯಾ ಅಂತ ಅರ್ಥ ಬರುತ್ತೆ ಸಮರೇ ಎಸ್ ಎ ಮೃತಃ ಮೃತಾಹ ಸಾ ಸಮರ ಮೃತ ಶತ್ರು ಕಿಂಚ ಇಚ್ಛು ಅಲ್ಲಿ ರಂ ತೆಗೆದು ಬಿಟ್ಟರೆ ಭಾರತೀಚ್ಛು ನೀನು ಸಾಯುವುದೇ ಇಲ್ಲ ವೀರಸ್ವರ್ಗಕ್ಕೆ ಹೋಗೋದೇ ಇಲ್ಲ ಇಲ್ಲಿಯೇ ಇದ್ದು ಚಿರುಕಾಲ ಬಾಳ್ತೀಯ ನೀನು ಸರಸ್ವತಿಯ ಸೇವೆ ಮಾಡ್ತೀಯಾ ಭಾರತೀಚ್ಛು ಒಳ್ಳೆಯ ಕಾವ್ಯಗಳನ್ನು ಬರಿತೀಯ ಬರಿತಾ ಇದ್ದವ್ರು ಹೌದು ಹೀಗಾಗಿ ನಿನಗೆ ಇಲ್ಲಿ ಮಂದಿರಂ ಮಂದಿರ ಅಂತಕ್ಕಂಥ ಅಕ್ಷರಗಳನ್ನು ತೆಗೆದಿಟ್ರೆ ಕೊರತೆ ಏನೂ ಆಗೋಲ್ಲ ಆದರೆ ನನಗೇನಾಗುತ್ತೆ ದರಧರ ಹೃದಯೋಹಂ ಮಂದರಧರ ಹೃದಯೋಹಂ ಮಂದರಧಾರಿಯಾದ ನಾರಾಯಣನ ಹೃದಯದಲ್ಲಿ ಉಳ್ ಉಳ್ ಉಳ್ಳವನಾಗ್ತೀನಿ ನಾನು ಮಂದರಧರ ಹೃದಯೋಹಂ ಶ್ರೀಹಿ ನನಗೆ ಈಶ್ವರನ ಸಂಪತ್ತಿ ಇಲ್ಲ ಅನ್ನೋದು ದಿನೇಶ್ವರ ಶ್ರೀಹಿ ಸೂರ್ಯನಂತೆ ತೇಜಸ್ವಿ ಆಗಿಬಿಡ್ತೀನಿ ಜಿತೋನ್ಯೈಹಿ ಬೇರೆಯವರಿಂದ ಸೋಲಿಸಲ್ಪಡ್ತಕ್ಕಂಥವನು ರಂಜಿತೋನ್ಯೈಹಿ ಬೇರೆಯವರು ನನ್ನನ್ನು ರಂಜಿಸ್ತಾರೆ ಎಂಟರ್ಟೈನ್ ಮಾಡ್ತಾರೆ ಹಾಗಾಗಿ ಮಮ ವಿತರ ಮಂದಿರಂ ಕಾ ಕ್ಷತಿಸ್ತೆ ನನಗೆ ಸಮೃದ್ಧಿ ಆಗುತ್ತೆ ನಿನಗೇನು ಕೊರತೆ ಇಲ್ಲ ಅಂತ ಆಗ ಲಿಂಗರಾಜ್ರು ಹೇಳಿದ್ರಂತೆ ಅಲ್ಲ ಶಾಸ್ತ್ರಿಗಳೇ ಈ ಪದ್ಯಕ್ಕೆ ಒಂದು ರಾಜ್ಯವನ್ನೇ ಕೊಡ್ಬೋದು ನಾನು ಅಳಿಯ ಮನೆ ತೊಳಿಯ ರಾಜ್ಯ ಇಲ್ಲ ನನಗೆ ಮನೆ ಕೊಡೋದೇನು ಕಷ್ಟ ಕೊಡಿಸ್ತೀನಿ ಅಂತ ಕೊಟ್ಟರು ಅಂತ ಅವರ ಸೋಸಲೆ ಅಯ್ಯಶಾಸ್ತ್ರಿಗಳ ಮೊಮ್ಮಗಳು ನನಗೆ ತುಂಬ ಚೆನ್ನಾಗಿ ಗೊತ್ತಿದ್ದ ಗೌರವನೀಯರಾದ ಒಬ್ಬ ಹಿರಿಯರ ಪತ್ನಿ ಎ ರಾಮರಾವ್ ಅಂತ ಒಳ್ಳೆ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಅವರ ಸಹಧರ್ಮಿಣಿ ಅವರು ಅವರ ತಾತನ ಮನೆ ಆಗ ಕೊಟ್ಟಿದ್ದ ಮನೆ ಅಂತ ಹೇಳ್ತಾ ಇದ್ರು ಯಾವ ತಮ್ಮ ತಂದೆಗೆ ಅಂದರೆ ಗರಳಪುರ ಶಾಸ್ತ್ರಿಗಳಿಗೆ ಕೊಟ್ಟಿದ್ದ ಮನೆಯಲ್ಲಿ ಅಯ್ಯ ಶಾಸ್ತ್ರಗಳಿದ್ರು ಅಯ್ಯ ಮೊಮ್ಮಗಳು ಅವರು ನನಗೆ ಹೇಳ್ತಾ ಇದ್ದಂಥದ್ದು ಶ್ರೀಮತಿ ಅಂತ ಅವರ ಹೆಸರು ಅವರು ಆ ಮೈಸೂರಿನ ಕಥೆಗಳನ್ನು ಎಲ್ಲವನ್ನೂ ಹೇಳ್ತಾ ಇದ್ರು ಅರಮನೆಯಲ್ಲಿ ಒಮ್ಮೆ ಒಂದು ಮರಜೋಡಿ ಜೋಡಿ ಕೊಟ್ಟರು ಅಂತಂದ್ರೆ ಒಂದು ತಿಂಗಳ ದಿನಸಿ ಆಗ್ತಾ ಇತ್ತು ಅಂತ ಅದು ಅರ್ಧ ಅಂಕಣ ಮುಂದ ಅಂಕಣ ಅಂತಂದ್ರೆ ಹತ್ತು ಬೈ ಹತ್ತು ಟೆನ್ ಬೈ ಟೆನ್ನು ಅರ್ಧ ಅಂಕಣ ಅಂತಂದರೆ ಐದು ಬೈ ಐದು ಐದು ಬೈ ಐದು ಅಡಿಯಷ್ಟು ದೊಡ್ಡ ಮೊರಗಳಲ್ಲಿ ತಂದು ಕೊಡ್ತಾ ಇದ್ರಂತೆ ಆ ಥರ ಇರ್ತಾ ಇತ್ತು ಆ ಅರಮನೆ ವೈಭವ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ರು ಅಂತನ್ಬೇಕು ಹೀಗೆ ಒಳ್ಳೆಯ ದಾತೃತ್ವ ಇರತಕ್ಕಂಥ ಮನೆಗೆ ಬಂದು ಬೇಡಿದ್ದೀನಿ ಅಂತಂದಾಗ ಅವನು ಹೇಳ್ತಾನೆ ಮೊದಲೇ ಅವನು ಉದ್ಘೋಷವನ್ನು ಮಾಡಿದ್ದ ಭೋಜರಾಜ ಚಂಡಾಲನಾಗಲಿ ಕಾವ್ಯ ರಸಿಕನಾಗಿದ್ದರೆ ಸಂಸ್ಕೃತ ಬಲ್ಲವನಾದರೆ ನನ್ನ ಊರಲ್ಲಿರಲಿ ಅವನು ಬ್ರಾಹ್ಮಣನಾಗಿದ್ದರೂ ಕಾವ್ಯರಸಿಕ ಸಂಸ್ಕೃತಜ್ಞ ಅಲ್ಲ ಅಂದರೆ ಊರಿಂದ ಆಚೆ ಇರಲಿ ಅಂತ ಅದು ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಇಟ್ ವಾಸ್ ಅನ್ ಆರ್ಡರ್ ರಾಜಶೇಖರ ಹೇಳ್ತಾನೆ ಕೇಭುವನ್ ಅಡ್ಯರಾಜಸ್ಯ ಕಾಲೇ ಪ್ರಾಕೃತ ಭಾಷಿಣ ಕಾಲೇ ಶ್ರೀ ಸಾಹಸಾಂಕಸ್ಯ ಸರ್ವೇ ಸಂಸ್ಕೃತ ಭಾಷಿಣ ಅಂತ ಅಡ್ಯರಾಜ ಅಂತಂದರೆ ಹಾಲ ಸಾತವಾಹನ ಅವನ ಕಾಲದಲ್ಲಿ ಎಲ್ಲರೂ ಪ್ರಾಕೃತವನ್ನ ಆಧರಿಸ್ತಾ ಇದ್ರು ಅರೆ ಸಾಹಸಾಂಕ ಭೋಜರಾಜನೂ ಆಗ್ಬೋದು ವಿಕ್ರಮಾದಿತ್ಯ ಚಂದ್ರಗುಪ್ತಾನೂ ಆಗ್ಬೋದು ಅವನ ಕಾಲದಲ್ಲಿ ಎಲ್ಲರೂ ಸಂಸ್ಕೃತ ಅದನ್ನು ಅಭ್ಯಾಸ ಮಾಡಿಕೊಂಡಿದ್ರು ಅಂತ ಭೋಜರಾಜ ತನ್ನ ಅಂತಃಪುರದಲ್ಲೆಲ್ಲ ಸಂಸ್ಕೃತವೇ ಮಾತಾಡಬೇಕು ಬೇರೆ ಯಾವ ಭಾಷೆಗೂ ಅವಕಾಶ ಇಲ್ಲ ಅಂತ ಆ ರೀತಿಯಾಗಿಲ್ಲ ಶಾಸನ ಮಾಡಿದ್ದ ಅಂತ ಕಾವ್ಯಮಾಂಸೆಯಲ್ಲೆಲ್ಲ ಗೊತ್ತಾಗುತ್ತದೆ ಹಾಗಾಗಿ ರಾಜ್ಯದಲ್ಲಿಯೇ ಅವನಿಗೆ ಸಂಸ್ಕೃತದ ಆದರ ಇತ್ತು ಇನ್ನು ಧಾರಾನಗರದಲ್ಲಂತೂ ಸರಿಯೇ ಸರಿ ಆ ಭೋಜಶಾಲಾದೊಳಗೆ ಪ್ರವೇಶ ಮಾಡಬೇಕು ಅಂತಂದರೆ ಸಂಸ್ಕೃತ ಪ್ರಾಕೃತಗಳಲ್ಲಿ ಅನರ್ಗಳ ಆಶಕವಿತ್ವ ಮಾಡಬೇಕು ಮಾಡಿದ್ರೆ ಮಾತ್ರ ಒಳಗೆ ಪ್ರವೇಶ ಅಂತ ನನಗೆ ಒಂದು ಮಳೆಗಾಲದಲ್ಲಿ ನಾವು ಹೋಗಿದ್ದು ಭೋಜಶಾಲಾಗೆ ಆಗ ಹೊರಗಡೆ ಮಸೀದಿ ಆಗಿಬಿಟ್ಟಿದೆ ಒಳಗಡೆ ವಿಗ್ರಹಗಳನ್ನೆಲ್ಲ ಕೆತ್ತಿ ಬೋಳು ಮಾಡಿಬಿಟ್ಟಿದ್ದಾರೆ ಆ ದುಸ್ಥಿತಿಯಲ್ಲಿ ಹೋಗಿ ನೋಡಿದ್ದು ಮಳೆ ಬರ್ತಾ ಇತ್ತು ಭೋಜುವಿನಲ್ಲಿ ಕಿಶ್ಕಿಂದ ಕಾಂಡದಲ್ಲಿ ಬರತಕ್ಕಂಥ ಮಳೆಗಾಲದ ವರ್ಣನೆಯನ್ನು ಅಲ್ಲಿ ಓದಿದ್ದಾಯಿತು ಆ ಹೊರಗಡೆ ಒಂದು ಬೋರ್ಡ್ ಕೂಡ ಇತ್ತು ಇಲ್ಲಿ ವಾರಕ್ಕೆ ಒಮ್ಮೆ ಹಿಂದೂಗಳು ಬಂದು ಇಲ್ಲಿ ಇದ್ದ ಸರಸ್ವತಿಯ ಪೂಜೆ ಮಾಡಬಹುದು ಥೋಡಾ ಸಾ ಚಾವಲ್ ಏಕ್ ಯಾ ದೋ ಫುಲ್ ಲೇಸಕ್ತೆ ಹೆಂತ ಇಷ್ಟೇ ಅಕ್ಷತೆ ಒಂದೋ ಎರಡೋ ಹೂವು ತಕೊಂಡು ಹೋಗಬಹುದು ಅಷ್ಟು ಮಾತ್ರ ಪರ್ಮಿಷನ್ ಅಂತ ಬೋರ್ಡ್ ಕೂಡ ಅಲ್ಲಿತ್ತು ಆಮೇಲೆ ಆ ಹಳೆ ಕಾಲದ ಸಂಪ್ರದಾಯ ಸಾವಿರ ವರ್ಷಗಳ ಕೆಳಗೆ ಇದ್ದಂತ ಸಂಪ್ರದಾಯ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಗಿಲಿನಲ್ಲೇ ಸಂಸ್ಕೃತ ಪ್ರಾಕೃತದಲ್ಲಿ ಆಶುಕವಿತ್ವ ಹೇಳಿ ಒಳಗಡೆ ಪ್ರವೇಶ ಮಾಡಿದ್ದಾಯಿತು ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ಈ ದುಸ್ಥಿತಿಯಲ್ಲಿರುವ ಭೋಜಾಲ ನೋಡಿ ಧಾರಾ ಮಾಂಡವೀಯಂ ಅಂತ ಒಂದು ಒಳ್ಳೆಯ ಕಾವ್ಯವನ್ನೇ ಬರೆದರು ನಮ್ಮ ಪರಂಪರೆ ಎಷ್ಟು ದೊಡ್ಡದಾದರೂ ನಮ್ಮ ಪ್ರಕೃತ ದೇಶ ನಾಯಕರುಗಳು ರಾಜ್ಯ ನಾಯಕರುಗಳು ನಮ್ಮ ನಾಯಕ ಮಣಿಗಳು ಅಂತ ಯಾರು ಅರವತ್ತು ವರ್ಷದಿಂದ ಇದ್ದವರು ಅವರು ತುಂಬ ತುಂಬ ಅನ್ಯಾಯ ಮಾಡಿದ್ದಾರೆ ಇಷ್ಟು ಆತ್ಮಾಭಿಮಾನ ರಹಿತವಾದ ಸಂಸ್ಕೃತಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಆಗ ಅವನು ಸೈನಿಕರನ್ನ ಕರೆದು ಹೇಳ್ತಾನೆ ಯಾರಾದರೂ ಸಂಸ್ಕೃತ ಬಲ್ಲವನಲ್ಲ ಅಂತ ಇದ್ದರೆ ಅವನ ಮನೆಯನ್ನು ಖಾಲಿ ಮಾಡಿಸಿ ಕೊಡಿ ಅಂತ ಸೈನಿಕರು ನೋಡಿ ಹಾಳು ಮಾಡಿದ್ದು ಹಾಳು ವಿಚಾರಿಸೋದೇ ಇಲ್ಲ ಅಲ್ಲೊಬ್ಬ ನೇಯ್ಗೆ ಇರ್ತಾನೆ ಕುವಿಂದಸ್ಯ ಕಸ್ಯಚಿತ್ ಗೃಹಂ ವೀಕ್ಷ ಕುವಿಂದಂ ಪ್ರಾಹು ಕುವಿಂದ ಗೃಹ ನಿಸ್ಸರ ಅಥವಾ ಗೃಹಂ ವಿದ್ವಾನ್ ಯಶ್ಯತಿ ಅವನೊಬ್ಬ ನೇಯ್ಗೆ ಅವನು ನೇಯ್ತಾ ಇದ್ದ ಏಹ್ ಎದ್ದೋಗ ಇಲ್ಲಿ ನೀನು ಇರೋಕ್ಕಾಗೋಲ್ಲ ನಿನ್ನ ಮನೆ ಬೇರೆ ಪಂಡಿತನ ಕೊಡ್ತಾರೆ ಅಂತ ನೇಯ್ಗೆ ಅವನಿಗೆ ಸಂಸ್ಕೃತ ಬರೋಲ್ಲ ಅಂತ ಅವರು ಅಂದುಕೊಂಡಿದ್ದಾನೆ ಆದರೆ ಅವನಿಗೆ ರೇಗೋಯ್ತು ತತಃ ಕುವ ರಾಜಭವನ ಆಸಾಧ್ಯ ಪ್ರಣಮ್ಯ ಪ್ರಾಹ ದೇವ ಬೌದ ಮಾತೋ ಮೂರ್ಖಂ ಕೃತ್ವ ಗೃಹದ ನಿಸ್ಸಾರಯತಿ ತ್ವಂತ ಪಶ್ಯ ಮೂರ್ಖೋಹಂ ಪಂಡಿತೋ ವೇತಿ ನಿನ್ನ ಮಂತ್ರಿ ಮಹೋದಯರೆಲ್ಲರೂ ನನಗೆ ತಿಳುವಳಿಕೆ ಇಲ್ಲ ಅಂತ ಓಡಿಸಬೇಕು ಅಂತ ನೋಡ್ತಾ ಇದ್ದಾರೆ ನೀನೇ ಹೇಳು ನಾನು ಪಂಡಿತನು ಅಲ್ಲುವ ಕಾವ್ಯಂ ನಿಹಿ ಚಾರುತರಂ ಕರೋಮಿ ಯತ್ನಾತ್ ಕೋಮಿ ದಿ ಚಾರುತರಂ ಭೂಪಾಲ ಮೌಲಿ ಮಣಿರಂಜಿತ ಪಾದಪೀಠ ಹೇ ಸಾಹಸಂಕ ವಯಾಮಿ ಯಾಮಿ ಅಂತ ಬಹಳ ಪ್ರಸಿದ್ಧವಾದ ಪದ್ಯ ಕಾವ್ಯಂ ಕರೋಮಿ ನನಗೆ ಕವಿತೆ ಮಾಡೋಕ್ಕೆ ಬರುತ್ತೆ ನಹಿ ಅಲ್ಲ ಅಲ್ಲ ಚಾರು ತರಂ ಕರೋಮಿ ರಮಣೀಯವಾಗಿ ಮಾಡ್ತೀನಿ ಯತ್ನಾತ್ ಕರೋಮಿ ಎದಿ ನಾನು ಪ್ರಯತ್ನಪೂರ್ವಕವಾಗಿ ಮಾಡಿದಾಗ ಚಾರು ತರಂ ಕರೋಮಿ ಇದು ಚಾರುತಮ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ನಾನು ಮಾಡೋದೇ ತಕ್ಕಮಟ್ಟಿಗೆ ಚೆನ್ನಾಗಿರೋ ಕಾವ್ಯ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಇನ್ನಿನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಕಾವ್ಯಂ ಕರೋಮಿ ನಹಿ ಚಾರು ತರಂ ಕರೋಮಿ ಯತ್ನಾತ್ ಕರೋಮಿ ಎದಿ ಚಾರು ತಮಂ ಕರೋಮಿ ಆಲೋಚನಾ ಅಮೃತ ಅಲ್ವ ತೆಲುಗಿನಲ್ಲಿ ಅಪ್ಪ ಅನ್ನೋ ಗ್ರಂಥ ಲಕ್ಷಣ ಗ್ರಂಥದಲ್ಲಿ ಅವನು ಹೇಳ್ತಾನೆ ಯೋಜಿಸಿನಂಥ ಪದ್ಯಂಬು ಬಗುನು ಹೆಚ್ಚೆಚ್ಚು ಯೋಚನೆ ಮಾಡಿದ್ರೂ ಅಷ್ಟು ಪದ್ಯ ಸಾರವತ್ತಾಗಿ ಬರುತ್ತದೆ ಅಂತ ಆ ಮಟ್ಟಕ್ಕೆ ಚಿಂತನೆ ಮಾಡಬೇಕು ಆಲೋಚಿಸಿ ಆಲೋಚಿಸಿ ಪರಿಷ್ಕಾರ ಮಾಡಬೇಕು ಒಂದೊಂದು ಪರಿಷ್ಕಾರಕ್ಕೂ ಪದ್ಯ ಚೆನ್ನಾಗಿ ಆಗ್ತಾ ಹೋಗುತ್ತದೆ ಹಾಗೆ ಅದನ್ನು ಆಲೋಚನಾಮೃತವಾದ ಕಾವ್ಯವನ್ನು ಆ ಮಟ್ಟಕ್ಕೆ ತಂದು ನೋಡಬೇಕು ಆಶುವಾಗಿಯೂ ಕೆಲವೊಮ್ಮೆ ಚೆನ್ನಾಗಿರೋದು ಬರಬಹುದು ಅದು ಎಷ್ಟೋ ಬಾರಿ ಎಷ್ಟೋ ಪ್ರಯತ್ನದಿಂದ ಬರದೇ ಇರೋದು ಆಶವಾಗಿ ಚೆನ್ನಾಗಿ ಆಗಿರಬಹುದು ಇನ್ನೊಂದು ರೀತಿಯಲ್ಲೂ ಆಗಿದ್ದಿರಬಹುದು ನರಸಿಂಹಸ್ವಾಮಿಯವರು ಹೇಳ್ತಾರಲ್ಲ ಇಲ್ಲಿ ಅಗೆವ ಬುದ್ಧಿಗೆ ಅನಂತ ಅವಕಾಶ ಹೊಳೆದದ್ದು ತಾರೆ ಮಿಕ್ಕದ್ದು ಆಕಾಶ ಹೇಳೋಕ್ಕಾಗೋಲ್ಲ ಆದರೆ ಪ್ರಯತ್ನಪಟ್ಟು ಪರಿಷ್ಕಾರ ಮಾಡಿದರೆ ಮತ್ತಷ್ಟು ಮತ್ತಷ್ಟು ಚೆನ್ನಾಗಾಗುವ ಸಂಭವನೀಯತೆ ಇರುತ್ತದೆ ರಾಜಶೇಖರ ಕ್ಷೇಮೇಂದ್ರ ಇವರುಗಳೆಲ್ಲ ಹೇಳ್ತಾರೆ ಕವಿಗಳು ಕಾವ್ಯ ರಸಾವೇಶ ಸ್ಥಿತಿಯಲ್ಲಿ ಬರೆದ ಮೇಲೆ ಆವೇಶ ಅಮಲು ಮೇಲೆ ಒಂದಿಷ್ಟು ಪರಿಷ್ಕಾರ ಮಾಡಿ ನೋಡಬೇಕು ಆಗ ನ್ಯೂನಾತಿರೇಕಗಳನ್ನೆಲ್ಲ ಸವರಿಸಬಹುದು ಅಂತ ಆ ಅರ್ಥದಲ್ಲಿ ಯತ್ನಾತ್ ಕರೋಮಿ ಯದಿ ಚಾರುತಮಂ ಕರೋಮಿ ಭೂಪಾಲ ಮೌಲಿ ಮಣಿರಂಜಿತ ಪಾದಪೀಠ ಅವನನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ ಎಷ್ಟೋ ಜನ ಸಾಮಂತ ರಾಜರು ತಮ್ಮ ಕಿರೀಟದ ಮಾಣಿಕ್ಯ ಮಣಿಗಳಿಂದ ನಿನಗೆ ಪಾದ ಪಂಕೇಜ ನೀರಾಜನ ಮಾಡ್ತಾ ಇದ್ದಾರೆ ಹೇ ಸಾಹಸಾಂಕ ಕವಯಾಮಿ ನಾನು ಕಾವ್ಯವನ್ನು ಮಾಡ್ತೀನಿ ವಯಾಮಿ ನೇಯ್ತೀನಿ ಬೇಡ ನೀನು ಕವಿತ್ವನು ಚೆನ್ನಾಗಿ ಮಾಡೋಲ್ಲ ನೈಗೇನು ಬೇಕಿಲ್ಲ ಅಂದರೆ ಯಾಮಿ ಹೋಗ್ತೀನಿ ಅಂತ ಇದು ಒಳ್ಳೆಯ ಗೋಪುಚ್ಛಯತಿ ಅಂತ ಕರೀತಾರಲ್ಲ ಸಂಗೀತದಲ್ಲಿ ಆ ರೀತಿಯಾಗಿ ಪದೇ ರಸ ಪದೇ ರಸಪದೆ ಸ ಪದೇ ಆ ರೀತಿಯಲ್ಲಿ ಒಂದು ಅವರೋಹಣ ಕ್ರಮದಲ್ಲಿ ಸಣ್ಣ ಸಣ್ಣದಣ್ಣದಾಗಿ ಬರ್ತಾ ಇರತಕ್ಕಂಥದ್ದು ಒಂದೊಂದು ಅಕ್ಷರವನ್ನು ಕಳೀತಾ ಹೋಗ್ತಕ್ಕಂಥದ್ದು ಈ ಥರದನ್ನ ಬೇರೆ ಭಾಷೆಗಳಲ್ಲಿ ಮಾಡೋದು ತುಂಬ ಕಷ್ಟ ಸಂಸ್ಕೃತದಲ್ಲಿ ಒಂದು ಮಟ್ಟಕ್ಕೆ ಸಲೀಸಾಗಿರುತ್ತದೆ ಇದು ನೋಡಿ ನಿತಾಂತ ತಾಂತ ನಿತಾಂತ ತಾಂತ ನಿತಾಂತ ತಾಂತ ತರುಣಿ ಅಂತಂದಾಗ ನಿತಾ ನಿತಾಂತ ತಾಂತ ತರುಣಿ ಹಾಗೆ ಉಳಿತುಕೊಂಡು ಬರ್ತಲ್ಲ ತಕಾರದವರೆಗೆ ಆ ರೀತಿಯಾಗಿ ಮಾಡಬಹುದು ಎಷ್ಟು ಬೇಕಾದರೂ ಚಮತ್ಕಾರಗಳನ್ನು ಮಾಡಬಹುದು ಆ ರೀತಿಯಲ್ಲಿ ಈ ಪದ್ಯ ಇದೆ ಇದನ್ನು ಕೋಪ ಬಂದು ಅವರು ಹೇಳಿದ್ದ ಮಾತು ಕೋಪದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಹೇಳ್ತಾನೆ ನೋಡಿ ನಾನು ಪದ್ಯ ರಚನೆ ಮಾಡ್ತೀನಿ ಅದಿಲ್ಲ ಅಂದ್ರೆ ನೈಗೆ ಮಾಡ್ತೀನಿ ಅದಿಲ್ಲ ಅಂದ್ರೆ ಹೋಗ್ತೀನಿ ಅಂತಂತಾನೆ ಆಗ ಅವನಿಗೆ ರಾಜನಿಗೆ ಪದ್ಯ ಮೆಚ್ಚುಗೆ ಆದರೂ ತೊಂಕಾರ ಬಳಸಿದ್ದಾನಲ್ಲ ವಾದೇನ ವದಂತಂ ಕುವಿಂದಂ ಪ್ರಾಹ ನೀನು ನೀನು ಅಂತ ತೂ ಅಂತ ಹಿಂದಿನಲ್ಲಿ ಹೇಳ್ತಾರಲ್ಲ ಆ ರೀತಿಯಲ್ಲಿ ನೀನು ಏಕವಚ ಪ್ರಯೋಗ ಮಾಡ್ತಿದ್ಯಾ ಲಲಿತಾತೆಯ ಪದ ಪಂಕ್ತಿ ಕವಿತಾ ಮಾಧುರ್ಯಂಚ ಶೋಭನಂ ಪರಂ ಕವಿತ್ವಂ ವಿಚಾರ್ಯ ವಕ್ತವ್ಯಂ ಯತ್ನಾತ್ಕರೋ ಮೇ ದಿ ಚಾರುತಮಂ ಕರೋಮಿ ಇಂತೆಯಲ್ಲ ಅದು ಮಾಡಬೇಕು ನೀನು ಲಲಿತವಾದ ಪದಪದ್ಧತಿ ಇದೆ ಕವಿತಾ ಮಾಧುರ್ಯವೂ ಚೆನ್ನಾಗಿದೆ ಆದರೆ ಸ್ವಲ್ಪ ಯೋಚನೆ ಮಾಡು ದೊಡ್ಡವರು ಸಣ್ಣವರು ಎಲ್ಲ ನೋಡಿಕೊಂಡು ನೀನು ಮಾಡಬೇಕು ಅನ್ನೋ ಥರ ನನಗೆ ಇನ್ನೂ ರೇಗೋಗ್ಬಿಡುತ್ತೆ ದೇವ ಅತ್ರೋತ್ತರಂ ಭಾತಿ ಕಿಂತನ ನಾವು ವದಾಮಿ ಮಹಾಪ್ರಭು ಉತ್ತರ ಗೊತ್ತಿದೆ ಆದರೆ ನಾನು ಹೇಳೋಲ್ಲ ರಾಜಧರ್ಮ ಪೃಥಕ್ ವಿದ್ವದ್ಧರ್ಮ ಅನ್ಯತ್ ವಿದ್ವದ್ಧರ್ಮವೇ ಬೇರೆ ರಾಜಧರ್ಮವೇ ಬೇರೆ ಧರ್ಮಕ್ಕಿಂತ ಬೇರೆ ಆದದ್ದು ನಿನಗದು ಗೊತ್ತಿಲ್ಲ ನಾನು ಹೇಳ ಪ್ರಯೋಜನವಿಲ್ಲ ಅಂತ ಅಸ್ತು ಚೇತ್ ಉತ್ತರಂ ಬ್ರೂಹಿ ಅಸ್ತು ಚೇತ್ ಉತ್ತರ ಬ್ರೂಹಿ ಉತ್ತರ ಇದ್ದರೆ ಹೇಳಪ್ಪ ನನಗೇನು ಕಷ್ಟ ಇಲ್ಲ ಅಂತ ಇಷ್ಟು ತಾಳ್ಮೆ ಇದೆಯಲ್ಲ ಮಹಾರಾಜನಿಗೆ ಆಗ ಅವನು ಹೇಳ್ತಾನೆ ರಸಸುಧಾ ಸಿದ್ಧಂ ತಲ್ಲಭ್ಯಂ ಸಿದ್ಧಾದ್ಭುತ ಹಠತಃ ಪಾಠ ಪ್ರತಿಷ್ಠಾಚುಷಾಂ ಕಾಸಾರೇ ಪರಂ ಪಂಕಿಲಂ ಕುರ್ವಾಣ ಕಮಲಾಕರಸ್ಯ ಲಭತೆ ಕಿಂ ಸೌರಭಂ ಸೈರಿಭ ಈ ಪದ್ಯಕ್ಕೆ ನನಗಿದ್ದಿದ್ರೆ ನಾನೇ ಅಕ್ಷರಲಕ್ಷ್ಯ ಕೊಡ್ತಾ ಇದ್ದೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಪದ್ಯ ಅದನ್ನು ಹೇಳ್ತಾನೆ ನೋಡಿ ಯತ್ ಸಾರಸ್ವತ ವೈಭವಂ ಯಾವ ಸಾಹಿತ್ಯ ವೈಭವ ಇದೆ ರಸಸುಧಾ ರಸ ಸುಧೆಯಿಂದ ಸಿದ್ಧವಾದದ್ದು ಸಮಿದ್ಧಾದ್ಭುತಂ ಇಗ್ನೈಟೆಡ್ ವಂಡರ್ ಸಮಿದ್ಧಾದ್ಭುತಂ ಪಾಠಾಂತರ ಗುರುಕೃಪಾ ಪೀಯೂಷ ಕೋಶೋದ್ಭವಂ ಪಾಕೋದ್ಭವಂ ಅಂತ ಅದಕ್ಕಿಂತ ರಸಸುಧಾ ಸಿದ್ಧಂ ಸಮಿದ್ಧಾದ್ಭುತಂ ಚೆನ್ನ ತಲ್ಲಭ್ಯಂ ಕವಿನೈವ ಅದು ಕವಿಗೆ ಮಾತ್ರ ಸಿಗುತ್ತದೆ ನೈವ ಹಠತಃ ಪಾಠ ಪ್ರತಿಷ್ಠಾ ಜುಷಾಂ ಬರೀ ಪಾಠ ಮಾಡ್ಕೊಂಡಿದ್ದೀನಿ ನಾನು ದೊಡ್ಡ ದೊಡ್ಡವ್ರ ಹತ್ರ ಪಾಠ ಆಗಿದೆ ಅಂತ ಅದನ್ನು ಮಾತ್ರ ಹೇಳ್ಕೊಂಡು ಹೇಳ್ಕೊಂಡು ತಿರುಗಿದ್ರೆ ಆಗೋದಿಲ್ಲ ಇಷ್ಟು ವರ್ಷ ಸಂಗೀತ ಕಲ್ತಿದ್ದೀವಿ ಅಲ್ಲ ಎಷ್ಟು ಒಳ್ಳೆಯ ಸಂಗೀತ ಹಾಡಬಲ್ಲರಿ ಅಂತ ಸಿದ್ಧಿಂಪ್ರಚಸ್ವ ಮಾ ವಿದ್ಯಾಂ ಇದು ಬಹಳ ಮುಖ್ಯ ಹಾಗಾಗಿ ಪಾಠ ಪ್ರತಿಷ್ಠೆ ಅಲ್ಲ ಕೆಲವರು ತಮ್ಮ ಸರ್ಟಿಫಿಕೇಟ್ಸಿಂದ ಬೆರೀತಾರೆ ಬನವಾಸಿ ಬಳಗ ಅಂತ ಒಂದು ವ್ಯವಸ್ಥೆ ಆ ವ್ಯವಸ್ಥೆ ಅಂತ ಅನ್ನಬೇಕು ಬಿಕನಾಸಿ ಬಳಗ ಅಂತ ನಾನು ಎಷ್ಟೋ ಬಾರಿ ಆಕ್ಷೇಪ ಮಾಡಿದ್ದಿದೆ ಅದರ ಒಂದು ಸಂಸ್ಕೃತ ದ್ವೇಷಕ್ಕೆ ಕನ್ನಡದ ಭಕ್ತಿ ಎನ್ನುವ ಭ್ರಮೆಗಾಗಿ ಅದನ್ನು ಅಷ್ಟು ಆಕ್ಷೇಪ ಮಾಡಿದ್ದೀನಿ ಅವರು ಒಂದೇ ತುರ್ಫೆಲೆ ಎಸೀತಾ ಇದ್ದಿದ್ದು ಟ್ರಂಪ್ ಕಾರ್ಡ್ ನೋಡಿ ನಮ್ಮ ಸಂಕರ ಭಟ್ಟರಿಗೆ ಭಾಷಾಶಾಸ್ತ್ರದಲ್ಲಿ ಅವರ ಪ್ರಕಾರವಾಗಿ ಭಾಷಾಶಾಸ್ತ್ರದಲ್ಲಿ ಅಥವಾ ನುಡಿಯರಿಮೆಯಲ್ಲಿ ಡಾಕ್ಟರೇಟ್ ಇದೆ ಅದಕ್ಕೆ ಮಾತ್ರ ಏನು ಭ್ರಷ್ಟಾಚಾರ ಮಾಡಿಲ್ಲ ನಿಮಗೇನಿದೆ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಡಾಕ್ಟರೇಟ್ ಇದೆಯಾ ನಮ್ಮ ಸಂಕರ ಭಟ್ರಿಗಿದೆ ಅದು ಶಂಕರ ಭಟ್ರು ಅಂತ ಹೆಸರು ಅೇ ಅವ್ರ ಕನ್ನಡದ ಪ್ರಕಾರ ಶಂಕರ ಭಟ್ರು ಅಂತಲೇ ಆಗಬೇಕು ಅದಕ್ಕಾಗಿ ಅಪಚಾರ ಮಾಡದೆ ಅದನ್ನು ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಡಾಕ್ಟರೇಟ್ ಇಲ್ಲದೆ ಇದ್ದವರು ಇದ್ರ ಬಗ್ಗೆ ಹೇಳಬಾರ್ದು ಹೇಳಿದ್ ಸರಿಯಾಗಿದೆಯೋ ಇಲ್ವೋ ನೋಡಪ್ಪ ಅದಲ್ಲ ಡಾಕ್ಟರೇಟ್ ಇದೆಯಾ ಇಲ್ವ ಬಾಯಿ ಕಟ್ಟಿಸೋದಿಕ್ಕೆ ಆ ತರ ನೋಡಿ ಈ ಮಂತ್ರವನ್ನು ಇಪ್ಪತ್ತೇಳು ಸಾವಿರ ಸತ್ತಿ ಜಪ ಮಾಡಿದ್ರೆ ಮಾತ್ರ ನನ್ನ ಹತ್ರ ಮಾತಾಡ್ಬೋದು ಅಂತಂದ್ರೆ ಏನರ್ಥ ನಾನು ಮಾತಾಡಿದೊಳಗೆ ಹುರುಳಿದ್ಯಾ ತಿರುಳಿದ್ಯಾ ಅಂತ ನೋಡು ಹೀಗೆ ಬೇರೆಯವ್ರನ್ನ ಬಾಯಿ ಕಟ್ಟೋದಿಕ್ಕೆ ಈ ತರ ಬಡಾಯಿ ಮಾಡಿದ್ರೆ ಪ್ರಯೋಜನವಿಲ್ಲ ಹಠತಃ ಪಾಠ ಪ್ರತಿಷ್ಠಾ ಜುಷಾಂ ನ ಕವಿನೈವ ಲಭ್ಯಂ ಈ ಕೋಲಾಹಲ ಮಾಡೋರಿಗೆ ಸಿಗೋಲ್ಲ ರಸವತ್ ಕವಿಗೆ ಮಾತ್ರ ಸಿಗುತ್ತದೆ ಆ ಸಾರಸ್ವತ ರಹಸ್ಯ ಯಾಕೆ ಅದಕ್ಕೊಂದು ಒಳ್ಳೆಯ ನಿದರ್ಶನವನ್ನು ಕೊಟ್ಟಿದ್ದಾನೆ ತುಂಬ ಸೊಗಸಾಗಿರ್ತಕ್ಕಂಥ ದೃಷ್ಟಾಂತ ಅಲಂಕಾರ ಕಾಸಾರೇ ದಿವಸಂ ವಸನ್ನಪಿ ಪಯ ಪೂರಂ ಪರಂ ಪಂಕಿಲಂ ಕುರ್ವಾಣ ಲಭತೆ ಸೌರಭಂ ಕಂ ಸೈರಿಭ ಒಂದು ಸರೋವರದಲ್ಲಿ ಕಮಲಗಳು ತುಂಬ ಚೆನ್ನಾಗಿ ಅರಳಿವೆ ಆ ಸರೋವರದಲ್ಲಿ ಬೆಳಗಿಂದ ಸಂಜೆವರೆಗೂ ಎಮ್ಮೆ ಹೊರಳಾಡ್ತಾ ಇದ್ದರೂ ಆ ಕಮಲಗಳ ಪರಿಮಳ ಒಂದು ಸ್ವಲ್ಪವಾದರೂ ಅದು ಮೈಗೆ ಅಂಟಿದೆಯಾ ಕೆಲಸದಿಂದ ಅಂಟಿದೆಯಾ ಕೆಸರಿಂದೇ ಅಂಟಿರೋದು ಕಮಲಗಳದ್ದಲ್ಲ ಆ ರೀತಿಯಲ್ಲಿ ನಾವು ಓದಿದ್ವಿ ನಾವು ವ್ಯಾಸಂಗ ಮಾಡಿದ್ವಿ ನಾವು ಶಾಸ್ತ್ರ ಕಲಿತವಿ ಪಾಠ ಕಲಿತೀವಿ ಅಂತ ಮಾಡಿಕೊಂಡು ಪ್ರಯೋಜನ ಇಲ್ಲ ಕಮಲಗಳಿಗಿರ್ತಕ್ಕಂಥ ಮಾಧುರ್ಯ ಪರಿಮಳ ಅದು ಈ ಎಮ್ಮೆಗಳಿಗೆ ಬರೋಲ್ಲ ಅಂತ ಒಂದೊಂದು ಪದವೂ ಅಷ್ಟು ಸೊಗಸಾಗಿದೆ ಕಾಸಾರೆ ದಿವಸಂ ವಸನ್ ಆ ಸಕಾರಗಳು ನೋಡಿ ವಸನ್ನಪಿ ಆ ಊಷ್ಮ ವರ್ಣಗಳನ್ನು ಕಾಸಾರೆ ದಿವಸಂ ವಸನ್ನಪಿ ಅದೆಷ್ಟು ಕಂಟೆಂಶಿಯಸ್ ಆಗಿ ಹೇಳ್ತಾರೆ ಕಾಸಾರೆ ದಿವಸಂ ವಸನ್ನಪಿ ನಪಿ ಪಹ್ಪೂರಂ ಪರಂ ಪಂಕಿಲಂ ಆ ಉಪ ಉಪದ್ಮಾನೀಯಗಳು ಜಿವ್ವಾಮೂಲಿಗಳು ಅವು ಹೇಗೆ ಬರುತ್ತವೆ ಆ ಉಪಧ್ವಾನೀಯಗಳು ಪಹ್ಪೂರಂ ಪರಂ ಪಂಕಿಲಂ ಆ ಪಕಾರಗಳಿಂದ ವೋಷ್ಠ ವರ್ಣಗಳಿಂದ ಕಠೋರತೆಯನ್ನು ತರ್ತಾ ಇದ್ದಾನೆ ಪಯಃ ಪೂರಂ ಪರಂ ಪಂಕಿಲಂ ಬಾಯ್ ಬಿಟ್ಟು ಬಾಯ್ ಮುಚ್ಚಿ ಹೇಳ್ತಕ್ಕಂಥದ್ದು ಪಯಃ ಪೂರಂ ಪರಂ ಪಂಕಿಲಂ ಒತ್ತಿ ಒತ್ತಿ ಹೇಳ್ತಕ್ಕಂಥದ್ದು ಪಂಕಿಲಂ ಕುರ್ವಾಣ ಕಮಲಾಕರಸ್ಯ ಕುರುತೆ ಕಿಂ ಸೌರಭಂ ಸೈರಿಭಃ ಆ ಭಕಾರದ ಮಹಾಪ್ರಾಣವಾಗಲಿ ಸೌರಭಂ ಸೈರಿಭ ಆ ಸೌರಭ ಸೈರಿಭಗಳು ಸಮಾನ ಶ್ರುತಿಯ ಪದಗಳಲ್ಲಿ ಎಷ್ಟು ವೈರುಧ್ಯ ಇದೆ ಅದನ್ನೆಲ್ಲ ಹೇಳುವಾಗ ಆ ಪದ್ಯ ಇಟ್ ಈಸ್ ಕಂಪ್ಲೀಟ್ಲಿ ಡ್ರಮಟೈಸ್ಡ್ ನನಗೆ ಇಡೀ ಪದ್ಯವೇ ನರ್ತನ ಮಾಡ್ತಾ ಇದೆಯೇನೋ ಅನ್ನುವಂತೆ ಕಾಣಿಸುತ್ತದೆ ಆ ರೀತಿಯಾಗಿರಬೇಕು ಆಡಿಟ್ರಿ ಇಮ್ಯಾಜಿನೇಷನ್ ಅಂತ ಟಿ ಎಸ್ ಎಲೆಟ್ ಇದನ್ನೇ ಐವತ್ತು ಎಪ್ಪತ್ತು ವರ್ಷಗಳ ಕೆಳಗೆ ಹೇಳ್ಕೊಂಡಿದ್ದು ಈ ತೀವ್ರತೆ ಬೇಕು ಅದನ್ನು ಹೇಳ್ತಾ ಇದ್ದಾನೆ ನಿಮ್ಮ ಪಂಡಿತರುಗಳಿಗೆಲ್ಲ ಬರೋಲ್ಲ ಯಾರೋ ಬರ್ತಾರಂತೆ ವಿದ್ವಾಂಸ ನಾನು ಮನೆ ಖಾಲಿ ಮಾಡಿಕೊಡ್ಬೇಕಂತೆ ಅವನು ಎಮ್ಮೆ ಥರ ಬರ್ತಾನೆ ನಮ್ಮ ಮನೆಗೆ ನಾನು ಇಲ್ಲಿ ಕ ತರಹ ಕೂತಿದ್ದೀನಿ ಅನ್ನುವ ಧ್ವನಿ ಬೇರೆ ಉಂಟು ನೀನು ತ್ವಂಕಾರ ತ್ವಂಕಾರ ಅಂತೆಯಲ್ಲ ನಿನಗೇನು ಗೊತ್ತಿದೆ ಸಾಹಿತ್ಯದ ಸ್ವಾರಸ್ಯ ಹೇಳಿ ವಿಪುಲ ಹೃದಯಾಭಿಯೋಗೇ ಖಿದ್ಯತಿ ಕಾವ್ಯೇ ಜಡವನ ಮೂರ್ಖೇಸ್ವೇ ಪ್ರಾಯ ಕಂಚುಕಮೇವ ನಿಂದತಿ ಕಂಚುಕಮೇವ ಪ್ರಾಯ ನಾರಿ ಸಹೃದಯನಾಗಿ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗಲ್ಲದೆ ಸುಮ್ಮನೆ ಕವಿಯ ಬಗ್ಗೆ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ ತುಂಬಾ ಅಲ್ಪಸ್ತನಿಯಾದವಳು ಕುಪ್ಪಸವನ್ನು ಬೈತಾಳೆ ಅದಕ್ಕೆ ಕುಪುಸವಾ ತಪ್ಪು ಮಾಡಿರತಕ್ಕಂಥದ್ದು ಅಂತ ಕಠೋರವಾದ ಪದ್ಯವನ್ನು ಬೇರೆ ಆಶವಾಗಿ ಹೇಳ್ತಾನೆ ಕೋಪ ಬಂದಾಗಲೂ ಎಷ್ಟು ಒಳ್ಳೆ ಪದ್ಯ ಹೇಳ್ತಾನೆ ನೋಡಿ ಬಾಲ್ಯೇ ಸುತಾನಾಂ ವಚನೆ ಪ್ರಿಯಂ ಸ್ತುತೌ ಕವೀನಾಂ ಸಮರೇ ಭಟಾನಾಂ ತ್ವಂಕಾರ ಹಿ ಗಿರ ಪ್ರಶಸ್ತ ಕಸ್ತೆ ಪ್ರಭೋ ಮೋಹತರ ಸ್ಮರತ್ವಂ ಮಹಾರಾಜ ನಿನಗೇನು ಬಂಕು ಬಿಡ್ತಿದೆ ಮೋಹತರ ಸ್ಮರತ್ವಂ ಸ್ಮರ ನೀ ಯೋಚನೆ ಮಾಡು ಆ ಸ್ಮರ ಅನ್ನೋದಕ್ಕೆ ಕ್ರಿಯಾಪದವಾಗಿ ಒಂದು ಅರ್ಥ ಇದೆ ಇನ್ನೊಂದು ಸ್ಮರ ಅಂತಂದರೆ ಮನ್ಮಥ ಅಂತ ನೀನು ಸ್ಮರ ಮನ್ಮಥ ನಿನಗೆ ಗೊತ್ತಾಗಬೇಕು ಮನೋ ಇಂಗಿತ ಇಂಥದ್ದು ಅನ್ನೋದು ನೀನು ತಿಳಿಯಬೇಕು ತೊಂಕಾರವನ್ನು ಎಲ್ಲೆಲ್ಲೆಲ್ಲ ಬಳಸಿದ್ರೆ ತಪ್ಪಿಲ್ಲ ಅಂತ ಇದ್ದಾರೆ ಅದೊಂದು ಪಟ್ಟಿನೇ ಮಾಡಿಕೊಟ್ಬಿಟ್ಟ ಎಲ್ಲೆಲ್ಲೆಲ್ಲ ತೊಂಕಾರ ನೀನು ಅಂತ ಏಕವಚನದಲ್ಲಿ ಹೇಳೋದು ಬಾಲ್ಯೇ ಸುತಾನಾಂ ವಚನೆ ಪ್ರಿಯಾಣ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಜೊತೆ ಮಾತಾಡುವಾಗ ಮಕ್ಕಳೇ ನಮ್ಮನ್ನ ಮಾತಾಡಿಸುವಾಗ ಪ್ರಿಯಾಣಾಂಶವಿದೆ ಆದ ಪ್ರಣಯಿಗಳ ನಡುವೆ ಸ್ತುತೌ ಕವೀನಾಮ್ ಕವಿಗಳ ಒಂದು ಸ್ತೋತ್ರ ಕಾವ್ಯದಲ್ಲಿ ಮತ್ತು ಸಮರೇ ಭಟಾನಾಮ್ ವೀರಭಟರು ಒಬ್ಬರನ್ನೊಬ್ಬರನ್ನ ಮೂದಲಿಸ್ಕೊಳ್ಳುವಾಗ ಒಬ್ಬರನ್ನೊಬ್ಬರು ಮೆಚ್ಚುವಾಗ ತೊಂಕಾರ ಹಿ ಗಿರ ಪ್ರಶಸ್ತಾಹ ತೊಮ್ ಅಂತ ಹೇಳ್ತಕ್ಕಂಥ ಏಕವಚನದ ಮಾತುಗಳೇ ಸೊಗಸಾಗಿರ್ತವೆ ಅದರೊಳಗೆ ಗುಣಾಧಿಕ್ಯ ಉಂಟು ಕಸ್ತೇ ಪ್ರಭೋ ಮೋಹತರಹ ನಿನಗೆಂತಾದ್ದು ಮಂಕು ಪಡೆದಿದೆ ಮಹಾಪ್ರ ಮಹಾಪ್ರಭು ಅಂತ ಅವನು ಹೇಳ್ತಾನೆ ಅಲ್ಲಿ ನಾನು ಬಳಸಿರೋದು ಸರಿಯೇ ಆಗಿದೆ ಅಂತ ಒಂದೊಂದು ಪದ ಪ್ರಯೋಗದ ಸ್ವಾರಸ್ಯವನ್ನು ಸಮರ್ಥಿಸಿಕೊಳ್ತಕ್ಕಂಥದ್ದು ಅಂತಿದೆಯಲ್ಲ ಈ ಮಟ್ಟದ ಪಾಂಡಿತ್ಯ ಈ ಮಟ್ಟದ ಪ್ರತ್ಯುತ್ಪನ್ನ ಮತಿತ್ವ ತುಂಬ ದೊಡ್ಡದಾದದ್ದು ಆ ಕುವಿಂದ ಪದ್ಯ ಹೇಳೋದನೋ ಬಿಟ್ನೋ ಈ ಘಟನೆ ಆಯಿತೋ ಬಿಡ್ತೋ ಸನ್ನಿವೇಶವೇ ಚೆನ್ನಾಗಿದೆ ಆದರೆ ಭೋಜರಾಜನಂಥವನು ಆಳುವಾಗ ಧಾರಾನಗರ ಅನ್ನುವ ಒಂದು ಊರು ಇದೆ ಅಂತನ್ನುವಾಗ ಆ ಎಲೆಕ್ಟ್ರಿಫೈಡ್ ಅಟ್ಮಾಸ್ಫಿಯರ್ ಚಾರ್ಜ್ಡ್ ಅಟ್ಮಾಸ್ಫಿಯರ್ ಅಂತೀವಲ್ಲ ಆ ಸಂದರ್ಭದಲ್ಲಿ ಯಾರಿಗೆ ಬರಲಿಲ್ಲ ತೆಲುಗಿನ ದೊಡ್ಡ ಶತಾವಧಾನಿಗಳಾಗಿದ್ದ ತಿರುಪತಿ ವೆಂಕಟಕವಿಗಳ ಬಗ್ಗೆ ಅವರ ಶಿಷ್ಯೋತ್ತಮರು ವಿಶ್ವನಾಥ್ ಸತ್ಯನಾರಾಯಣ ಹೇಳ್ತಾರೆ ಇಡೀ ಆಂಧ್ರ ದೇಶದಲ್ಲಿ ಮಳೆಹನಿಗಳಿಂದ ಮೈ ಒದ್ದೇ ಆಗದೇ ಇದ್ದವರು ಇರಬಹುದು ಆದರೆ ನಮ್ಮ ಗುರುಗಳ ಅವಧಾನ ಕವಿತ್ವದ ಮಕರಂದ ಬಿಂದುಗಳಿಂದ ಒದ್ದೆ ಆಗದೇ ಇದ್ದವ್ರು ಯಾರೂ ಇಲ್ಲ ಅಂತ ಅಸೂರ್ಯಂ ಪಶ್ಯ ಅಂತಃಪುರಗಳಿಗೂ ಕೂಡ ಹೋಗಿ ಇವರು ಅವಧಾನಗಳನ್ನು ಮಾಡಿ ಬಂದರು ಅವರು ತಮ್ಮ ಕಾವ್ಯವನ್ನಾಗಿ ಒಂದೊಂದು ಪದವನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರಂತೆ ಆ ಮಟ್ಟಕ್ಕೆ ಅವರಿಗೆ ವ್ಯಾಕರಣಾದಿಗಳಲ್ಲಿ ವ್ಯುತ್ಪತ್ತಿಯು ಇತ್ತು ಔಚಿತ್ಯ ರಸ ವಿವೇಕ ಅದು ಕೂಡ ಇತ್ತು ಅಂತ ಗೊತ್ತಾಗುತ್ತದೆ ಈ ಮಟ್ಟಕ್ಕೆ ಬರಬೇಕು ಸಾಹಿತ್ಯ ವಿಮರ್ಶೆ ಅಂದರೆ ಆ ಒಂದು ಫೈನೇಟ್ ಎಲಿಮೆಂಟ್ ಟೆಕ್ನಿಕ್ ಅಂತ ಇಂಜಿನಿಯರಿಂಗಲ್ಲಿ ಹೇಳ್ತಾರೆ ಅತ್ಯಂತ ಸಣ್ಣ ತುಣುಕು ತುಂಡಿನಲ್ಲಿ ಕೂಡ ಇರುವ ಸ್ವಾರಸ್ಯನ್ನ ಇರುವ ಫೋರ್ಸಸ್ನ ಇದನ್ನು ಅನಾಲಿಸ್ ಮಾಡಬೇಕು ಹಾಗೆ ಈ ಒಂದೊಂದು ಪದ್ಯಗಳನ್ನು ಗಮನಿಸಬಹುದು ಆಗ ರಾಜನಿಗೆ ತುಂಬ ಸಮಾಧಾನವಾಯಿತು ಸಂತೋಷವಾಯಿತು ಸಾಧುಭೋಕುವಿಂದ ಸಾಧು ಮೆಚ್ಚಿದಿರಪ್ಪ ಅಂತ ಹೇಳಿ ತಸ್ಯ ಅಕ್ಷರಲಕ್ಷದು ಅಕ್ಷರಲಕ್ಷ ಬಹುಮಾನವನ್ನು ಕೊಟ್ಟು ಮಾ ಭೈಷಿಹಿ ನಿನ್ನ ಮನೆ ನಿನಗೇನೆ ಅಂತ ಹೇಳಿ ಕಳಿಸ್ತಾನೆ ಅಂತ ಪರೀಕ್ಷೆ ಮಾಡುವ ಸಾಮರ್ಥ್ಯವೂ ಇರಬೇಕಲ್ಲ ಪ್ರಭುಗಳಿಗೆ ಅದೂ ಇಲ್ಲದೆ ಹೋಗಿರುತ್ತೆ ಎಷ್ಟೋ ಬಾರಿ ಆಗಿಂತ ಅನರ್ಥವಾಗುತ್ತದೆ ನಾನು ಬಲ್ಲಂತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಪೈಕಿ ನಿಜವಾದ ಘನಪಂಡಿತ ಪಿ ವಿ ನರಸಿಂಹರಾಯರ ಅವರಿಗೆ ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯ ಇತ್ತು ವಿ ಕೆ ಗೋಕಾಕರ್ಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ವಿಜ್ಞಾನ ಭವನದಲ್ಲಿ ವಿತರಣೆ ಮಾಡಿದಾಗ ಆ ಕಾವ್ಯದ ಬಗ್ಗೆ ಪಿ ವಿ ನರಸಿಂಹರಾಯರು ಕನ್ನಡದ ಮಾತುಗಳನ್ನು ಆಡಿದರು ಅಂತ ಕೇಳಿದ್ವಿ ಅಂದರೆ ಕನ್ನಡವನ್ನು ಕಲಿತಿದ್ದವರು ಆ ಕಾವ್ಯ ಭಾಗಗಳನ್ನು ಓದಿಕೊಂಡಿದ್ದರು ಆ ಕಾವ್ಯದ ಗುಣ ದೋಷಗಳು ಬೇರೆ ಆದರೆ ಒಬ್ಬ ಸ್ಥಾನದಲ್ಲಿದ್ದವರು ಇದನ್ನು ಬಲ್ಲವರಾಗಿದ್ದರಲ್ಲ ಅವರು ವಿಶ್ವನಾಥ್ ಸತ್ಯನಾರಾಯಣ ಅವರ ವೇಯ್ ಪಡಗಲು ಅಂತಹ ಒಂದು ದೊಡ್ಡ ಕಾದಂಬರಿ ಮಹಾ ಹಿಂದಿ ಭಾಷೆಗೆ ಅನುವಾದ ಮಾಡಿದ್ದಾರೆ ಮೂಲದಷ್ಟೇ ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಅಷ್ಟು ಸೊಗಸಾದಂಥ ಹಿಂದಿ ಭಾಷೆ ಅವರದ್ದು ಅವರ ಸ್ಪ್ಯಾನಿಷ್ ಭಾಷೆಯ ಪಾಂಡಿತ್ಯವೂ ಕೂಡ ಅದೇ ರೀತಿಯಾಗಿ ಲೋಕಪ್ರಸಿದ್ಧವಾಗಿತ್ತು ಜರ್ಮನ್ ಭಾಷೆ ಬರ್ತಾ ಇತ್ತು ಸಂಸ್ಕೃತದಲ್ಲಿ ಒಳ್ಳೆ ಗತಿ ಇತ್ತು ನನ್ನ ಸ್ನೇಹಿತರೊಬ್ಬರು ವೈದಿಕರು ಅವರಿಗೆ ಯಾವುದೋ ಒಂದು ಶಾಂತಿಕ ಪೌಷ್ಟಿಕ ಕರ್ಮ ಮಾಡಿಸೋದಕ್ಕಿಂತ ದೆಹಲಿಗೆ ಹೋಗಿದ್ದರು ಅವರು ಹೇಳಿದರು ನಾವು ಹೇಳೋ ಮಂತ್ರಗಳ ಅವ್ರು ಹೇಳ್ತಾ ಇದ್ರು ಅಂತ ಅಂದರೆ ಯಾವ ಮಟ್ಟದ ಗತಿ ಇತ್ತು ಅಂತ ಗೊತ್ತಾಗುತ್ತೆ ಅಂತ ಆ ಕುಶಕೂರ್ಚದಿಂದ ದರ್ಭೆಯ ಕೂರ್ಚದಿಂದ ಮಾರ್ಜನ ಮಾಡುವ ಶಾಂತಿಯುತವನ್ನ ತಳಿಯುವ ಕಾಲದಲ್ಲಿ ಚಳಿಗಾಲದ ದೆಹಲಿಯಲ್ಲಿ ಚಳಿ ಮೈ ನಡುಗ್ತಾ ಇತ್ತಂತೆ ಆಗ ಅವ್ರು ಹೇಳ್ತಾ ಇದ್ರಂತೆ ಇದಕ್ಕಿದ ಅರ್ಥ ಅಲ್ವ ಅಂತ ವ್ಯುತ್ಪತ್ತಿ ಸ್ಥಾನದಲ್ಲಿದ್ದವ್ರಿಗಿದ್ದಾಗ ಯಾವುದೇ ವಿಷಯದಲ್ಲಿದ್ದಿರ್ಬೋದು ಅಲ್ಲಿ ಬಂದರೆ ತುಂಬ ದೊಡ್ಡದಾದದ್ದು ಅಲ್ಪರು ಬಂದು ಕೂತ್ಕೊಂಡು ಬಿಟ್ಟರೆ ತುಂಬ ಅನರ್ಥವಾಗುತ್ತದೆ ಭೋಜರಾಜನಿಗೆ ಅಲ್ಲಿಯೇ ಆನ್ ದಿ ಸ್ಪಾಟ್ ಪರೀಕ್ಷೆ ಮಾಡುವುದಕ್ಕಾಯ್ತಲ್ಲ ಅದು ತುಂಬ ವಿಶೇಷವಾದದ್ದು ಆಮೇಲೆ ಕವಿ ನಾನು ಮೊದಲೇ ಹೇಳಿದಂತೆ ಅನೇಕ ಕಾಲಗಳ ವ್ಯಕ್ತಿಗಳನ್ನು ತಂದು ಬಿಡ್ತಾನೆ ಇಲ್ಲಿ ವಾಲ್ಮೀಕಿ ಒಬ್ಬರು ಇಬ್ಬರು ಬಂದಿಲ್ಲ ಇನ್ನು ಎಲ್ಲರೂ ಸಾಮಾನ್ಯವಾಗಿ ಬಂದಿದ್ದಾರೆ ಅಂತ ಅನ್ಬೋದು ಆದರೆ ಇದೊಂದು ಮನೋಹರವಾದ ಕಲ್ಪನೆ ಬಾಣಭಟ್ಟನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಗದ್ಯ ಸಾರ್ವಭೌಮ ಅವನು ಏಳನೇ ಶತಮಾನದಲ್ಲಿದ್ದವನು ಹತ್ತನೇ ಶತಮಾನಕ್ಕೆ ಬಂದುಬಿಟ್ಟಿದ್ದಾನೆ ಅವನು ಆ ಸ್ಥಾನದಲ್ಲಿ ಇದ್ದವನು ಆದರೆ ಅವನಿಗೆ ನಾನಾ ವಿಧವಾದ ಕಷ್ಟಗಳು ತೊಂದರೆಗಳು ಎಷ್ಟು ಕೊಟ್ಟರೂ ಸಾಕಾಗೋಲ್ಲ ಕೆಲವ್ರದ್ದು ಹಾಗೆ ಬಾಟಮ್ಲೆಸ್ ಪಿಟ್ ಅಂತಾರಲ್ಲ ಆ ಥರ ಮೇ 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 ಅಂತ ಹೇಳ್ತಾನೆ ಇರ್ತಾರೆ ಅವನಿಗೆ ಧನದ ಕೊರತೆ ಇದೆ ಏನೇನು ಕಮಿಟ್ಮೆಂಟ್ಸ್ ಇರುತ್ತೋ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಕೊಟ್ಟಿದ್ದು ಎಲ್ಲಿಗೂ ಹೊರಟೋಗ್ಬಿಡುತ್ತೆ ರಾಜನ್ ಕನಕಧಾರಾಭಿ ತ್ವೈವರ್ಷತಿ ವರ್ಷತಿ ಅಭಾಗ್ಯ ಛತ್ರ ಸಂಚನ್ಯೇ ಮೈನ್ ಆಯಾಂತಿ ಬಿಂದವಹ ಅಂತ ಕೂಡ ಇಲ್ಲಿಯೇ ಒಂದು ಕಡೆ ಪದ್ಯ ಬರುತ್ತೆ ಹೇ ರಾಜ ನೀನು ಎಲ್ಲೆಲ್ಲೂ ಬಂಗಾರದ ಮಳೆ ಸುರಿಸ್ತಾ ಇದೆಯಾ ಅರೆ ನನ್ನ ದೌರ್ಭಾಗ್ಯ ಕೊಡೆ ಬಿಟ್ಟಿದೆ ಒಂದು ಹನಿನೂ ಮೇಲೆ ಬೀಳ್ತಾ ಇಲ್ಲ ಅಂತ ಆಗುತ್ತದೆ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲಿಂದಲೋ ಏನೋ ಹೇಗೋ ತೊಂದರೆ ಬಂದು ಒದಗುತ್ತದೆ ಅವನಿಗೆ ಕೌಟುಂಬಿಕವಾದ ವೆಚ್ಚ ಹೆಚ್ಚಾಗಿತ್ತು ಕೆಲವರು ಹಿಂದೂ ಮುಂದೆ ನೋಡದೆ ಖರ್ಚು ಮಾಡ್ತಾರಲ್ಲ ಅದರಿಂದ ಬಹಳ ಬೇಗ ಬಂದದ್ದಷ್ಟು ಹೊರಟೆ ಹೋಗ್ಬಿಡ್ತದೆ ಅದು ಇದ್ದಿರಬಹುದು ಕಾರಣ ಹೇಳಿಲ್ಲ ಇಲ್ಲಿ ಅವನು ಮನೆಯಲ್ಲಿ ಚಿಂತೆ ಮಾಡ್ತಾ ಇದ್ದಾನೆ ತದಾ ನಿಶೀತೆ ಬಾಣಹ ದಾರಿದ್ರ್ಯಾ ವ್ಯಾಕುಲತೆಯ ಕಾಂತಾ ವ್ಯಕ್ತಿ ಭೋಜರಾಜ ರಾತ್ರಿ ಹೊತ್ತು ವೇಷಾಂತರದಲ್ಲಿ ನಗರವನ್ನೆಲ್ಲ ನೋಡಿಕೊಂಡು ಬರ್ತಾ ಇದ್ದ ಪರೀಕ್ಷೆ ಮಾಡ್ತಾ ಇದ್ದ ಯಾರಿಗೆ ಕಷ್ಟ ಸುಖ ಹೇಗೆ ಏನು ಎತ್ತ ಅಂತ ಅದೊಂದು ಬಗೆಯ ಗೂಢಚರ್ಯೆಯೂ ಹೌದು ಪ್ರಜೆಗಳ ಇಂಗಿತ ಏನು ಅಂತ ತಿಳ್ಕೊಳ್ಳೋದು ಹೌದು ಈ ಥರದ್ದನ್ನು ಎಷ್ಟೋ ಕಥೆಗಳಲ್ಲಿ ನಾವು ನೋಡ್ತೀವಿ ಮಿರ್ಜಾ ಇಸ್ಮಾಯಿಲ್ರು ದಿವಾನ್ರಾಗಿದ್ದಾಗ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಬೆಳಗಿನ ಹೊತ್ತು ಕುದುರೆ ಮೇಲೆ ಕೂತ್ಕೊಂಡು ರೌಂಡ್ ಸಾಕೋರಂತೆ ಆ ಕಾಲದಲ್ಲಿ ಟೂ ವೀಲರ್ಸ್ ಎಲ್ಲ ಬಂದಿರಲಿಲ್ಲ ಎಲ್ಲ ಸಣ್ಣ ಪುಟ್ಟ ಗಲ್ಲಿಗಳಿಗೂ ಹೋಗಿ ನೋಡಬಹುದಾದದ್ದು ಒಮ್ಮೆ ಅವರು ಎಲ್ಲಿಯೋ ಈ ಹಳೆಯ ಬೆಂಗಳೂರಲ್ವಾ ಚಿಕ್ಕಪೇಟೆ ಬಳೆಪೇಟೆ ಅಕ್ಕಿಪೇಟೆ ಮಂಡಿಪೇಟೆ ಈ ಥರ ಆ ಪೇಟೆಗಳಲ್ಲಿ ಒಂದು ಗಲ್ಲಿಯಲ್ಲಿ ಹೋಗ್ತಾ ಇದ್ದರೆ ಸಾರ್ವಜನಿಕವಾದ ಕೊಳಾಯೊಂದಿತ್ತು ಅಲ್ಲಿ ನೀರಿಗಾಗಿ ತಗಾದೆ ಒಂದೇ ನಳನಿಗೆ ಅನೇಕ ದಮಯಂತಿರು ಮಾಡತಕ್ಕಂಥದ್ದು ಪಂಚನಳಿಯ ತರಹ ಇದೊಂದು ವಿಚಿತ್ರವಾದ ಪ್ರಪಂಚ ನಳೀಯ ಅಲ್ಲಿ ಅನೇಕ ನಳರು ಬಂದು ಒಬ್ಬ ದಮಯಂತಿಯನ್ನ ಬಯಸೋಕ್ಕೆ ನೋಡಿದ್ರಲ್ಲ ಹಾಗೆ ಹಾಗೆ ಆ ನಳಕ್ಕಾಗಿ ಹೋರಾಟ ಆಗ್ತಾ ಇತ್ತು ಆಗ ಪಾಪ ಒಬ್ಬ ಗರ್ಭಿಣಿ ಹೆಣ್ಣುಮಗಳಿಗೆ ನೀರನ್ನು ತಗೊಳಕ್ಕಾಗಲಿಲ್ಲ ದುಃಖ ಪಟ್ಕೊಂಡು ಹೊರಟೋದಳಂತೆ ಆಗ ಮಿರ್ಜಾ ಇಸ್ಮಾಯಿಲ್ರು ಆಕೆ ಹಿಂದೆನೆ ಹೋಗಿ ಆ ಗಲ್ಲಿ ಎಲ್ಲಿದೆ ಅಂತ ನೋಡಿಕೊಂಡು ಬಂದು ಜೊತೆಗೆ ಅಧಿಕಾರಿಗಳು ಬಂದರು ನಾಳೆ ಇಷ್ಟು ಹೊತ್ತಿಗೆ ಆ ಗಲ್ಲಿಯಲ್ಲಿ ಒಂದು ನಲ್ಲಿ ಆಗಿರಬೇಕು ಅಂತಂದು ಹೋದ್ರಂತೆ ಇದನ್ನು ಡಿ ಜಿ ಬರೀತಾರೆ ಜ್ಞಾಪಕ ಚಿತ್ರಶಾಲೆಯಲ್ಲಿ ಮಿರ್ಜಾ ಇಸ್ಮಾಲ್ರು ತೀರ್ಕೊಂಡಿದ್ದಾರೆ ಆಗ ಖಬರ್ಸ್ಥಾನದಲ್ಲಿ ಅವರನ್ನು ದಫನ್ ಮಾಡಿದ್ದಾರೆ ಹೊರಗಡೆ ಡಿ ವಿ ಅವರು ಒಳಗೆ ಹೋಗ್ಬಿಟ್ಟು ಹೊರಗಡೆ ಬರ್ತಾರೆ ಬಂದಾಗ ಬಾಗಲಲ್ಲಿ ಒಬ್ಬ ಅಷ್ಟೊತ್ತಿಗೆ ಸಂಜೆಗತ್ತಲಾಗಿತ್ತು ಒಬ್ಬ ಅಳತಾ ಇದ್ದಂತೆ ಸಾಮಾನ್ಯ ವ್ಯಕ್ತಿ ನೋಡಿದ್ರೆ ಹಿಂದೂ ಥರ ಕಾಣಿಸ್ದ ಸಾಮಾನ್ಯವಾಗಿ ನಮ್ಮದೆಲ್ಲ ಏನು ಕಲ್ಪನೆ ಮಿರ್ಜಾ ಇಸ್ಮಾಲ್ರು ಸಾಬರ್ಗೆ ಸಹಾಯ ಮಾಡಿದ್ರು ಅಂತ ಅದು ಈ ಥರ ಸಾಮಾನ್ಯ ಜನ ಯಾರು ಅಳ್ತಾ ಇದ್ದಾರೆ ಅಂದರೆ ಸಾಬರೇ ಇದ್ದಿರಬೇಕು ಮುಸ್ಲಿಮ್ಸೇ ಇದ್ದಿರಬೇಕು ಅಂತ ನೋಡಿದ್ರೆ ಹಿಂದೂ ಅಂತೆ ಕಾಣಿಸ್ತಾ ಇದ್ದಾನೆ ಏನಪ್ಪ ಯಾಕೆ ಅಳ್ತಾ ಇದೆಯಾ ಅಂದರೆ ಈ ಘಟನೆ ಹೇಳಿ ಆ ಹೆಣ್ಣು ಮಗಳ ಗಂಡ ಐತ ಸ್ವಾಮಿ ಇಂಥ ಔದಾರ್ಯ ಒಬ್ಬ ಗರ್ಭಿಣಿ ಹೆಣ್ಣುಮಗಳ ಕಷ್ಟ ನೋಡಿ ಕರಗಿ ಮರದಿಸುವ ಆ ಥರದ್ದು ವ್ಯವಸ್ಥೆ ಮಾಡಿದ್ರು ಅಂತ ತುಂಬ ತುಂಬ ದೊಡ್ಡದು ಆ ಘಟನೆ ಆದ ಮೇಲೆ ನಾನು ಈಚೆಗೆ ನರೇಂದ್ರ ಮೋದಿ ತನ್ನೊಂದು ಪತ್ರಕ್ಕೂ ಕೂಡ ಪ್ರತಿಸ್ಪಂದನೆ ಕೊಡ್ತಕ್ಕಂಥದ್ದು ಅನ್ನೋದನ್ನು ನೋಡಿ ಆಶ್ಚರ್ಯವಾಗುತ್ತದೆ ಅಂದರೆ ಇದೊಂದು ಪಾಯಿಂಟರ್ ಡೈರೆಕ್ಷನ್ ಅಷ್ಟೇ ಈ ಥರದ್ದು ಇನ್ನೂ ಎಷ್ಟೋ ಜನ ಹಲವು ಹತ್ತು ಮಾಡಿದ್ದಿರಬಹುದು ಆದರೆ ರಾಷ್ಟ್ರದ ನಾಯಕರಿಗೆ ದೇಶದ ರಾಜ್ಯದ ಪ್ರಭುಗಳಿಗೆ ಈ ರೀತಿಯಾದ ನೇರ ಜನರ ಸಂಪರ್ಕ ಅನ್ನೋದಿರಬೇಕು ಭೋಜರಾಜ ಹಾಗೆ ಮಾಡಿಕೊಳ್ತಾ ಇದ್ದ ನಮ್ಮಲ್ಲಿ ಪ್ರಜೆಗಳ ಜೊತೆಗೆ ಸಂಪರ್ಕ ಇಲ್ಲದ ರಾಜನನ್ನು ರಾಜ ಅಂತಲೇ ಒಪ್ಪಿಲ್ಲ ರಾಜಾ ಪ್ರಕೃತಿ ರಂಜನಾಥ್ ಆಗ ಬಾಣಭಟ್ಟ ಹೆಂಡತಿ ಜೊತೆ ದುಃಖ ಪಡ್ತಾ ಇದ್ದ ದೇವಿ ರಾಜ ಕೀಯದ್ವಾರಂ ಮನೋರಂ ಅಪೂರಯತ್ ಅದ್ಯಾಪಿ ಪ್ರಾರ್ಥಿತೋ ದಾತ್ಯ ಪರಂ ನಿರಂತರ ಪ್ರಾರ್ಥನಾರಸೆ ಮೂರ್ಖಸ್ಯಾಪಿ ಜೀವ ಜಡೋ ಭವತಿ ಅವನು ಹೇಳ್ತಾ ಇದ್ದಾನೆ ನಾನು ಕೇಳಿದ್ರೆ ರಾಜ ಇಲ್ಲ ಅನ್ನೋಲ್ಲ ಆದರೆ ಕೇಳೋದು ಕಷ್ಟ ಇಷ್ಟು ಬಾರಿ ಕೇಳೋದು ಎಂಥ ಗೊಡ್ಡನಿಗೂ ಇಂಥ ಸಂವೇದನಾ ರಹಿತನಿಗೂ ಮತ್ತೆ ಮತ್ತೆ ಕೇಳಿದಾಗ ನಾಲಿಗೆ ಸಂಕೋಚ ಪಡುತ್ತದೆ ಯಾಚನಾ ಲೋಚನಾ ಗ್ಲಾನಿಹಿ ನಮೆಸ್ತು ಅನುಜೇಶ್ವಿತಿ ಯಾಚಿತು ತೊಯ್ಯಪಿ ಸ್ವಾಮಿನ್ ಹೃದಯಂ ಮಮ ಕುಂಚತಿ ಅಂತ ನಾನು ಬಹಳ ಹಿಂದೆಯೇ ಒಂದು ಪದ್ಯ ಬರ್ಕೊಂಡಿದ್ದೆ ಇನ್ನೊಬ್ಬರಲ್ಲಿ ಯಾಚನೆ ಮಾಡತಕ್ಕಂಥ ಆಲೋಚನೆಯ ನೋವು ಬರೋದು ನನಗೆ ಬೇಡ ಅಂತ ದೇವರೇ ನಿನ್ನನ್ನು ಬಡ್ಕೊಳ್ಳೋಕ್ಕೂ ಸಂಕೋಚ ಆಗುತ್ತೆ ಅಂತ ಬಹಳ ಕಷ್ಟ ದೇಹಿ ಅನ್ನೋದು ಎಷ್ಟು ಕಷ್ಟವೋ ನಾಸ್ತಿ ಅನ್ನೋದು ಮತ್ತೂ ಕಷ್ಟ ಅದನ್ನು ಇಟ್ಕೊಂಡು ಅವನು ಒಂದು ಪದ್ಯ ಹೇಳ್ತಾನೆ ನೋಡಿ ಬಡತನದಲ್ಲಿಂತಹ ಪದ್ಯ ಬಂದರೆ ಎಷ್ಟು ಒಳ್ಳೆಯದು ಪಾಠಭೇದ ಇದೆ ನಾನು ಇಲ್ಲಿರುವ ಪಾಠಕ್ಕಿಂತ ಭಿನ್ನ ಪಾಠವನ್ನೇ ಹೇಳ್ತೀನಿ ಕತರತ್ ಪುರಹರ ಪರುಷಂ ಹಾಲಾಹಲ ಕವಲ ಯಾಚನಾ ವಚಸೋಹೋ ಏಕೈವ ತವ ರಸಜ್ಞ ತದುಭಯ ರಸ ತಾರತಮ್ಯಜ್ಞ ಶಿವನೇ ಹೇಳು ಯಾವುದು ಹೆಚ್ಚು ಕಹಿ ದೇಹಿ ಅಂತ ಭಿಕ್ಷೆ ಬೇಡುವುದು ಅಥವಾ ವಿಷ ಕುಡಿಯುವುದು ಯಾಕೆಂದರೆ ನಿನ್ನ ನಾಲಿಗೆ ಒಂದೇ ಎರಡನ್ನೂ ಮಾಡಿದೆ ಅಂತ ಅವನು ಭಿಕ್ಷಾಟನ ಮೂರ್ತಿ ಇಪ್ಪತ್ತೈದು ಲೀಲೆಗಳಲ್ಲಿ ಒಂದು ಭಿಕ್ಷಾಟನ ಲೀಲೆ ಹಾಗಾಗಿ ಭವತಿ ಭಿಕ್ಷಾನ್ ದೇಹಿ ಅಂತ ಬ್ರಹ್ಮಕಪಾಲ ಹಿಡಿದು ಮನೆ ಮನೆ ಬೇಡಿದ್ದಾನೆ ಹಾಗಾಗಿ ದೇಹಿ ಎನ್ನುವ ಖೇದ ಏನು ಅಂತ ನಾಲಿಗೆ ಗೊತ್ತು ಇನ್ನು ಹಾಲಾ ಹಲವನ್ನೇ ಕುಡಿದಿದ್ದರಿಂದ ವಿಷದ ಕಹಿ ಏನು ಅಂತ ಗೊತ್ತು ಅದರಿಂದ ನೀನು ಹೇಳು ಅದೇ ನಿನಗೆ ನಾನು ಕೇಳ್ತಕ್ಕಂಥದ್ದು ಪ್ರಾಯಶಃ ಶಿವನೂ ಕೂಡ ಭಿಕ್ಷೆ ಕಹಿ ಅಂತ ಹೇಳ್ತಾನೆ ಭಿಕ್ಷಾ ಕಟು ಥರ ತುಂಬ ಕಷಾಯ ಥರ ಥರ ಆದರೆ ವಿಷ ಅಷ್ಟಲ್ಲ ಅಂತ ಈ ಮಟ್ಟದ್ದು ಬಹಳ ಕಷ್ಟ ಅಂತ ಆಮೇಲೆ ಇನ್ನೂ ಒಂದು ಹೇಳ್ತಾನೆ ದೇವಿ ದಾರಿದ್ರ್ಯಸ ಪರಾಮೂರ್ತಿ ಯಾಚಾ ನ ದ್ರವಿಣಾಲ್ಪತ ಅಪಿ ಕೌಪೀನವಾನ್ ಚಂಪು ತಥಾಪಿ ಪರಮೇಶ್ವರ ಈ ಯಾಚನೆ ಇದೆಯಲ್ಲ ಅದು ದಾರಿದ್ರ್ಯಕ್ಕಿಂತ ತುಂಬ ಪರಾಕಾಷ್ಠೆಯನ್ನು ಪಡೀತಕ್ಕಂಥ ಹೀನತೆ ಯಾಕೆಂದರೆ ಶಿವ ಬೇಡದೇ ಇದ್ದಾಗ ಅವನು ಈಶ್ವರ ಆಗ್ತಾನೆ ಬೇಡಿದಾಗ ಮಾತ್ರ ಕಷ್ಟ ಬರ್ತದೆ ಬೇಡದೇ ಇದ್ದರೆ ತೊಂದರೆ ಇಲ್ಲ ಅಂತ ಬಡತನ ತೊಂದರೆ ಇಲ್ಲ ಅರೆ ಬೇಡದಾಗ ತೊಂದರೆ ಅಂದರೆ ನನ್ನಲ್ಲಿ ಇಲ್ಲ ಅನ್ನೋದು ನನಗೇನು ತೊಂದರೆ ಇಲ್ಲ ಇನ್ನೊಬ್ಬನಲ್ಲಿ ನಾನು ಹೋಗಿ ನನ್ನಲ್ಲಿ ಇಲ್ಲ ಕೊಡುವಂದಾಗ ಕಷ್ಟವಾಗುತ್ತದೆ ಯಾರಿಗೂ ಬಹಳ ಕಷ್ಟ ಎಂಥವ್ರಿಗೂ ಬಹಳ ದುಸ್ಥಿತಿಯೇ ಬರುತ್ತದೆ ಅರೆ ಲೋಕದಲ್ಲಿ ಒಬ್ಬರನ್ನ ಮತ್ತೊಬ್ಬರು ಕೇಳದೆ ಇಲ್ಲವೇ ಇಲ್ಲ ನಾವು ಯಾಚನೆ ಮಾಡೋಲ್ಲ ಅಂತ ಅಂದುಕೊಂಡಿರ್ತೀವಿ ಆದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಎಷ್ಟನ್ನೋ ಮರೆತಿದ್ದೀವಿ ಜಗತ್ತಿನಲ್ಲಿ ಎಷ್ಟು ಆಚರಣೆ ಮಾಡ್ತೀವಿ ಸತು ಭವತಿ ದರಿದ್ರೋ ಎಸ್ ಎ ತೃಷ್ಣಾ ವಿಶಾಲ ಯಾರಿಗೆ ಆಸೆ ಹೆಚ್ಚೋ ಅವರು ಬಡವರು ಯಾರು ಹೆಚ್ಚು ಬಳಸ್ತಾರೋ ಅವರು ಬಡವರು ಹೆಚ್ಚೆಚ್ಚು ಬಳಸಿದಷ್ಟು ಜಗತ್ತನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಂದಾಗ ಆ ಮಟ್ಟಿಗೆ ಬಡತನ ಉಂಟೇ ಮುಂಟಲ್ವ ಆಮೇಲೆ ಹೇಳ್ತಾನೆ ಸೇವಾ ಸುಖಾನಾಮ್ ವ್ಯಸನಂಧನಾಂ ಯಾಜ್ಞಾ ಗುರುಣಾಂ ಕುಜಾನ್ ಪ್ರಣಷ್ಟಶೀಲಸ್ತು ಸುತ ಕುಲಾನ ಮೂಲಾವಘಾತ ಕಠಿಣ ಕುಟಾರ ದಾಸ್ಯ ಅನ್ನುವುದು ಎಲ್ಲ ಸುಖಗಳಿಗೂ ಚಟ ದುರ್ವ್ಯಸನಗಳು ಅನ್ನುವುದು ಎಲ್ಲ ಸಂಪತ್ತಿಗೆ ಯಾಚನೆ ಅನ್ನುವುದು ಎಲ್ಲ ಗೌರವಕ್ಕೆ ಕೆಟ್ಟ ರಾಜ ಅನ್ನುವುದು ಎಲ್ಲ ಪ್ರಜಾನೀಕಕ್ಕೆ ಕೆಟ್ಟ ನಡವಳಿಕೆಯ ಮಗ ಅನ್ನೋದು ಇಡೀ ಮನೆತನಕ್ಕೆ ಮೂಲ ಕುಠಾರ ಅಂತ ನೋಡಿ ಎಷ್ಟು ಉಲ್ಲೇಖಗಳನ್ನು ಮಾಡ್ತಾ ಇದ್ದಾನೆ ಎಷ್ಟಿಷ್ಟು ದರ್ಶನಗಳನ್ನು ಕೊಡ್ತಾ ಇದ್ದಾನೆ ಇದು ಒಂದು ಒಳ್ಳೆಯ ಲೋಕನೀತಿಯೂ ಆಗಿದೆ ಎಲ್ಲ ಸುಖವನ್ನು ಹಾಳು ಮಾಡೋದು ಯಾವುದು ಅಂದರೆ ದಾಸ್ಯ ಪರಾಧೀನತೆ ಪರಾಧೀನತೆಗಿಂತ ದೊಡ್ಡ ದುಃಖವೇ ಇಲ್ಲ ಸ್ವಾತಂತ್ರ್ಯ ಇಲ್ಲದೇ ಇದ್ದರೆ ಏನು ಪ್ರಯೋಜನ ಇಂದು ಮಧ್ಯಾಹ್ನ ನನ್ನ ಮನೆಗೊಬ್ಬ ಗೆಳೆಯ ಬಂದಿದ್ದ ಒಳ್ಳೆಯ ಸಂಗೀತ ಸಾಹಿತ್ಯ ರಸಿಕ ಚೆನ್ನಾಗಿ ಸಂಗೀತವನ್ನು ಬಲ್ಲವರು ಆತ ಅವರಿಗೆ ಎಮ್ ಎಸ್ ಸುಬ್ಬಲಕ್ಷ್ಮಿಯವರ ಬಂಧುವರ್ಗದ ಪರಿಚಯ ಹಾಗಾಗಿ ಅವ್ರು ಹೇಳ್ತಾ ಇದ್ರು ಅವರು ಸಂಗೀತ ಕಚೇರಿ ಆ ಥರ ಏನಾದ್ರು ಇರೋ ದಿವಸ ಅವ್ರ ಮನೆಗೆ ಅವರ ಹತ್ತಿರದ ಬಂಧುಗಳೇ ಬಂದರೂ ಸದಾಶಿವಮ್ ಅವ್ರನ್ನ ಮಾತಾಡ್ಸೋಕೆ ಬಿಡ್ತಾ ಇರಲಿಲ್ಲವಂತೆ ಇವತ್ತು ಸಂಗೀತ ಕಚೇರಿ ಇದೆ ನಿನ್ನ ಧ್ವನಿ ಹಾಳಾಗ್ಬಿಡುತ್ತೆ ಅಂತ ಇನ್ನಿಕ್ಕಿ ಸಾಯಂಕಾಲದಲ್ಲೇ ಕಚೇರಿ ಇರಕಮ್ಮ ಮಾಮ ತೆಲಿಯುಮೆ ಪೋಯ್ಡೆ ಅಂತಂತಿದ್ರಂತೆ ಪಾಪ ಅದನ್ನು ಮೆಲುಧ್ವನಿಯಲ್ಲಿ ಹೇಳ್ತಾ ಇದ್ದಂತೆ ಕೆಲವೊಮ್ಮೆ ಸನ್ನೆ ಮಾಡ್ತಾರಂತೆ ಅಂತ ಅಂದರೆ ಸುಬ್ರಕ್ಷ್ಮಿಯ ಸ್ಥಿತಿ ತುಂಬ ದೊಡ್ಡದು ಲೋಕಪೂಜ್ಯವಾದದ್ದು ಆಕೆಯ ಮಹನೀಯತೆ ವಿತರಣಶೀಲತೆ ಭಕ್ತಿ ಕಲೆ ಎಲ್ಲ ಆದರೆ ಆ ಕಲೆ ಅರಳಿದ್ದು ಈ ಪರಾಧೀನತೆಯಲ್ಲಿಯೇ ಸದಾಶಿವಂ ನಿಯಮ ಮುಂದಿನ ಸಾಲಲ್ಲೇ ಕೂತಿರ್ತಾ ಇದ್ದರು ಕೂತಿದ್ದು ಅವರು ಬಹಳ ಸೊಗಸಾಗಿ ಬರೆದಿದ್ದಾರೆ ಟಿ ಜೆ ಎಸ್ ಜಾರ್ಜ್ ಇನ್ನೂ ಕೆಲವರು ಕೂಡ ತೋರಿಸಿದ್ದಾರೆ ಅವರು ಬೆರಳಲ್ಲೇ ನಿರ್ದೇಶನ ಮಾಡೋರಂತೆ ಈ ವೇದಜ್ಞರು ತ್ರೈಸ್ವರಿವನ್ನು ಬೆರಳಿಂದ ನಿರ್ದೇಶನ ಮಾಡ್ತಾರಲ್ಲ ಆ ತರಹ ನೆಕ್ಸ್ಟ್ ಇದು ಬೇಡ ಅಂತೆಲ್ಲ ಹೇಳಿಬಿಟ್ಟು ಯಾರು ಆಪ್ಕಿ ಪರಮಾಯಿಷ್ ಇತ್ಯಾದಿ ಎಲ್ಲ ಹಾಡೋದು ಅಂತಂದ್ರೆ ಅವ್ರ ಮುಖ ನೋಡೋದು ಇದು ಬೇಡ ಆ ಜನನ್ನ ನೋಡಿಕೊಂಡು ಕಚೇರಿ ಸರಿಯಾಗಿ ತಗೋತಾ ಇದ್ದಾರಾ ಇಲ್ಲವಾ ಅಂತ ಗಮನಿಸಿಕೊಂಡು ಸದಾಶಿವಮವ್ರು ಮಾಡ್ತಾ ಇದ್ರು ಅವ್ರಿಗೇನು ಸಂಗೀತ ಬರ್ತಿರಲಿಲ್ಲ ಅರೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಪೂರ್ತಿ ಅವರಿಗೆ ತಾನೇ ಬರ್ತಿದ್ದಿದ್ದು ಹೀಗಾಗಿ ಅವರಿಂದಾಗಿ ಸುಬ್ಬಲಕ್ಷ್ಮಿಯವರ ಸಂಗೀತ ಚೆನ್ನಾಗಿ ಲೋಕಕ್ಕೆ ದಕ್ಕತು ಅದೆಲ್ಲ ಬೇರೆಯದೇ ಆದದ್ದು ಆದರೆ ಆ ಮಟ್ಟದ ಪರಾಧೀನತೆ ಆಗಲೋ ಈಗಲೋ ಯಾವಾಗಲೋ ಅವ್ರಿಗೊಂದಿಷ್ಟು ಖೇದ ಬಂದಿರಲಾರ್ದೆ ಖಂಡಿತ ಬಂದಿರತ್ತೆ ಅಂತ ನನಗನ್ಸುತ್ತೆ ಅದನ್ನು ಆಮೇಲೆ ದಾಟಿರ್ತಾರೆ ಇದೆ ಬದುಕು ಅಂತ ಅಂದುಕೊಂಡಿರ್ತಾರೆ ನನ್ನ ತಾಯಿಯೇ ಎಷ್ಟೋ ಬಾರಿ ಕಣ್ಣೀರಿಟ್ಟದ್ದುಂಟು ನಾನು ಓದಿದ್ದು ಡಿಗ್ರಿ ಮಾಡಿದ್ದು ಅದಕ್ಕೆ ಯಾವಾಗಲೂ ಕೆಲಸ ಸಿಗ್ತಾ ಇತ್ತು ಇವ್ರ ಹತ್ರ ಒಂದು ರೂಪಾಯಿಗೂ ಕೈ ಚಾಚುವಂಥ ಸ್ಥಿತಿ ಬಂತಲ್ಲೋ ಅಂತ ಕೆಲಸ ಅವ್ರು ಹೇಳೋರು ಅಂದರೆ ನಮ್ಮ ತಂದೆ ಅವರೇನೂ ದುಂದು ಮಾಡ್ತಾ ಇರಲಿಲ್ಲ ಹಾಳು ಮಾಡ್ತಾ ಇರಲಿಲ್ಲ ಏನೂ ಮಾಡ್ತಾ ಇರಲಿಲ್ಲ ಆದರೆ ಅಕೌಂಟ್ ಕೇಳೋರಲ್ಲ ಒಂದೊಂದು ಕಾಸು ಖರ್ಚು ಮಾಡಿದ್ದಕ್ಕೂ ಯಾತಕ್ಕೆ ಅಂತ ಕೇಳೋರಲ್ಲ ಅದಕ್ಕಿಂತ ಇನ್ನೇನು ಬೇಕು ಅಲ್ಲ ಹಾಗೆ ಗೃಹಿಣಿಯಾಗಿ ಅಷ್ಟೆಲ್ಲ ದುಡಿದಿದ್ದಾರೆ ಅಷ್ಟು ಮಾಡಿದ್ದಾರೆ ಇಡೀ ಮನೆಯನ್ನು ನಿರ್ಮಾಣ ಮಾಡುವಲ್ಲಿ ಎಷ್ಟು ಅವರು ಮನೆ ಸೈಟ್ ಕೊಳ್ಳುವಾಗ ನಮ್ಮ ತಂದೆ ಅಯ್ಯೋ ಇದು ರೆವಿನ್ಯೂ ಸೈಟು ಇದು ಮತ್ತೆ ಕಾರ್ಪೊರೇಷನ್ನವರು ಆಗ ಬಿ ಡಿ ಡಿ ಇರಲಿಲ್ವಲ್ಲ ಅವ್ರು ಅಪ್ರೂವ್ ಮಾಡದೇ ಇದ್ರೆ ಇಡೀ ದುಡ್ಡು ಹೊರಟೋಗ್ಬಿಟ್ರೆ ಆಗ ನಮ್ಮ ತಾಯಿ ಹೇಳಿದ್ರು ನೋಡಿ ನಾನು ನನ್ನ ಒಡವೆ ಮಾರಿಬಿಟ್ಟು ಈ ಸೈಟ್ ತೊಗೋತೀನಿ ಹಾಂ ಒಡವೆ ನೀನು ಮಾರಿದ್ರೆ ಏನು ಏನು ಮ ನಷ್ಟ ಆಗಿಬಿಟ್ರೆ ಮನೆಯೂ ಇಲ್ಲ ಸೈಟೂ ಇಲ್ಲ ಒಡವೆಯೂ ಇಲ್ಲ ಪರವಾಗಿಲ್ಲ ಕಳ್ಳ ಕದ್ಕೊಂಡೋದ ಅಂತ ಅಂದ್ಕೋತೀನಿ ಜಾರು ಹೋಯ್ತು ಎಲ್ಲೋ ಎಲ್ಲೋ ಕಳೆದೋಯ್ತು ಅಂತ ನಾನು ಅಂದ್ಕೋತೀನಿ ನಮಗೆ ಪರಾಧೀನತೆ ಬೇಡ ಇನ್ನೊಬ್ಬರು ಮಾಲೀಕರು ಹೋಗು ಅಂತ ಅನ್ನುವ ಸ್ಥಿತಿ ಬಾರದಂತ ಮನೇಲಿರೋಣ ಅಂತ ಅಂದರು ಆ ಮಟ್ಟಕ್ಕೆ ಅವರು ನಿಂತರು ನಮ್ಮ ತಂದೆಯವರು ತಾವು ಮತ್ತೆ ಸಾಲ ಮಾಡಿ ಮನೆ ಕಟ್ಟಿದ್ರು ಪಾಪ ಅದು ಬೇರೆ ಸಂಗತಿ ಆದರೆ ಇಷ್ಟೆಲ್ಲ ದುಡಿದವರು ನಮ್ಮ ತಂದೆಯ ಅನಾರೋಗ್ಯ ಪರ್ವ ಮೂವತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ವಿಸ್ತರಿಸಿತ್ತು ಅಷ್ಟು ದೀರ್ಘದ ಅನಾರೋಗ್ಯ ಪರ್ವದಲ್ಲಿ ಒಟ್ಟೊಟ್ಟಿಗೆ ಇದ್ದು ಸೇವೆ ಮಾಡಿದ್ರು ಆದರೆ ನಮ್ಮ ತಾಯಿ ಸೇವೆ ಅನ್ನುವ ಶಬ್ದದ ಅರ್ಥವೇ ಗೊತ್ತಿಲ್ಲದೆ ಇದ್ದವರು ಅದರ ಸ್ಪೆಲಿಂಗೇ ಗೊತ್ತಿಲ್ಲದೆ ಇದ್ದರು ಸೇವಕ ಸೇವಕಿಯರಿಂದಲೇ ಬಂದವರು ಮೂವತ್ತು ಜನ ಮನೆ ಆಳುಗಳ ಮಧ್ಯದಲ್ಲಿ ಬೆಳೆದವರು ಮೈಸೂರು ಸಿಲ್ಕ್ ಸೀರೆಗಳನ್ನಲ್ಲದೆ ಬೇರೆ ಬಿಡ್ತಾ ಇರಲಿಲ್ಲ ಅಂತ ಅವರು ಹೇಳ್ತಾರೆ ಬಟ್ಟೆ ನಾನು ಎಂದೂ ಮುಟ್ಟೇ ಇರಲಿಲ್ಲ ಕಣೋ ಇವ್ರ ಮನೆಗೆ ಬಂದು ನಾನೇ ಸಾರಸ ಬಟ್ಟೆ ಆಗಿಬಿಟ್ಟೆ ಅಂತ ತಟ್ಟೆಯಲ್ಲಿ ಊಟ ಮಾಡಿ ಪಕ್ಕದಲ್ಲಿ ಒಂದು ಬಟ್ಲು ಹಿಡಿದಿರ್ತಾ ಇದ್ರು ಅಲ್ಲಿ ಕೈ ತೊಳ್ಕೊಂಡು ಪಕ್ಕದಲ್ಲಿಯೇ ರಗ್ಗು ಸಮೇತ ಜೋಡಿಸಿ ಸೊಳ್ಳೆ ಪರದೆಯನ್ನು ಇಟ್ಟು ಮಾಡಿರ್ತಕ್ಕಂಥ ಹಾಸಿಗೆ ಅಲ್ಲಿ ಹಂಗೆ ಹೊರಳು ಕೊಡ್ತಾ ಇದ್ದಿದ್ದಂತೆ ಈಗ ನೋಡಿದ್ರೆ ಅದೆಲ್ಲ ಎಂತದ್ದು ಎಲ್ಲಿಗೆ ಹೋಯ್ತಪ್ಪ ಆ ಸ್ಥಿತಿ ಬಂತು ಅಂತಂತಿದ್ರು ನಮ್ಮ ತಾಯಿಯ ಕ್ಲಾಸ್ಮೇಟ್ಸ್ ಹೇಳೋರು ಏನೇ ಅಲ್ಲಿ ಈ ಸ್ಥಿತಿ ನಿನಗೆ ಬಂದ್ಬಿಡ್ತೇನೆ ಅಂತ ಅದೇನು ದುಸ್ಥಿತಿ ಅಂತಲ್ಲ ನಮ್ಮ ತಂದೆ ಗಾಂಧಿಯನ್ನು ಅಂದರೆ ಸಾಕು ವ್ಯಾಖ್ಯಾನ ಬೇಕೇ ಇಲ್ಲ ರಿಕ್ತತೆಯನ್ನ ಸರಳತೆ ಅಂತ ಕರಿತಕ್ಕಂಥದ್ದು ಸೌಂದರ್ಯ ಸಂತೋಷ ದ್ವೇಷವನ್ನ ಒಳ್ಳೆಯತನ ಅಂತ ಅಂದ್ಕೊಳ್ತಂಥದ್ದು ಈ ರೀತಿಯಾಗಿ ಒಂದೊಂದು ರೀತಿ ಜೀವಹಿಂಸೆ ಆತ್ಮಹಿಂಸೆಯೇ ದೊಡ್ಡ ಶ್ರೇಯಸ್ಸು ಅಂತ ಭಾವಿಸ್ಕೊಳ್ತಕ್ಕಂಥದ್ದು ಆ ಥರದ್ದಾಗಿತ್ತು ಹಾಗಿದ್ದಾಗ ಆ ಪರಾಧೀನತೆ ಕಷ್ಟಕ್ಕಲು ಪರಾಶ್ರಯ ಅಂತಹ ಶಿವನ ತಲೆ ಮೇಲಿದ್ದರೂ ಚಂದ್ರ ಸ್ವರ್ಗೆ ಇರ್ತಾನೆ ಅಂತ ನಾವು ನೋಡಿದ್ವಲ್ಲ ಕಷ್ಟಕ್ಕಲು ಪರಾಶ್ರಯ ಬೇರೆಯವರ ಆಶ್ರಯದಲ್ಲಿರೋದ್ರಿಂದ ಅವನು ಪೂರ್ಣ ಮಂಡಲನೇ ಆಗುವುದಿಲ್ಲ ಆ ರೀತಿಯಲ್ಲಿ ಸೇವಾ ಸುಖಾನಾಂ ಕುಠಾರ ಸೇವೆ ಎಲ್ಲ ಸೌಖ್ಯಕ್ಕೆ ಕುಠಾರವಾಗುತ್ತದೆ ಇನ್ನು ವ್ಯಸನ ಒಂದು ದುರಭ್ಯಾಸ ಒಂದು ಚಟ ಸರ್ವಸಂಪತ್ತಿಯನ್ನು ಹಾನಿ ಮಾಡಿಬಿಡುತ್ತದೆ ಆ ಒಂದು ದುರಭ್ಯಾಸ ಮಧ್ಯದ ಒಂದು ದುರಭ್ಯಾಸಕ್ಕೆ ತುತ್ತಾಗಿ ಇಂಥ ಒಳ್ಳೆಯ ಮಹಾ ನಟಿ ಆಕೆ ಹಿಂದಿಯ ದೊಡ್ಡ ನಟಿ ಮೀನಾಕುಮಾರಿ ಮೀನಾಕುಮಾರಿ ಎಷ್ಟು ಒಳ್ಳೆಯ ನಟನೆ ಮಾಡ್ತಾ ಇದ್ದಾಕೆ ತೆಲುಗು ತಮಿಳಿನಲ್ಲಿ ಸಾವಿತ್ರಿ ಎಷ್ಟು ಒಳ್ಳೆ ನಟಿ ಇವರೆಲ್ಲರೂ ಕೂಡ ಆ ಥರದೊಂದು ದೌರಭ್ಯಾಸಕ್ಕೆ ತುತ್ತಾಗಿ ಸರ್ವವನ್ನು ಕಳ್ಕೊಂಡ್ರು ಅಷ್ಟೆಲ್ಲ ಯಾಕೆ ಧರ್ಮರಾಜನೇ ಇಲ್ಲಿವೆ ದ್ಯೂತ ವ್ಯಸನಕ್ಕೆ ತುತ್ತಾಗಿ ತನ್ನನ್ನೂ ಸೇರದಂತೆ ಪಣ ಇಟ್ಟುಕೊಂಡ ಅಂತ ನೋಡಿದಾಗ ಆರು ತಿಂಗಳು ಆಟ ಆಡದಂತೆ ದ್ಯೂತವನ್ನು ನಳಮಹಾರಾಜ ಹೀಗಾಗಿ ವ್ಯಸನಂ ಧನಾನ ಇನ್ನ ಯಾಚನೆ ಅಂತಕ್ಕಂಥದ್ದು ಗುರುಣ ಗುರು ಅಂದ್ರೆ ಘನತೆ ಗೌರವ ಯಾಚನಾಂತಂ ಹಿ ಗೌರವಂ ಅಂತ ನಾವು ಮಾತನ್ನು ಮತ್ತೆ ಮತ್ತೆ ಕೇಳಿದ್ದೀವಲ್ಲ ಹಾಗೆ ಇನ್ನು ಕುನ್ರುಪ್ರ ಪ್ರಜಾ ಕೆಟ್ಟ ರಾಜನಿಗಿಂತ ಏನು ಬೇಕಿಲ್ಲ ನಾವು ಮತ್ತೆ ಮತ್ತೆ ನೋಡಬೇಕಾಗಿಲ್ಲ ನೆನ್ನೆಯೂ ಹೇಳಿದ್ದೆ ಅನಿಸುತ್ತೆ ನಮಗೆ ಚೆನ್ನಾಗಿ ಅದರ ಅನುಭವ ಆಗ್ತಾ ಇದೆ ಅಂತ ಇನ್ನು ಪ್ರಣಷ್ಟಶೀಲಸ್ತು ಸುತ ಕುಲಾನಾಮ್ ಗಂಡು ಮಗ ಗಂಡು ಮಗ ಅಂತ ಹೇಳ್ತೀವಿ ಆದರೆ ಈ ಪ್ರಣಷ್ಟಶೀಲ ನಡತೆಗೆಟ್ಟ ಮಗನಿಂದ ಇಡೀ ಮನೆಯೇ ಬಿದ್ದೋಗುತ್ತೆ ಮನೆ ತನವೇ ಬಿದ್ದೋಗುತ್ತೆ ನನಗೆ ತಿಳಿದಂಥ ಮಹಾಪಂಡಿತರು ಗುರುಸ್ಥಾನೀಯರಾದಂಥ ಗೌರವಾನ್ವಿತರಾದ ವಿದ್ವಾಂಸರು ಅವರು ಗಂಡು ಮಕ್ಕಳ ಬಗ್ಗೆ ಅಭಿಮಾನ ಇಟ್ಟುಕೊಂಡಿದ್ರಂತೆ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟಾಗಿ ಇಟ್ಟುಕೊಂಡಿರಲಿಲ್ಲ ಅಂತ ಅನಿಸುತ್ತೆ ಅದು ಒಂದು ಕಾಲದ್ದು ಕಡೆ ಕಡೆ ಈ ದಿವಸಗಳಲ್ಲಿ ಅವರು ಹೇಳಿದ್ರಂತೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಸಿಡುಕ ಇನ್ನೊಬ್ಬ ಕೆಡುಕ ಅಂತ ಪ್ರಾಸಬದ್ಧವಾಗಿ ಹೇಳಿದ್ದಾರೆ ತನ್ನನ್ನು ಇಟ್ಟುಕೊಂಡ ಮಗ ಸಿಡುಕ್ತಾ ಇದ್ದ ತನ್ನನ್ನು ಅಟ್ಟಿದ ಮಗ ಕೆಡಕನೇ ಆಗಿಬಿಟ್ಟ ಅಂತಕ್ಕಂಥ ತಾತ್ಪರ್ಯ ಅಂದರೆ ನಾವು ಮಕ್ಕಳು ಪ್ರಣಷ್ಟ ಶೀಲರು ಅಂತಲ್ಲ ಆದರೆ ತಂದೆ ತಾಯಿಗಳನ್ನು ಸ್ವಲ್ಪ ಕಾಣಬೇಕು ಅನ್ನುವ ಶೀಲ ಅದವರು ಆಯಿತು ಹಾಗೆ ಇನ್ನು ಎಲ್ಲ ರೀತಿಯಲ್ಲೂ ಹದಗೆಟ್ಟಂತ ಮಕ್ಕಳು ಏನೆಲ್ಲ ಮಾಡಿಬಿಡ್ತಾರೆ ಗಾದೆಯಂತೂ ಇದ್ದೇ ಇದೆ ಹೊಸ ಗಾದೆ ಕೀರ್ತಿಗೊಬ್ಬ ಮಗ ಆರತಿಗೊಬ್ಬ ಮಗಳು ಅಂತ ಅದಕ್ಕೆ ಅಪಕೀರ್ತಿ ಮಕ್ಕಳು ಮಕ್ಕಳಾಗ್ತಾರೆ ಮಹಾ ಮಂಗಳಾರತಿ ಮಾಡಕ್ಕೂ ಹೆಣ್ಣು ಮಕ್ಕಳು ಆಗ್ತಾರೆ ಎರಡೂ ರೀತಿಯಲ್ಲಿ ಇರುತ್ತದೆ ಅದನ್ನ ಆ ಒಂದು ಸ್ಥಿತಿಯನ್ನು ಬಾಣಭಟ್ಟ ನೆನಪಿಸಿಕೊಂಡು ಸಂಕಟ ಪಡ್ತಾನೆ ಹಾಗಾಗಿ ತತ್ಸತ್ಯಪಿ ದಾರಿದ್ರ್ಯೆ ರಾಜ್ಞೋ ವಕ್ತು ಮಯ ಸ್ವಯಂ ಅಶಕ್ಯ ಬಡತನ ಇದ್ದರೂ ನನಗೆ ಕಷ್ಟ ಯಾಕೆ ರಾಜನಿಗೆ ಹೇಳೋದು ಯಾಚನೆ ಕಷ್ಟ ಯನ್ ಕ್ಷಣಮಿ ಜಲದೋ ವಲ್ಲಭತಾ ಮೇತಿ ಸರ್ವರ್ವಲೋಕ ನಿತ್ಯ ಪ್ರಸಾರಿತಕರ ಕರೋತಿ ಸೂರ್ಯೋಪಿ ಸಂತಾಪಂ ಶ್ಲೇಷೆ ಎಷ್ಟು ಚೆನ್ನಾಗಿ ಕಾವ್ಯಕ್ಕೆ ಸೌಂದರ್ಯ ತಂದುಕೊಡಬಲ್ಲದು ಭಾಮಹ ಬಹಳ ಹಿಂದೆ ಹೇಳಿಬಿಟ್ಟ ಶ್ಲೇಷ ಕುಷ್ಣಾತಿ ಸರ್ವತ್ರ ಪ್ರಾಯೋ ವಕ್ರೋಕ್ತಿಷು ಅಂತ ಮಾತಿನ ಬೆಡಗಿಗೆ ಕುಂಕು ಮಾತಿಗೆ ಬೆಡಂಗಿನ ಮಾತಿಗೆ ಶ್ಲೇಷ ಡಬಲ್ ಆ್ಯಂಡ್ರಿ ಪನ್ ಅಂತೀವಲ್ಲ ಅದು ತುಂಬ ಸೊಗಸನ್ನು ತಂದು ಅನೇಕ ಅರ್ಥ ನನಗೆ ಶ್ಲೇಷ ಅಂದರೆ ಕಾವ್ಯದಲ್ಲಿ ತುಪ್ಪ ಗೋಡಂಬಿ ಇದ್ದಂತೆ ಅಂತ ಹೇಳ್ತಿರ್ತೀನಿ ಅದತ್ತಲಾಗೆ ಸ್ವೀಟ್ಗೂ ಆಗುತ್ತೆ ಖಾರಕ್ಕೂ ಆಗುತ್ತೆ ಶ್ಲೇಷ ಹಾಗೆ ಅರ್ಥಾಲಂಕಾರಕ್ಕೂ ಶಬ್ದಾಲಂಕಾರಕ್ಕೂ ಎರಡೂ ಬಗೆಯ ಅಲಂಕಾರಗಳಿಗೂ ಒದಗಿ ಬರ್ತಾ ಇರುತ್ತೆ ಅಂತ ಏನೆಲ್ಲ ಚಮತ್ಕಾರ ಮಾಡುತ್ತದೆ ಅದು ಸಣ್ಣ ಪ್ರಮಾಣದಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅದು ಅಕ್ಲಿಷ್ಟವಾಗಿ ಬರಬೇಕು ಬಾಣಭಟ್ಟ ಶ್ಲೇಷ ಸಾರ್ವಭೌಮ ಶ್ಲೇಷೋ ಅಂತ ಹೇಳ್ತಾನೆ ಅಕ್ಲಿಷ್ಟವಾದ ಶ್ಲೇಷ ತುಂಬ ಸೊಗಸಾದದ್ದು ಇಲ್ಲಿ ಆ ಶ್ಲೇಷ ಬಂದಿದೆ ಜಲದ ಅನ್ನುವುದೊಳಗೆ ಒಂದು ಶ್ಲೇಷ ಇದೆ ಪ್ರಸಾರಿತ ಕರಹ ಅನ್ನೋದ್ರೊಳಗೊಂದು ಶ್ಲೇಷ ಇದೆ ಸಂತಾಪ ಅನ್ನೋದ್ರೊಳಗೂ ಒಂದು ಶ್ಲೇಷ ಇದೆ ಎಚ್ಚನ್ ಕ್ಷಣಮಪಿ ಜಲದು ಮಳೆಗಾಲ ಒಂದು ಕ್ಷಣ ಒಂದು ವರ್ಷದ ಅವಧಿಯಲ್ಲಿ ಮಳೆಗಾಲ ಅಲ್ಪ ಅದು ಒಮ್ಮೆ ಮೋಡ ಜಲದ ಜಲದ ಜಡದ ಎರಡೂ ಆಗುತ್ತೆ ಲಡೆಯೋರ ಭೇದ ಅಂತ ಪೆದ್ದತನವನ್ನು ತುಂಬಿಕೊಂಡದ್ದು ಅಂತಲೂ ಆಗುತ್ತದೆ ಮೋಡ ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಅದು ಒಂದು ಸ್ವಲ್ಪ ತಂಪು ಮಾಡಿಯೇ ಎಲ್ಲ ಲೋಕದವರಿಗೂ ಆನಂದ ಕೊಡುತ್ತದೆ ವಲ್ಲಭತಾಂ ಉಪೇತಿ ವಲ್ಲಭತಾ ಮೇತಿ ಸರ್ವ ಲೋಕಸ ಎಷ್ಟು ಸಂತೋಷ ಪಡ್ತೀವಿ ಮೋಡ ಅಂತಂದ್ರೆ ಆದರೆ ನಿತ್ಯ ಪ್ರಸಾರಿತ ಕರಹ ಕರ ಅಂದ್ರೆ ಕಿರಣ ಕೈ ಅಂತ ಇನ್ನೊಂದು ಅರ್ಥ ನಿತ್ಯವೂ ಕೈಚಾಶದ ಇರ್ತಾನೆ ಅಂತಂದ್ರೆ ನಮ್ಮ ಮುಂದೆ ಸೂರ್ಯನು ಸಂತಾಪವನ್ನು ಸಂತಾಪ ಅಂದರೆ ಬಿಸಿಲು ಅಂತ ಇನ್ನೊಂದು ನೋವು ಖೇದ ಅಂತ ಖೇದವನ್ನು ಕೊಡೋದಾಗುತ್ತದೆ ಅಂತ ಮೇಲಿಂದ ಆಗ ಈಗ ಹಿಂಗೆ ಒಂದೆರಡು ತುಂತುರು ಹನಿ ಸುರಿಸಿದ್ರೂ ಕೂಡ ಮೋಡವನ್ನು ಕುರಿತು ನಾವು ಸಂತೋಷ ಪಡ್ತೀವಿ ಮೋಡ ನಮ್ಮನ್ನೇನು ಬೇಡೋಲ್ಲ ಅಂತ ಆದರೆ ನಿತ್ಯ ಕೈಚಾಚಿಕೊಂಡು ಬಂದರೆ ಅವನು ಸೂರ್ಯನೇ ಆಗಿರ್ಬೋದು ಸೂತೆ ಜಗತ್ ಸರ್ವಮಿತಿ ಸೂರ್ಯ ಜಗತ್ತಿನೆಲ್ಲವನ್ನು ಹುಟ್ಟಿಸ್ತಕ್ಕಂತ ಸೂರ್ಯ ಯಾ ಸೂತೆ ಸರ್ವಭೂತೇಶ್ವರದಿನ ಉದಯಂ ಚೇತನಾಯಾ ವಿಲಾಸಂ ಯಾಂತಿ ಸಾಯಂ ನಿಕಾಯಂ ಜಲನಿ ಜಠರೇ ಸಂಜರಿ ಹರ್ತಿ ಸದ್ಯ ಅರ್ತ್ಯರ್ಥಂ ವರ್ಧಯಂತಿ ಮಣಿಗಣ ನಿಖರಂ ಮಣಿಗಣ ಸುಷಮ ರತ್ನಸಾನೋಹೋ ಸಾನೋ ಭಾನೋ ಕೃಶಾನೋ ಅಂತೆಲ್ಲ ಕೊಂಡಾಡ್ತಾರೆ ಸೂರ್ಯನ್ನ ಅವನೂ ಕೂಡ ಕೈಚಾಚಿದರೆ ಕಿರಣಗಳನ್ನು ಚಾಚಿದರೆ ಅಂದರೆ ಕಿರಣ ಪ್ರಖರವಾಗಿ ಬಿಟ್ಟರೆ ಸಂತಾಪಯತಿ ಬಿಸಿಲು ಜಾಸ್ತಿ ಆಗುತ್ತೆ ಇನ್ನೊಂದು ನಮಗೆ ಸಂಕಟ ಉಂಟು ಮಾಡ್ತಾನೆ ಅಂದರೆ ಬೇಡ್ತಾ ಇದ್ದರೆ ಯಾರೂ ಅವನನ್ನು ಇಷ್ಟಪಡೋದಿಲ್ಲ ನಿರಂತರವೂ ಅವನ ಗೋಳಾಗ್ಬಿಡುತ್ತಲ್ಲ ಅಂತ ಮತ್ತೆ ಮತ್ತೆ ಕಾಡಬಾರದು ಗೋಗರಿಯಬಾರದು ಅಂತ ಹಾಗೆ ಬಾಣಭಟ್ಟನ ಶೈಲಿಯಲ್ಲಿ ಪದ್ಯ ರಚನೆ ಮಾಡಿದ್ದಾನೆ ಬಾಣಭಟ್ಟನ ಶೈಲಿ ಈ ರೀತಿಯಾದ ಶ್ಲೇಷಾದಿಗಳಿಗೆ ತುಂಬ ಪ್ರಸಿದ್ಧವಾದದ್ದಲ್ವ ಹಾಗೆ ಒಬ್ಬ ಕವಿಯ ವ್ಯಕ್ತಿತ್ವವನ್ನು ಚಿತ್ರಿಸುವಂತೆ ಆಗಿದೆ ಅವನ ಕಾವ್ಯ ವ್ಯಕ್ತಿತ್ವವನ್ನು ಚಿತ್ರಿಸುವಂತೆ ಆಗಿದೆ ತದೇವ ಮೇ ಹೃದಯ ದುನೋತಿ ಆದರೆ ನನಗೆ ಹೃದಯಕ್ಕೆ ಭಾರವಾಗಿರೋದು ಒಂದೇ ದಾರಿದ್ರ್ಯಾನಲ ಸಂತಾಪ ಶಾಂತ ಶಾಂತಸಂತೋಷವಾರಿನ ಯಾಚಕಾಶಾ ವಿಘಾತಾಂತರ್ ದಾಹಃ ಕೇನೋಪಶಾಮ್ಯತೆ ಅದ್ಭುತವಾದ ಪದ್ಯ ಬಡತನದ ಬೆಂಕಿಯನ್ನು ಸಂತೋಷ ಅನ್ನುವ ನೀರಿನಿಂದ ತಣಿಸಬಹುದು ಆದರೆ ಯಾರಾದರೂ ನಮ್ಮನ್ನು ಬೇಡೋಕ್ಕೆ ಬಂದಾಗ ಅವರಿಗಿಲ್ಲ ಅನ್ನುವಂತಹ ಒಳಬಿಂಕಿಯನ್ನು ಹೇಗೆ ತಡಿಸ್ತಕ್ಕಂಥದ್ದು ಅಂತ ಅಂತರ್ದಾಹ ಕೇನ ಉಪಶಾಮ್ಯತೆ ನಾವು ನಮ್ಮ ಮಟ್ಟಿಗೆ ಏನೂ ಇಲ್ಲ ಅನ್ಬೋದು ಅವನು ಹೇಳ್ತಾನೆ ವೈಶ್ವದೇವ ಕಾಲದಲ್ಲಿ ಬರ್ತಕ್ಕಂಥವ್ರಿಗೆ ಏನು ಮಾಡೋದು ಅಂತಕ್ಕಂಥ ಚಿಂತೆ ಆಗಿದೆ ಅಂತ ಮನೆಯ ಯಜಮಾನ ವೈಶ್ವದೇವ ಹೋಮ ಮಾಡಿದ ಮೇಲೆ ಅದು ಭೂತಯಜ್ಞ ಆಮೇಲೆ ಮನುಷ್ಯಯಜ್ಞ ಪಂಚಮಹಾಯಜ್ಞಗಳಲ್ಲಿ ಪಿತೃಯಜ್ಞ ದೇವಯಜ್ಞ ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞ ಅಂತ ಮೂರು ಬ್ರಹ್ಮಯಜ್ಞ ವೇದಾಭ್ಯಾಸದಿಂದ ಪಿತೃಯಜ್ಞವನ್ನು ತರ್ಪಣದಿಂದ ಮತ್ತು ದೇವಯಜ್ಞವನ್ನು ಪೂಜಾ ಅಗ್ನಿಮುಖವಾಗಿಯೂ ಆಹುತಿ ಕೊಡುವುದರಿಂದ ಇನ್ನು ಭೂತಯಜ್ಞವನ್ನು ವೈಶ್ವ ದೇವದಿಂದ ಸಕಲ ಜೀವರಾಶಿಗಳಿಗೆ ಪ್ರಾಣಿ ಪಕ್ಷಿ ಮರ ಗಿಡ ಇತ್ಯಾದಿಗಳಿಗೆ ಆಹಾರವನ್ನು ಜಲವನ್ನು ಕರುಣಿಸ್ತಕ್ಕಂಥದ್ದು ಆಮೇಲೆ ನಮ್ಮಂಥ ಮನುಷ್ಯರಿಗೆ ಮಾಡ್ತಕ್ಕಂಥ ಸತ್ಕಾರ ಅದು ಮನುಷ್ಯಯಜ್ಞ ಈ ಪಂಚಮಹಾಯಜ್ಞಗಳಿಲ್ಲದೇ ಇದ್ದರೆ ಮನೆಯ ಪಂಚಸೂನಾಗ್ರಹ ಪಾತಕಕ್ಕೆ ಐದು ಕಟಕರ ಅಂಗಡಿಯ ಪಾತಕಕ್ಕೆ ತುತ್ತಾಗುತ್ತದೆ ಅಂತ ಹೇಳ್ತಾರೆ ಧರ್ಮಶಾಸ್ತ್ರಕಾರರು ಹಾಗಾಗಿ ಬಂದವರಿಗೆ ಏನು ಕೊಡಲಿ ಅಂತ ಗೊತ್ತಾಗದೆ ಕಷ್ಟವಾಗ್ತಾ ಇದೆ ಆ ರೀತಿಯಾದ ಸಂಕಟ ಅಂತ ಇಲ್ಲಿ ದಾರಿದ್ರ್ಯ ಅನ್ನುವ ಬೆಂಕಿಯ ತಾಪವನ್ನು ಸಂತೋಷ ಅನ್ನುವ ನೀರಿನಿಂದ ತಣಿಸ್ತಕ್ಕಂಥದ್ದು ಅನ್ನುವ ರೂಪಕಾಲಂಕಾರವೇ ಬಹಳ ಬಹಳ ಸೊಗಸಾಗಿದೆ ಸರಳವಾದ ಪದ್ಯ ನೋಡಿ ಅಂದರೆ ಒಂದು ಮಟ್ಟದ ಬಡತನವನ್ನು ಒಂದು ಮಟ್ಟದ ಸಮಾಧಾನ ನೀಗಬಲ್ಲದು ಅಂತ ಅನುಭವಿಸಿದ್ರೆ ಗೊತ್ತಾಗುತ್ತೆ ನೀವು ಹಿಂಗೆಲ್ಲ ಹೇಳಬೇಡಿ ಅಂತ ಆಕ್ಷೇಪ ಮಾಡಬಹುದು ಆದರೆ ಇಷ್ಟನ್ನಂತೂ ಹೇಳ್ಬೋದು ಸಂತೋಷ ಅನ್ನೋದು ನಾವು ತಂದುಕೊಳ್ತಕ್ಕಂಥದ್ದು ಆ ಸಂತೋಷಕ್ಕೆ ಹೊರಗಿನ ವಸ್ತುಗಳಿಗಿಂತ ನಮ್ಮ ನಮ್ಮ ಮನೋಧರ್ಮವೇ ಕಾರಣವಾಗಿರುತ್ತದೆ ಆಪ್ಟಮಿಸಮ್ ಬಹಳ ಮುಖ್ಯವಾಗಿ ಬೇಕಾದದ್ದು ಇಲ್ಲಿ ಬಡತನದ ಈ ಕಷ್ಟಕ್ಕಿಂತಲೂ ಈ ಯಾಚಕರ ಅಪೇಕ್ಷೆಯನ್ನು ಈಡೇರಿಸಬೇಕಾಗುತ್ತಲ್ಲ ಲೋಕ ಎಷ್ಟೋ ಬಾರಿ ದೊಡ್ಡ ದೊಡ್ಡವರು ಅಂತ ಭಾವಿಸಿ ಭ್ರಮಿಸಿ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ ಡಿವಿಜಿ ಅಂತವರ ಮನೆಗೆ ಎಷ್ಟೋ ಜನ ನೀವು ನಮಗೆ ದುಡ್ಡು ಕಾಸೋ ಸಹಾಯ ಮಾಡಬೇಡಿ ನಿಮ್ಮ ಮನೆಗೆ ದಿವಾನ್ರಿಂದ ಮೊದಲುಗೊಂಡು ಮಹಾಮಂತ್ರಿಗಳವರೆಗೆ ಎಲ್ಲರೂ ಬರ್ತಾರೆ ಅವ್ರಿಗೆ ಹೇಳಿ ರೆಕಮೆಂಡೇಶನ್ ಮಾಡಿಸಿ ಶಿಫಾರಸ್ ಮಾಡಿಸಿ ಅಂತ ಎಷ್ಟು ಕಷ್ಟ ಆಗಿರಬೇಕು ಅವರಿಗೆ ತಮ್ಮದಾದ ಯಾವುದೋ ಒಂದು ಅಪರಿಗ್ರಹ ವ್ರತ ಇದೆ ಬೇರೊಬ್ಬರನ್ನ ಆ ರೀತಿ ಅಲ್ಲ ಅಂತ ದೂರ ಮಾಡೋಕ್ಕಾಗೋಲ್ಲ ಒಮ್ಮೆ ಈ ಥರದ್ದು ಕಷ್ಟ ಬಂದಿತ್ತಂತೆ ಆಗ ಅವರು ತಾವು ತಮಗೆ ಮಾಡಿಕೊಂಡಿದ್ದ ಒಂದು ನಿಯಮವನ್ನೇ ಒಂದು ಶ್ಲೋಕವಾಗಿ ಇದ್ದದ್ದು ಬರೆದು ಕಳಿಸ್ಕೊಟ್ರಂತೆ ಅಕೃತ್ವಾ ಪ್ರಸಂತಾಪಂ ಅಗತ್ವಾ ಖಲಮಂದಿರಂ ಸತಾಂ ಸತಾಮ್ರತ್ಮ ಎತ್ ಸ್ವಲ್ಪ ತದ್ ತದ್ಬಹು ಇದನ್ನು ಆಚರಣೆ ಮಾಡುವುದು ಕಷ್ಟ ಡಿ ವಿ ಜಿಯವರು ಹೇಳೋಕ್ಕಾಯ್ತು ತುಂಬ ಜನ ಕೇಳೋಕ್ಕೂ ಆಗೋದಿಲ್ಲ ಯಾಕೆಂದ್ರೆ ಆಚಾರದಲ್ಲಿ ಇರೋದಿಲ್ಲವಲ್ಲ ಆಚಾರದಲ್ಲಿ ಇದ್ದರೇನೇ ಯಾರೂ ಕೇಳೋಲ್ಲ ಇನ್ನು ಆಚಾರದಲ್ಲಿ ಇಲ್ಲದೆ ಉಪದೇಶ ಮಾಡಿದ್ರೆ ಜಗತ್ತು ಕೇಳತ್ತದೆಯಾ ಹಾಗಾಗಿ ನಾನು ಏನೂ ಕೇಳೋದಿಲ್ಲ ಅಂತ ಅಂದ್ಕೋತಾನೆ ಆಗ ರಾಜ ಅದನ್ನು ಹೊರಗಡೆಯಿಂದ ಕೇಳಿಸ್ಕೋತಾ ಇದ್ದಾನೆ ಸರ್ವಮಿದಂ ಶುತ್ವ ದಾನಿಂ ಕಮಿ ದಾತು ಯೋಗ್ಯಂ ಪ್ರಾತರೇವ ಬಾಣಂ ಪೂರ್ಣ ಮನೋರಥಂ ಕರಿಷ್ಯಾಮಿ ಈಗಲೇ ಹೋಗಿ ಏನಾದರೂ ಕೊಡಬಹುದು ಆದರೆ ಕದ್ದು ಕೇಳದಂತೆ ಆಗುತ್ತದೆ ಅದು ಸರಿಯಾಗಲ್ಲ ಇಬ್ಬರ ಮಾತನ್ನು ಕದ್ದು ಕೇಳುವವನಿಗೆ ಪಾತಕ ಬರುತ್ತದೆ ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರೆ ಹಾಗಾಗಿ ಆಸ್ಥಾನದಲ್ಲಿಯೇ ಯೋಗ್ಯವಾದ ರೀತಿಯಲ್ಲಿ ಸನ್ಮಾನ ಮಾಡ್ತೀನಿ ಪ್ರಕಾರಾಂತರವಾದ ಕಾರಣಗಳನ್ನು ಹುಡುಕಿಕೊಂಡು ಅಂತ ಅಂದ್ಕೋತಾನೆ ಆಮೇಲೆ ಸ್ವಲ್ಪ ದೂರ ಅವ್ರು ಹೋಗ್ತಾ ಇದ್ದರೆ ಇಬ್ಬರು ಶಕುಂತ ಮರಾಲ ಅಂತ ಕಳ್ಳರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ಕೇಳ್ತಾನೆ ಅವರು ಅಂಜನ ಇತ್ಯಾದಿ ವಿದ್ಯೆಗಳ ಮೂಲಕ ಸರ್ವಂ ಪರಮಾಣುಪ್ರಾಯಂ ಜಗತಿ ವಸು ಸರ್ವತ್ರ ಪಶ್ಯಂತಿ ಅಂಜನ ಹಾಕಿಕೊಂಡು ಎಲ್ಲ ಪರಮಾಣುವನ್ನು ಕೂಡ ಕಾಣ್ತಕ್ಕಂಥ ರೀತಿಯ ಶಕ್ತಿ ಅವರಿಗಿತ್ತಂತೆ ಎಲ್ಲೆಲ್ಲಿ ನಿಧಿ ನಿಕ್ಷೇಪ ಗೋಡೆ ಆಚೆ ಏನಿದೆ ಇವೆಲ್ಲ ಗೊತ್ತಾಗ್ತಾ ಇತ್ತು ಅಂತ ಅವರು ಆಗ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲಿ ನೋಡಿ ಅವರಿಗೆ ಇದ್ದ ಕಷ್ಟ ಏನಾಗಿದೆ ಒಬ್ಬನಿಗೆ ಯಾತ್ರೆ ಮಾಡಬೇಕು ಅದಕ್ಕೆ ಕಳೆತನ ಮಾಡ್ತಾ ಇರ್ತಾನೆ ಯಾರ್ಯಾರ ರಿಕ್ವೈರ್ಮೆಂಟ್ ಏನೇನಿರುತ್ತೋ ಗೊತ್ತಾಗೋಲ್ಲ ಯಾವ ಚೌರ್ಯದ ಹಿಂದೆ ಯಾವ ಮಹನೀಯವಾದ ಕಾರಣ ಇರುತ್ತದೆ ಗೊತ್ತಾಗೋದಿಲ್ಲ ಅದನ್ನು ಇಲ್ಲಿ ನೋಡ್ತಾರೆ ಅವರು ದಾನವನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತಾನೆ ಒಬ್ಬ ಇನ್ನೊಬ್ಬ ವಾರಾಣಸಿಗೆ ಹೋಗಬೇಕು ಅಂತ ವಾರಾಣಸಿ ಪುರಿ ವಾಸ ವಾಸನ ವಾಸಿತಾತ್ಮನ ಕಿಂಶುನಾ ಸಮತಾಂ ಯಾತಿ ವರಾಖ ಪಾಕಶಾಸನ ಈ ಪದ್ಯವನ್ನು ಒಬ್ಬ ಹೇಳ್ತಾನೆ ಭೋಜರಾಜನಿಗೆ ಈ ಪದ್ಯ ತುಂಬ ಸಂತೋಷ ಕೊಡ್ತದೆ ಕಳ್ಳರಲ್ಲಿ ಕೂಡ ಆ ಪದ್ಯವನ್ನು ಕೇಳ್ತಾ ಕೂತ್ಕೋತಾನಲ್ಲ ಇದು ನೋಡಿ ಅದು ಏನು ವಿಶೇಷವಾದದ್ದು ಎಲ್ಲಿ ಯಾರಿಗೆ ಮನಸ್ಸಿರುತ್ತೆ ಅಲ್ಲಿ ಅದನ್ನು ಗಮನಿಸ್ಕೊಳ್ತಾ ಇರ್ತಾರೆ ರಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ತೆಲುಗು ಪಂಡಿತರಾಗಿದ್ದವರು ಕನ್ನಡ ಎಮ್ ಎ ಓದೋರಿಗೆ ತೆಲುಗು ಅಥವಾ ತಮಿಳು ಭಾಷೆಯನ್ನು ಸಂಸ್ಕೃತದ ಜೊತೆ ಕಲಿಬೇಕಾಗಿತ್ತು ಈಗ ಆ ರೀತಿಯಾದ ಒಳ್ಳೆಯ ವ್ಯವಸ್ಥೆಗಳಿಲ್ಲ ಅದಕ್ಕಾಗಿ ಅವರು ಬಂದಿದ್ದರು ಅವರಿದ್ದರು ಅವರು ಒಳ್ಳೆಯ ಸಂಗೀತ ಕೋವಿದರೂ ಕೂಡ ಹೌದಲ್ವೇ ಆಗ ಈ ತ್ಯಾಗರಾಜರ ಪ್ರಸಿದ್ಧವಾದ ಆರಭಿರಾಗದ ಕೃತಿ ನಾದ ಸುಧಾರಸಂ ಸಂಬಿಲನು ಅನ್ನುವುದು ಪ್ರಸಿದ್ಧವಾಗಿರಲಿಲ್ಲ ಜಗತ್ತಿನಲ್ಲಿ ಹೆಚ್ಚು ಜನಕ್ಕೆ ಗೊತ್ತಿರಲಿಲ್ಲ ಒಬ್ಬ ಭಿಕ್ಷುಕ ಬೀದಿನಲ್ಲಿ ಹಾಡು ಹಾಡ್ಕೊಂಡು ಹೋಗ್ತಿದ್ದಂತೆ ಸುಧಾರಸಂ ಸಂಬಿಲನು ಆಗ ರಾಳ್ಪ್ಪಲ್ಲಿ ಅವರು ಅವನ ಹಿಂದೆ ಹೋಗಿ ಮನೆ ಕರ್ಕೊಂಡು ಬಂದು ಊಟ ಹಾಕಿ ಅವನತ್ರ ಮತ್ತೆ ಮತ್ತೆ ಹಾಡಿಸಿ ಅದನ್ನು ತಾವು ದೃಢ ಮಾಡಿಕೊಂಡು ಅವನಿಗೊಂದು ಸತ್ಕಾರ ಮಾಡಿ ಕಳಿಸ್ಕೊಟ್ರಂತೆ ಎಲ್ಲಿಯೂ ಆ ಕಣ್ಣಿದ್ದರೆ ಅದನ್ನು ಕೇಳಿ ತಿಳ್ಕೊಳ್ಳೋದಾಗ್ತಾ ಇರುತ್ತೆ ಈಚೆಗೆ ಒಂದು ಘಟನೆಯನ್ನು ಒದ್ದೆ ಅದು ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದಕರು ಅವರು ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಯಾವುದೋ ಒಬ್ಬ ಕಾಡು ಗೊಲ್ಲ ಅವನು ಕೊಳಂದ್ನಲ್ಲಿ ತುಂಬ ಮಧುರವಾದ ಯಾವುದೋ ಒಂದು ಸಂಗತಿ ನುಡಿಸ್ತಾ ಇದ್ದಂತೆ ಇವರು ಅವನಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಮತ್ತೊಂದು ಸರ್ತಿ ನುಡಿಸು ಮತ್ತೊಂದು ಸರ್ತಿ ನುಡಿಸು ಅಂತ ತಮ್ಮಲ್ಲಿ ಚಿಲ್ಲರೆ ಎಲ್ಲ ಖರ್ಚು ಮಾಡಿದ್ರಂತೆ ಆಮೇಲೆ ಸಂಜೆ ಕಾರ್ಯಕ್ರಮದಲ್ಲಿ ಆ ನಾದವನ್ನೇ ಅವಲಂಬಿಸಿಕೊಂಡು ಒಂದು ರಾಗವಾಗಿ ನುಡಿಸಿದ್ರು ಎಲ್ರಿಗೂ ಆಶ್ಚರ್ಯವಾಯಿತು ಚೆನ್ನಾಗಿತ್ತು ಇದು ಏನು ಅಂತಂತಾಗ ಹಾಗೂ ಅವ್ರು ಹೇಳಿದಂತೆ ಕನ್ನಯ್ಯ ರೇ ರಾಗ ಅಂತ ಕನ್ನಯ್ಯ ಅಂದರೆ ಕೃಷ್ಣ ಕೃಷ್ಣನ ರಾಗ ಇದು ಅಂತ ಯಾವುದೋ ಕಾಡುಗೊಲ್ಲ ಅದು ನುಡಿಸಿದ್ದು ಅಂತ ಎಲ್ಲಿಯೂ ಕಲಿಬೇಕು ಅಂತಿದ್ದವರಿಗೆ ಬಂದೇ ಬರುತ್ತದೆ ಭೋಜರಾಜನಿಗೆ ಇವರು ಕಳ್ಳರು ಅನ್ನೋದಕ್ಕಿಂತ ಕವಿತಾ ಕೋವಿದರಾಗಿದ್ದಾರಲ್ಲ ಅಂತ ಆ ಪದ್ಯವೇ ತುಂಬ ಚೆನ್ನಾಗಿದೆ ವಾರಾಣಸಿ ಪುರಿ ವಾಸ ವಾಸನಾ ವಾಸಿತಾತ್ಮನಾಂ ಆ ಶೈಲಿಯೇ ನೋಡಿ ವಾರಾಣಸಿ ಪುರಿ ವಾಸ ವಾಸನಾ ವಾಸಿತಾತ್ಮನಾಂ ವಾಸಿತಾತ್ಮನಾ ವಾರಾಣಸಿ ಎನ್ನುವ ಊರಿನಲ್ಲಿ ವಾಸ ಆ ವಾಸ ಮಾಡಿದಂತಹ ವಾಸನ ಅಂತಂದರೆ ಒಂದು ಇನ್ಸ್ಟಿಂಕ್ಟ್ ಯಾವುದಿದೆ ಬೈ ಇನ್ಸ್ಟಿಂಕ್ಟ್ ಅಲ್ಲಿ ಇರತಕ್ಕಂಥವರು ಆ ರೀತಿಯಾಗಿ ವಾಸಿತವಾದ ಆ ರೀತಿಯಾಗಿ ಮನಸ್ಸೆಲ್ಲ ಆವೃತವಾದಂಥವ್ರು ಯಾರಿದ್ದಾರೆ ಅವರಿಗೆ ಓಡಿಸಿದಾಗ ಆ ಕಾಶಿಯಲ್ಲಿರ್ತಕ್ಕಂಥ ಒಂದು ನಾಯಿಗೂ ಕೂಡ ಇರ್ತಕ್ಕಂಥ ಸ್ಥಾನ ಸಾಕ್ಷಾತ್ ಇಂದ್ರನಿಗೆ ಬರೋಲ್ಲ ಕಿಂ ಶುನಾ ಸಮತಾಮ್ಯಾತಿ ವರಾಕಃ ಪಾಕ ಶಾಸನ ಕಾಶಿಯಲ್ಲಿ ಒಂದು ನಾಯಿಗಿರ್ತಕ್ಕಂಥ ಯೋಗ್ಯತೆ ಇಂದ್ರನಿಗಿಲ್ಲ ಅಂತಕ್ಕಂಥದ್ದು ಭಟ್ಟರು ರಂಗರಾಜಸ್ತವ ಅಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಸೊಗಸಾದ ಪದ್ಯಗಳಲ್ಲಿ ಶ್ರೀರಂಗನಾಥನನ್ನು ಕೊಂಡಾಡಿ ಕೊಂಡಾಡಿದ್ದಾರೆ ಕದಾಹಂ ಕಾವೇರಿ ತಟಪರಿಸರೇ ರಂಗನಗರೇ ಶಯಾನಂ ಭೋಗಿ ಭೋಗೀಂದ್ರಯ ರಘಮಣಿಮಣಿ ರುಚಿಂ ಉಪಾಸೀನ ಕ್ರೋಶನ್ ಮಧುಪತನ ನಾರಾಯಣ ಹರೆ ಅಂತೆಲ್ಲ ನಾನು ಬಿಡ್ತೀನಿ ಆಮೇಲೆ ರತ್ಯಾಶುನಾಮ್ ಅನ್ಯತಮೋ ಭವೇಯಂ ಅಂತ ಪ್ರತ್ಯಾಶುನಾ ಬೀದಿ ನಾಯಿಗಳಲ್ಲಿ ನಾನು ಒಂದಾದರೆ ಮೇಲು ಶ್ರೀರಂಗದಲ್ಲಿ ಅಂತ ಆ ನೈತ್ಯನುಸಂಧಾನ ಅನ್ನುವುದಿಲ್ಲದೆ ಇದ್ದರೆ ಪ್ರಪತ್ತಿ ಸಿದ್ಧಿ ಆಗೋದಿಲ್ಲ ಈ ಮಟ್ಟದ ಮಾತುಗಳನ್ನು ಇವತ್ತು ನಾವು ಹೇಳ್ಕೊಳಕ್ಕೆ ತುಂಬ ಸಂಕೋಚ ಪಡ್ತೀವಿ ನಮ್ಮ ಡಿಗ್ನಿಟಿಯ ಸ್ಟೇಟಸ್ ಕಾಡುತ್ತದೆ ಅದನ್ನು ಬಿಟ್ಟು ಭಕ್ತಿ ಸಿದ್ಧವಾಗೋದಿಲ್ಲ ಇಲ್ಲಿ ವಾರಾಣಸಿಯ ನಾಯಿ ಅಲ್ಲಿ ಶ್ರೀರಂಗದ ನಾಯಿ ಒಟ್ಟಲ್ಲಿ ನಾಯಿತನವೂ ಪರವಾಗಿಲ್ಲ ಅದು ತುಂಬ ದೊಡ್ಡದಾದದ್ದು ಅದಿಲ್ಲದ ಆ ಸನ್ನಿಧಿ ಇಲ್ಲದ ಮಾನವತ್ವ ಬೇಡ ಅಂತ ಹಾಗೆ ಮಾತಾಡ್ಕೊಳ್ತಾ ಇರ್ತಾರೆ ಆಮೇಲೆ ವಾರಾಣಸಿಯನ್ನು ಮತ್ತು ಪ್ರಶಂಸೆ ಮಾಡ್ತಾನೆ ಇದು ತುಂಬ ಸೊಗಸಾಗಿರ್ತಕ್ಕಂಥದ್ದು ಉಲ್ಲೇಖ ಅಲಂಕಾರ ಊಷರಂ ಕರ್ಮ ಸಸ್ಯ ಕರ್ಮ ಕರ್ಮಸಸ್ಯಾನ ರೂಪಕ ಅಲಂಕಾರ ಕರ್ಮ ಸಸ್ಯಾನ ಕ್ಷೇತ್ರ ವಾರಾಣಸಿ ಪುರಿ ಯತ್ರ ಸಂಲಭ್ಯತೆ ಮೋಕ್ಷ ಸಮಂ ಚಂಡಾಲ ಪಂಟಿತೈ ಕರ್ಮ ಅನ್ನುವ ಕಳೆ ಬೆಳೆಯಲಾಗದ ಅಂತ ಮರುಭೂಮಿ ಅನ್ನೋದು ಹಿತವಾದದ್ದಲ್ಲ ಅದೊಂದು ನೆಗೆಟಿವ್ ಕನೋಟೇಶನ್ ಇವ್ರು ಹೇಳ್ತಾರೆ ಕರ್ಮ ಅನ್ನುವ ಸಸ್ಯ ಬೆಳೆಯಲಾಗದ ಬಂಜರು ಭೂಮಿ ಅದು ಅಂತ ಅಂದರೆ ಕಾಶಿಯನ್ನ ಎಷ್ಟು ಬಗೆಯಾಗಿ ಹೊಗಳಿರುವ ಕ್ರಮ ನೋಡಿ ಕರ್ಮ ಸಸ್ಯ ಪುನರ್ಜನ್ಮವನ್ನು ತಂದುಕೊಡುತ್ತದೆ ಕರ್ಮ ಸಿದ್ಧಾಂತದ ಮತ್ತೊಂದು ಮಹಾಮುಖ ಅಂತಂದರೆ ಜನ್ಮಾಂತರಗಳು ಜನ್ಮಾಂತರಗಳು ಇಲ್ಲ ಕಾಶ್ಯಾಂ ಮರಣಾನ್ಮುಕ್ತಿ ಅಂತಲೇ ಉಂಟು ಅದನ್ನು ಅವಿಮುಕ್ತ ಕ್ಷೇತ್ರ ಅಂತಲೇ ಕರೀತಾರೆ ಅಲ್ಲಿಂದ ಬಿಟ್ಟು ಹೋಗೋದಿಲ್ಲ ಶಿವ ಅಲ್ಲಿ ಸತ್ತವರಿಗೆ ಕಿವಿಯಲ್ಲಿ ತಾರಕ ಮಂತ್ರೋಪದೇಶ ಮಾಡ್ತಾನೆ ಅಂತೆಲ್ಲ ಉಂಟು ಶ್ರದ್ಧಾ ವಿಶ್ವಾಸಗಳು ಹಾಗಾಗಿ ಭೂಷಲಂ ಕರ್ಮ ಸಸ್ಯಾನ ಕರ್ಮಸಸ್ಯಗಳಿಗೆ ಬಂಜರು ಭೂಮಿಯಾದ ಕ್ಷೇತ್ರ ಪುರಿ ಅಲ್ಲಿ ಚಂಡಾಲನಿಗೂ ಜ್ಞಾನಿಗೂ ಕೂಡ ಸಮವಾಗಿ ಮೋಕ್ಷ ಸಿದ್ಧಿಯಾಗುತ್ತದೆ ಅಂತ ಮರಣಂ ಮಂಗಲಂ ಯತ್ರ ವಿಭೂತಿಶ್ಚ ವಿಭೂಷಣಂ ಕೌಪೀನಂ ಯತ್ರ ಕೌಶೇಯಂ ಸಾಕಾಶಿ ಕೇನ ಮೀಯತೆ ಎಲ್ಲಿ ಮರಣವೇ ಮಹಾನವಮಿಯೋ ಮಂಗಳವೋ ವಿಭೂತಿಯೇ ಬೂದಿಯೇ ಅಲಂಕಾರವೋ ಕೌಪೇನವೇ ಕೌಶೇಯ ಪೀತಾಂಬರವೋ ಅಂತಹ ಕಾಶಿಯನ್ನು ಹೇಗೆ ವರ್ಣಿಸೋಣ ಅಂತ ಕಾಶಿಯಲ್ಲಿ ಅಪ್ಪ ದೀಕ್ಷಿತರು ಶಿವರಾತ್ರಿಯ ವ್ರತ ನಮ್ಮ ನಡೆಸ್ತಾ ಇದ್ದರಂತೆ ರಾತ್ರಿಯ ನಾಲ್ಕು ಜಾವಗಳ ಪೂಜೆ ಆಗಬೇಕು ಮೂರು ಜಾವ ಆಗಿದೆ ಜಾಗರಣೆ ಮಾಡಿ ಕಣ್ಣು ಕೆಂಪಾಗಿದೆಯಂತೆ ಅವರು ಹೇಳದ್ರಂತೆ ಕಣ್ಣುಗಳೇ ಇನ್ನೊಂದು ಜಾವ ನಿದ್ರೆಗೆಡ್ರಿ ನಿಮಗೆ ನೆರವಾಗಿ ಮತ್ತೊಂದು ಕಣ್ಣು ಮೂಡುತ್ತದೆ ಕೆಂಪಾಗಿರ್ತಕ್ಕಂಥ ಕಣ್ಣು ಅಂತ ಅಂದರೆ ಹಣೆಗಣ್ಣು ಬೆಂಕಿಯ ಕಣ್ಣು ಮೂಡುತ್ತದೆ ಸಾರೂಪ್ಯ ಮುಕ್ತಿ ಸಿಗುತ್ತದೆ ಅಂತಕ್ಕಂಥ ತಾತ್ಪರ್ಯ ಈ ಥರದ ಚಮತ್ಕಾರ ಶ್ಲೋಕಗಳು ಎಷ್ಟೋ ಉಂಟು ಇದನ್ನೆಲ್ಲ ಕೇಳ್ತಾ ರಾಜನಿಗೆ ಕರ್ಮಣಾಮುಗತಿ ಸರ್ವಥಾ ವಿಚಿತ್ರ ಇವ ಉಭಯೋರಪಿ ಪವಿತ್ರ ಮತಿ ಅಯ್ಯೋ ಕರ್ಮಗತಿಯೇ ಬಹಳ ವಿಚಿತ್ರ ಇಬ್ಬರಿಗೂ ಕೂಡ ಎಷ್ಟು ಒಳ್ಳೆಯ ಮನಸ್ಸಿದೆ ಅರೆ ಕಳ್ಳತನಕ್ಕೆ ಕೈ ಹಾಕಿದಾರಲ್ಲ ಅಂತ ಅವರು ಕಳವ ಕಳುವನ್ನು ಮಾಡ್ತಾ ಇರೋದನ್ನು ನೋಡಿಲ್ಲ ಭೋಜ ನೋಡಿದರೆ ರೆಡ್ ಹ್ಯಾಂಡೆಡ್ ಆಗಿ ಹಿಡಿತಾ ಇದ್ರು ಕಳವು ಮಾಡದೆ ಹಿಡಿಯುವಂತೆ ಇಲ್ಲವಲ್ಲ ಆದರೆ ಈ ಕಾವ್ಯ ಇದೆಯಲ್ಲ ಭೋಜರಾಜನ ಮನಸ್ಸನ್ನು ಕದ್ದು ಬಿಟ್ಟಿದೆ ತುಂಬ ಸಂತೋಷ ಪಡ್ತಾನೆ ಆಮೇಲೆ ಅವನ ಆಸ್ಥಾನಕ್ಕೆ ಇಬ್ಬರು ಕವಿಗಳು ಬರ್ತಾರೆ ತಂದೆ ಮಕ್ಕಳು ಆಗ ತಂದೆ ಮಗನಿಗೆ ಹೇಳ್ತಾ ಇದ್ದಾನೆ ಇದಾನೀಂ ಪರಿಜ್ಞಾತ ಶಾಸ್ತ್ರ ತತ್ವೋಪಿ ನೃಪತಿ ಕಾರ್ಪಣ್ಯೇನ ಕಿಂ ಅಪಿನ ನಯಚ್ಛತಿ ಈ ರಾಜ ತುಂಬಾ ಪಿಶುಳನಾಗಿದ್ದಾನೆ ಅನ್ಸುತ್ತೆ ಏನೂ ಕೊಡ್ತಾ ಇಲ್ಲ ಅರ್ಥಿನಿ ಕವಯತಿ ಕವಯತಿ ಪಠತಿ ಚ ಪಠತಿ ಸ್ತವೋನ್ಮುಖೇ ಸ್ತೌತಿ ಪಶ್ಚಾದ್ಯಾಮಿತ್ಯುಕ್ತೆ ಮೌನಿ ದೃಷ್ಟಿಂ ನಿಮಿಲಯತಿ ರಾಜರುಗಳು ಎಷ್ಟೋ ಬಾರಿ ಏನು ಏನ್ಮಾಡ್ಬಿಡ್ತಾರೆ ಅರ್ಥಿನಿ ಕವಯತಿ ಒಳ್ಳೆ ಸತಸಪ್ತಮಿ ಪ್ರಯೋಗ ಅರ್ಥಿನಿ ಕವಯತಿ ಕವಯತಿ ಪಠತಿ ಚ ಪಠತಿ ಸ್ತವೋನ್ಮುಖೇ ಸ್ತೌತಿ ಪಶ್ಚಾದ್ಯಾಮಿತ್ಯುಕ್ತೆ ಮೌನಿ ಇವನು ಬೇಡ್ತಕ್ಕಂಥವರು ಅರ್ಥೀನಿ ಕವಯತಿ ಕವಯತಿ ಕವಿತ್ವ ಮಾಡ್ತಾ ಇದ್ರೆ ಅವರು ಮಾಡ್ತಾನೆ ಇರ್ತಾರೆ ಪಟತಿ ಪಟತಿ ಅವರು ಪದ್ಯಗಳನ್ನು ಬರೆದ್ಕೊಂಡು ಬಂದು ಓದ್ತಾ ಇದ್ರೆ ಓದ್ತಾನೆ ಇರ್ತಾರೆ ಮತ್ತೆ ಇವನು ಅವ್ರ ಜೊತೆಗೆ ಪದ್ಯ ರಚನೆ ಮಾಡ್ತಾನೆ ತಾನೂ ಪದ್ಯಗಳನ್ನು ಹೇಳ್ತಾನೆ ಅವ್ರು ಹೊಗಳಿದ್ರೆ ಇವನು ಹೊಗಳ್ತಾನೆ ನಾವು ಬರ್ತೀವಿ ಮಹಾಸ್ವಾಮಿ ಅಪ್ಪಣೆ ಆಗಬೇಕು ಅಂದರೆ ಏನು ಉತ್ತರ ಕೊಡೋದಿಲ್ಲ ಅಂತ ನಮ್ಮಲ್ಲಿ ಉಂಟಲ್ಲ ಅತಿಥಿ ಆದವನು ನಾನು ಊರಿಗೆ ಹೋಗ್ತೀನಿ ಅಂತಂದರೆ ಆಗಲಾದರೂ ಕನಿಷ್ಠ ಒಂದು ಪಾಯಸ ಮಾಡಿ ಕಳಿಸ್ಬೇಕು ಅಂತ ಅದು ಮತ್ತೆ ಎಲ್ಲಿವರೆಗೂ ಸಂಪ್ರದಾಯ ಬಂತು ಅಂದರೆ ಶಾವಿಗೆ ಪಾಯಸ ಮಾಡಿದ್ರೆ ಅವ್ರು ಊರು ಬಿಟ್ಟು ಹೋಗಲೇಬೇಕು ಅಂತ ಕರೆ ಶಾವಿಗೆ ಪಾಯಸ ಮೂರು ಸತ್ತಿ ಮಾಡಿದೆ ಆದ್ರೂ ಮನೆ ಬಿಟ್ಟು ಹೋಗಲಿಲ್ಲ ಅಂತ ಈಗೆಲ್ಲ ಹೇಳುವುದುಂಟು ಆ ರೀತಿ ದೃಷ್ಟಿ ಮೇಲೆ ಎತ್ತಿ ಕಂಡು ಬಿಡ್ತಾನೆ ಈ ಸ್ಥಿತಿ ಬಂದಿದೆ ಇಂಥದ್ದಿದ್ದಾಗ ಏನು ಅಂತ ಆಗ ಮಗ ಇಲ್ಲ ಹಾಗಲ್ಲ ಅಂತ ಹೇಳ್ತಾನೆ ಆಮೇಲೆ ಒಳಗೆ ಹೋಗ್ತಾನೆ ಆಗ ಕಾಳಿದಾಸ ಅಲ್ಲಿಗೆ ಬರ್ತಾನೆ ಬಂದೊಡನೆಯೇ ಭೋಜರಾಜ ಹೇಳ್ತಾನೆ ಕವೀನಾಂ ಮಾನಸಂ ನೋಮಿ ತರಂತಿ ಪ್ರತಿಭಾಂಬಸಿ ಯತ್ರ ಹಂಸ ವಯಾಂಸಿ ವ ಭುವನಾನಿ ಚತುರ್ದಶ ಅಂತ್ ಇದನ್ನು ರಾಜಶೇಖರ ಕೂಡ ಕಾವ್ಯಂಸೆಯಲ್ಲಿ ಉಲ್ಲೇಖ ಮಾಡ್ತಾನೆ ಮತ್ತೆ ಅವನ ಒಂದು ಕೃತಿಯಲ್ಲಿ ಕೂಡ ಇದು ನಾಂದಿ ಪದ್ಯವಾಗಿ ಕಾಣಿಸಿಕೊಳ್ಳುತ್ತದೆ ಈ ಥರ ಕೆಲವು ಬೇರೆ ಬೇರೆ ಮೂಲಗಳ ಪದ್ಯಗಳು ಇಲ್ಲಿ ಸಂಗ್ರಹಿತವಾಗುವಂಥದ್ದನ್ನು ನೋಡ್ತೀವಿ ಕವೀನಾಂ ಮಾನಸಂ ನೋಮಿ ಒಳ್ಳೆಯ ಶ್ಲೇಷ ಇದೆ ಅಕ್ಲಿಷ್ಟವಾದದ್ದು ತರಂತಿ ಪ್ರತಿಭಾಂಬಸಿ ಎತ್ರ ಹಂಸವಯಾಂಸಿ ಇವ ಭುವನಾನಿ ಚತುರ್ದಶ ಕವಿಗಳ ಮಾನಸ್ಸೆಂಬ ಮಾನಸ ಸರೋವರಕ್ಕೆ ನಮಸ್ಕಾರ ಮಾಡ್ತೀನಿ ಅಲ್ಲಿ ಅವರ ಪ್ರತಿಭಾ ಸಲಿಲದಲ್ಲಿ ಪ್ರತಿಭೆ ಎನ್ನುವ ಜಲದಲ್ಲಿ ಹಂಸವಯಾಂಸಿ ಇವ ಹಂಸ ಪಕ್ಷಿಗಳಂತೆ ಚತುರ್ದಶ ಭುವನಾನಿ ತರಂತಿ ಹದಿನಾಲ್ಕು ಲೋಕಗಳು ತೇಲ್ತಾ ಇರ್ತವೆ ಅಂತ ಅವರ ಮನಸ್ಸಿಗೆ ಎಟಕದೇ ಇರತಕ್ಕಂಥದ್ದೇ ಯಾವುದೂ ಇಲ್ಲ ಎಲ್ಲವೂ ಅಲ್ಲಿ ಹಂಸಗಳಂತೆ ಹಗುರವಾಗಿ ತೇಲ್ತಾ ಇರ್ತವೆ ಅಂತ ಆ ಕವಿಗಳ ಮನಸ್ಸೆಂಬ ಮಾನಸ ಸರೋವರಕ್ಕೆ ನಮಸ್ಕಾರ ಅಂತ ಹೇಳ್ತಾನೆ ಅಂದರೆ ತನ್ನನ್ನು ಕುರಿತು ಆಕ್ಷೇಪ ಮಾಡತಕ್ಕಂಥ ತಂದೆ ಮಕ್ಕಳು ಕವಿಗಳು ಬಂದಿದ್ದಾರೆ ಬಂದಿದ್ದರೂ ಕೂಡ ರಾಜನಿಗೆ ಆ ಬಗ್ಗೆ ಕಹಿ ಇಲ್ಲ ಅವರ ಅಭಿಪ್ರಾಯ ಅದು ಆಗಲಿ ಈಗ ಬದಲಾಗುತ್ತೇನೋ ನೋಡೋಣ ಅಂತಕ್ಕಂಥದ್ದು ಮತ್ತೆ ಇನ್ನೂ ಒಂದು ಉಂಟು ಎಷ್ಟು ಚೆನ್ನಾಗಿ ಪದ್ಯ ಹೇಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಯಾವುದೆಲ್ಲ ಕಲ್ಪನೆಗಳು ಬರ್ಬೋದು ಯಾವುದನ್ನು ವರ್ಣಿಸಬಲ್ಲರು ಕೆಲವರು ಹೇಳ್ತಾರೆ ಅನುಭವ ತುಂಬ ಮುಖ್ಯವಾಗಿ ಬೇಕು ಅನುಭವ ಇಲ್ಲದೇ ಇದ್ರೆ ಆಗೋದೇ ಇಲ್ಲ ಅಂತ ಒಂದು ಮಟ್ಟಕ್ಕೆ ಸತ್ಯ ಆದರೆ ಕೆಲವನ್ನೆಷ್ಟನ್ನು ಅನುಭವದಿಂದ ಪಡ್ಕೊಳ್ಳೋಕೆ ಆಗೋದೇ ಇಲ್ಲ ಯಾವ ಗಂಡಸ್ತಾನೆ ಪ್ರಸವ ವೇದನೆಯನ್ನು ಅನುಭವಿಸಬಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಿದ್ದರೆ ಅವನದನ್ನು ವರ್ಣಿಸೋಕೆ ಆಗೋಲ್ಲ ಅಂತಲೇ ಅರ್ಥ ವರ್ಣಿಸ್ತಾನೆ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸ್ತಾನೆ ತನ್ನ ಅನುಭವ ದಾರಿದ್ರ್ಯವನ್ನು ವ್ಯುತ್ಪತ್ತಿಯಿಂದ ಕಲ್ಪನೆಯಿಂದ ತುಂಬಿಕೊಳ್ತಾನೆ ಹೀಗಾಗಿ ಒಳ್ಳೆಯ ಕವಿ ಆಗುವವನಿಗೆ ಮೊದಲು ಮುಖ್ಯವಾಗಿ ಬೇಕಾದದ್ದು ಪ್ರತಿಭೆ ಕಲ್ಪಕ ಶಕ್ತಿ ಅದನ್ನು ಬಿಟ್ಟು ಸೋಷಿಯಲ್ ಜಸ್ಟಿಸು ಮಣ್ಣು ಮಸಿ ಅವೇರ್ನೆಸ್ಸು ಇತ್ಯಾದಿಗಳನ್ನು ಮಾಡಿಕೊಂಡು ಕಾವ್ಯ ಅನ್ನೋದನ್ನು ಸೋಷಿಯಾಲಜಿ ಮಾಡಿ ಸಾಯುಬಡಿದಿದ್ದಾರೆ ಈ ಕಾಲದವರು ಅದಕ್ಕೆ ಅವರನ್ನೇ ಜಗತ್ತು ತೃಣೀಕರಿಸಿ ಕೂತ್ಬಿಟ್ಟಿದೆ ಅದು ಮಹಿಷ ಶತಕದಲ್ಲಿ ಬರುತ್ತಲ್ಲ ನಾನು ಅವ್ರನ್ನೆಲ್ಲ ತೃಣೀಕರಿಸಿದ್ದೇನೆ ಮಹಿಷವೇ ನೀನು ಮೈಯ್ದು ಬಿಡು ಅಂತ ಹಾಗೆ ನಾವು ಹೇಳಬೇಕಾಗಿದೆ ನಾಳೆ ನೋಡೋಣ ನಮಸ್ಕಾರ